ಕಳೆದ 25 ವರ್ಷಗಳಲ್ಲಿ ವರ್ಷಕ್ಕೆ ಸರಾಸರಿ 15 ರಿಂದ 20 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸರಿಸುಮಾರು 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ಯಾವ ಕಾರ್ಯಕ್ರಮಗಳೆಲ್ಲ ಕೂಡಿಕೊಂಡಿದೆ ಅಂತ ಹೇಳಿದ್ರೆ, ಬಸದಿಗಳ ಪಂಚಕಲ್ಯಾಣದ ಸಮಯದಲ್ಲಿ ಅದು ಪ್ರಾರಂಭ ಆಗುವಾಗ ಕರಸೇವಕರಾಗಿ, ಆಮೇಲೆ ಪಂಚಕಲ್ಯಾಣ ಮಹೋತ್ಸವ ಆಗುವಂತಹ ಸಂದರ್ಭದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವಂತಹದ್ದು, ಇನ್ನು ವ್ರತ ಸ್ವೀಕಾರವನ್ನು ಕೊಡಿಸುವಂತಹದ್ದು. ಇದೀಗ ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ನಡೀತಾ ಇರ್ಬೋದು, ಆದರೆ ಒಂದು ಕಾಲದಲ್ಲಿ ಜೈನಕಾಶಿ ಅಂತ ಒಂದು ಕ್ಷೇತ್ರಗಳಿಗೆ ಮಾತ್ರ ಇದು ಸಾಧ್ಯ ಇತ್ತು, ಬೇರೆಯವರಿಗೆ ಸಾಧ್ಯ ಇಲ್ಲ ಅಂತಲ್ಲ, ಅಲ್ಲಿ ಜನರು ಸೇರುವಂಥದ್ದು ಕಮ್ಮಿ ಇತ್ತು, ಇಲ್ಲಿ ಜಾಸ್ತಿ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಮ್ಮ ಮೂಡುಬಿದ್ರೆಯಲ್ಲಿ ಒಂದು ಪ್ರಾರಂಭದಲ್ಲಿ 200-250 ವಟುಗಳಿಗೆ ಇಲ್ಲಿ ವ್ರತ ಪ್ರದೇಶ ನಡೆದಂಥ ಉದಾಹರಣೆಗಳಿವೆ. ಇನ್ನು ಧಾರ್ಮಿಕ ಶಿಬಿರಗಳನ್ನು ಆಯೋಜಿಸುವಂಥದ್ದು, ವ್ಯಕ್ತಿತ್ವ ವಿಕಸನ ಶಿಬಿರಗಳನ್ನು ಆಯೋಜಿಸುವಂಥದ್ದು, ಪ್ರಾಮುಖ್ಯವಾಗಿ ಮುನಿಗಳ ಮಂಗಳ ವಿಹಾರ ಆಗುವಾಗ, ಪುರ ಪ್ರವೇಶ ಆಗುವಾಗ ಅದರಲ್ಲಿ ಭಾಗವಹಿಸಿ ಮುನಿಗಳ ಯಾವುದೇ ವ್ರತ ನಿಯಮಗಳಿಗೆ ಯಾವುದೇ ಅಪಚಾರ ಆಗದ ರೀತಿಯಲ್ಲಿ ಅವರನ್ನು ನೋಡಿಕೊಳ್ಳುವಂಥದ್ದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಇನ್ನು ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯುವ ನೀರಿನ ಸುಸಜ್ಜಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದು, ಸ್ಮಶಾನದ ಉದ್ಧಾರದಲ್ಲಿ ಕೈಗೊಳಿಸುವಂಥದ್ದು, ಕೃಷಿಯ ಬಗ್ಗೆ ಶಿಬಿರಗಳನ್ನು ಮಾಡಿ ಜನರಿಗೆ ಮಾಹಿತಿಯನ್ನು ನೀಡುವಂಥದ್ದು, ಹಾಗೆಯೇ ವನ ಮಹೋತ್ಸವದ ಮೂಲಕ ಹಸಿರು ಕ್ರಾಂತಿಗೆ ಉತ್ತೇಜನ ನೀಡುವುದು, ಇನ್ನು ವೈದ್ಯಕೀಯ ಶಿಬಿರಗಳನ್ನು ಆಯೋಜಿಸಿ ತಜ್ಞ ವೈದ್ಯರಿಂದ ಎಲ್ಲ ಬೇರೆ ಬೇರೆ ವಿಚಾರದ ಬಗ್ಗೆ ಜನರಿಗೆ ಮಾಹಿತಿ ನೀಡುವಂಥದ್ದು, ರಕ್ತದಾನ ಶಿಬಿರವನ್ನು ಆಯೋಜಿಸುವಂಥದ್ದು, ಕ್ರೀಡಾಕೂಟಗಳನ್ನು ಆಯೋಜಿಸಿ ಆ ಮೂಲಕ ಯುವಜನರ ಮನಸ್ಸನ್ನು ಮತ್ತು ಅವರ ಸ್ವಾಸ್ಥ್ಯವನ್ನು ಉತ್ತಮಗೊಳಿಸುವಂಥದ್ದು, ಈ ರೀತಿಯ ಕಾರ್ಯಕ್ರಮಗಳು ಎಲ್ಲ ಜೈಲಿನಿಂದ ಆಗ್ತಾ ಇದೆ. ಅದೇ ರೀತಿ ಮುಡಿದ ಜೈಲಿನಿಂದಲೂ ಆಗಿದೆ. ನಾನು ಹೇಳಿದ್ರೆ 400ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳು ನಮ್ಮಲ್ಲಿ ನಡೆದಿವೆ. ಒಟ್ಟಿನಲ್ಲಿ ಖಂಡಿತ ಭಾರತೀಯ ಜೈಲಿನ ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇದೆ ಅಂತೇಳಿ ಬಹುಶಃ ನಾವು ಖಂಡಿತ ಹೇಳಿಕೊಳ್ಳಬಹುದು. ಇಂಥ ಒಂದು ನಮ್ಮ ಮೂಡುಬಿದಿರೆಯ ರಜತ ಮಹೋತ್ಸವ ಸಮಾರಂಭ ಸಂಪನ್ನಗೊಳ್ಳುವಂಥ ಈ ಸಮಯದಲ್ಲಿ ನಮ್ಮ ಸಮಾರಂಭದಲ್ಲಿ ಪಾವನ ಸಾನ್ನಿಧ್ಯವನ್ನು ನೀಡಿದ, ನಮಗೆ ಸರ್ವ ರೀತಿಯಿಂದಲೂ ಕೂಡ ಆಶೀರ್ವಾದ ಮಾಡ್ತಾ ಇರುವಂಥ ಮೂಡುಬಿದಿರೆ ಶ್ರೀಮಠದ ಪರಮಪೂಜ್ಯ ಸ್ವಾಮೀಜಿಯವರನ್ನು ನಾನು ಸರ್ವರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ನಮಸ್ಕಾರಗಳೊಂದಿಗೆ ಸ್ವಾಗತಿಸುತ್ತೇನೆ. ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಸುರೇಂದ್ರ ಕುಮಾರ್ ಅವರು ಅವರ ಅಗತ್ಯ ಇಲ್ಲ. ಈಗ ತಾನೇ ಒಬ್ಬರು ಹುಡುಗಿ ಚಿರಂಜೀವಿಯನ್ನು ಹಾಕಿದ್ದನ್ನು ನೀವು ಕೇಳಿದ್ರಿ, ಎಷ್ಟು ಒಂದು ಸುಶ್ರಾವ್ಯವಾಗಿತ್ತು ಅಂತ ಹೇಳಿ ಅಂದ್ರೆ ಆ ಹುಡುಗಿ ಕೇವಲ ಇನ್ನೊಂದು ವಿಚಾರ ಹೇಳಿದ್ರೆ, ನಿನ್ನೆ ತಾನೇ ಹಿರಿಯಮ್ಮನವರ ವಸತಿಯ ರಥೋತ್ಸವ ಜರುಗಿತು. ಆ ಸಂದರ್ಭದಲ್ಲಿ ಈ ವರ್ಷ 5 ದಿನದ ಭಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಅನಿತಮ್ಮನವರ ಜನಭಜನ ಕಾರ್ಯಕ್ರಮದ ಪ್ರಭಾವ. ಅಂತ ಅನಿತಮ್ಮನವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಇನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶಿಖರೋಪನ್ಯಾಸ ಮಾಡಲಿಕ್ಕಿರುವಂತ ನಮ್ಮೆಲ್ಲರಿಗೂ ಶಿಖರಪ್ರಾಯವಾಗಿರುವಂತ ಎಲ್ಲ ವಿಚಾರದಲ್ಲಿ ಹಂಬಾನ ಅನ್ನುವಂಥ ಹೆಸರನ್ನು ಹೇಳಿದ ಮೇಲೆ ನಾನೇನಾದರೂ ಅವರ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಹೋದರೆ ಅದು ಅರ್ಥಹೀನ. ಯಾಕಂತೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ, ದೇಶದಾದ್ಯಂತ ಹಂಬಾನ ಅನ್ನುವ 3 ಅಕ್ಷರ ಬಂದ ಕೂಡಲೇ ನೀವು ಏನನ್ನೂ ಹೇಳಬೇಕು ಅಂತೀನಿ. ಇಲ್ಲಿ ಬ್ರಹ್ಮಾಂಡವೇ ತೆರೆದುಕೊಳ್ತಾರೆ ಅವರ ಬಗೆಗಿನ ವಿಚಾರಗಳು. ಅಂತ ಹಂಬ ನಾಗರಾಜಯ್ಯನವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ರೋಮಾಂಚನ ಆಗ್ತಾ ಇದೆ. ಅದು ಕೂಡ 86ರ ಹಳೆಯದಲ್ಲಿ ನಮ್ಮೊಂದಿಗೆ ನಮ್ಮೊಟ್ಟಿಗೆ ಕೂಡಿಕೊಳ್ಳಿಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಇನ್ನೂ ಇದಕ್ಕಿಂತ ದೊಡ್ಡ ಸಂತೋಷ ಯಾವುದು ಬೇಕು. ಅಂಥ ಮೇರು ವ್ಯಕ್ತಿತ್ವದ ನಮ್ಮ ಹಿರಿಯರಾದ ಹಂಬ ನಾಗರಾಜಯ್ಯರವರನ್ನು
ಅತ್ಯಂತ ಗೌರವದಿಂದ ಈ ಸಭೆಗೆ ಆಹ್ವಾನ ಸ್ವಾಗತಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುವ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಅಭಯ ಚಂದ್ರ ಜೈನ್ರ ಅವರನ್ನು ಇವ ಬಗ್ಗೆ ಹೇಳುವ ಅಗತ್ಯ ಇಲ್ಲ. ಹೆಚ್ಚಿನವರು ನಾವು ಅಭಿವೃದ್ಧಿತ ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಕರ್ನಾಟಕದವರು ಅವರ ಬಗ್ಗೆ ತಿಳಿದಂತದ್ದು ಅಂಥವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸುತ್ತೇನೆ. ಅವರು ನಮ್ಮ ರಜತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರು. ಇನ್ನು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಗುಣಕಾಕರವರು, ಇವರು ನಮಗೊಂದು ಸಾವಿರ ಸಲ ಹೇಳಿದ್ದೀರಿ ನಾವು ಮೂಡುಬಿದ್ರೆ ಜೈನಗಳನ್ನು ಹೇಗೆ ಕಟ್ಟಿದ್ದೇವೆ ಅಂತ ಹೇಳಿಕೊಂಡು ಆ ಸಂದರ್ಭದಲ್ಲಿ ಚೌಟದ ಅರಮನೆಯ ಕುಲ್ದೀಪ್ರವರು ಸಮೇತ ಮನೆ ಮನೆಗೆ ಹೋಗಿ ಸದಸ್ಯರನ್ನು ಮಾಡಿ ಇಡೀ ಭಾರತದಲ್ಲೇ ಮೂಡುಬಿದ್ರೆ ಜೈನಗಳನ್ನು ಅತ್ಯಂತ ಜಮ್ಮು ಜೈನಗಳನ್ನು ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಅಂತಹ ಕಾರ್ಯವನ್ನು ಮಾಡಿದಂಥ ಗುಣಪಾಕರವರು ನಮ್ಮ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಘೋಷ ಹೆಚ್ಚು ಸೂಕ್ತ ಅಂತ ಭಾವಿಸ್ತೇನೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ರತ್ನಾಕರ ಜೈಮಂಗಳೂರು, ಇವರು ಅಷ್ಟೇ ಕೆಲವು ಸಮಾರಂಭದಲ್ಲಿ ಎದುರಿರ್ತಾರೆ, ಆದರೆ ಎಷ್ಟೋ ಸಮಾರಂಭಗಳಲ್ಲಿ ಹಿಂದಿನಿಂದ ತನಗೆ ಆಗುವ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸಹಕಾರ ನೀಡುವಂಥ ಒಬ್ಬರು ವ್ಯಕ್ತಿ. ಅವರನ್ನು ಕೂಡ ನಾನು ಒಂದು ಸಭೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಭಾರತೀಯ ಜೈನ ವರೆಯಂದರ ನಿಯೋಜಿತ ಅಧ್ಯಕ್ಷರಾದಂಥ ಯುವರಾಜ್ ಭಂಡಾರಿ ಅವರು ಬಹುಶಃ ಒಂದು ಹೊಸಕ್ಕೆ ಕಾರಣವಾಗ್ತದೆ. ನಮ್ಮ ವರೆಯಂದರಲ್ಲಿ ಅತ್ಯಂತ ಊರಿನವರು ಯಾವಾಗ ನೋಡಿದ್ರು ಕೂಡ ಅವರ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಎಲ್ಲ ಚಟುವಟಿಕೆಯಲ್ಲಿ ಸೇರಿಕೊಳ್ತಾ ಇರ್ತಾರೆ. ನಾವು ನಮ್ಮ ಊರಿನವರು ಹೌದು, ಅದೀಗ ಮೈಸೂರಿನಲ್ಲಿ ಇದ್ದರೂ ಕೂಡ ನಾವು ಅವರನ್ನು ಬೇರೆ ಬೇರೆ ಕಾರ್ಯದಲ್ಲಿ ನೋಡ್ತಾ ಇದ್ದೇವೆ. ಅವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ವಿಭಾಗದ ಅಧ್ಯಕ್ಷರು, ನಮ್ಮ ವಲಯಗಳ ಉಪಾಧ್ಯಕ್ಷರು, ಅವರು ಇತ್ತೀಚಿನ ತಾನೇ ಒಂದು ಪಂಚಕಲ್ಲು ವಸತಿಯ ಪಂಚಕಲ್ಯಾಣ ನೆರವೇರಿಸಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಲ್ಲಿ ಹೆಸರು ಮಾಡುವಂತೆ ಮಾಡಿದ್ದಾರೆ. ಅವರು ಹೆಸರು ಬರಲಿಕ್ಕೆ ಮಾಡಿದ್ದು ಅಂತ ಹೇಳ್ತಾ ಇಲ್ಲ, ಅಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ. ಅವರು ನಮ್ಮ ವಿಭಾಗದ ಅಧ್ಯಕ್ಷರಾಗಿರೋದು ನಮ್ಮ ಎಲ್ಲ ಜೈನಗಳಿಗೆ ಅತ್ಯಂತ ಸಂತೋಷದ ವಿಷಯ. ಅವರು ಈ ಸಮಾರಂಭದಲ್ಲಿ ನಮ್ಮೊಟ್ಟಿಗೆ ಇರೋದು ನನಗೆ ತುಂಬ ಹೆಮ್ಮೆದಾಗಿದೆ. ಅವರನ್ನು ಕೂಡ ನಾನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತೇನೆ. ಇನ್ನು ನಮ್ಮ ರಜತ ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಯುವರಾಜರು, ನಾವೆಲ್ಲರೂ ಕೂಡ ಅವರ ಮನೆಯಲ್ಲೇ ಇದ್ದೇವೆ. ಕೋಶ ಅವರನ್ನು ಸ್ವಾಗತಿಸುವ ಅಗತ್ಯವೇ ನಾನು ಅಷ್ಟಪಟ್ಟಿದ್ದೆ. ಮೊನ್ನೆ ತಾನೇ ವಲಯ ಸಮ್ಮೇಳನವನ್ನು ಇಲ್ಲಿ ಅತ್ಯಂತ ಅದ್ಧೂರಿಯಿಂದ ಇಲ್ಲೇ ನಡೆಸಿದರು. ಮತ್ತೆ ಈಗ ಪುನಃ ನಾವು ನಮ್ಮ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಇಲ್ಲೇ ನಡೆಸ್ತಾ ಇದ್ದೇವೆ. ನಮಗೆ ಅವರ ಬೆಲೆ ಏನು ಅಂತ ಹೇಳಿ ನಾವು ಪದಾಧಿಕಾರಿಗಳಾಗಿದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಈಗ ತಯಾರಿಯ ಬಗ್ಗೆ ನಾವು ಕೇವಲ ಕೆಲವು ಜನವನ್ನು ಬಿಟ್ಟಿದ್ದಾರೆ, ಅವರ ಹತ್ರ ಹೇಳಿದರೆ ಸಾಕು ನಮಗಿಂತ ಜಾಸ್ತಿ ನಮಗೆ ಬೇಕಾದಂಥ ಸವಲತ್ತುಗಳು ಎಲ್ಲ ವ್ಯವಸ್ಥೆಗಳು ಇಲ್ಲಿ ಬಂದು ಬರುತ್ತದೆ. ಆದ್ದರಿಂದ ಅವರನ್ನು ಅತ್ಯಂತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಇನ್ನು ಜಯರಾಜ್ರವರ ಬಗ್ಗೆ ನೀವು ಯಾರೇ ತಪ್ಪು ತಿಳ್ಕೊಂಡು ನಾನು ಹೇಳೇ ಹೇಳ್ತೇನೆ. 2012 ಅವರ ಅಧ್ಯಕ್ಷರಾಗಿ ಹೀಗೆ ಭಾರತೀಯ ಮೂಡಿಗೆರೆಗೆ ನಿಯೋಜನೆಗೊಂಡು ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಮೂಡಿಗೆರೆ ಜೈನಲ್ಲಿ ಕಂಬಳಿ ಯೋಗ ಅಂತ ಹೇಳಿದ್ರೆ ಘೋಷಣೆ ಅವರ ಕೆಲಸ ಕಾರ್ಯ ಏನಾಗ್ತಾ ಇದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಗೊತ್ತು. ಅಂತ ಜಯರಾಜ್ ಕಂಬಳಿಯವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ನಮ್ಮ ಈ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರಶ್ಮಿತಾ ಅಂದಾಜಿಯವರು, ಇವರು ಅಷ್ಟೇ ನಮ್ಮ ಮೂಡುಬಿದ್ರೆ ಜೈನಂತ ಫೋನ್ ಮಾಡ್ತಾರೆ, ಫೋನ್ ತೆಗಿತಾರೆ ಇಲ್ಲದ್ರೆ ಫೋನ್ ತೆಗೀತಿಲ್ಲ. ಯಾಕಂದ್ರೆ ಗೊತ್ತು ಅವರು ಎಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳ್ಕೊಂಡು, ಆದರೆ ನಮ್ಮ ಯಾರೇ ಸದಸ್ಯರು ಫೋನ್ ಮಾಡಿದ್ರೆ ಖಂಡಿತ ಫೋನ್ ಮಾಡ್ತಾರೆ, ಅದರಲ್ಲಿ ಒಂದು ಮೆಸೇಜ್ ಆಗ್ತಾರೆ ಐ ವಿಲ್ ಕಾಲ್ ಯು ಲೇಟ್ ಅಂತ ಹೇಳ್ಕೊಂಡು. ಅಂತ ರಶ್ಮಿತ ಇವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಇನ್ನು ಜಿನೇಂದ್ರ ರೆಡ್ಡಿ ಅವರು,
papa tumba kaya ada
ರೀತಿಯಲ್ಲಿ ಶ್ರೀ ಅರಣ್ಯಶಕ್ತಿ ಅವರು ಬಂದಿದ್ದಾರೆ. ಹಿರಿಯರು, ನಮ್ಮೆಲ್ಲರ ನಾಯಕರು, ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ಅವರಿಗೆ ಕೂಡ ಸುದರ್ಶನ್ ದೇವ್ ಅವರು ಇದ್ದಾರೆ. ಭಾರತೀಯ ಜೈಮಿನವರ 8ರ ಉಪಾಧ್ಯಕ್ಷರವರು, ಬಹಳಷ್ಟು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡವರು, ಅವರಿಗೆ ಕೂಡ ಗೌರವ ಅರ್ಪಣೆ. ಶ್ರೀ ರತ್ನಾಕರ್ ಜೈನ್ ಅವರಿದ್ದಾರೆ, ಜೈನ್ ಟ್ರಾವೆಲ್ಸ್ ಇದರ ಮಾಲಕರು, ಸಹೃದಯಿ, ಧರ್ಮದ ಎಲ್ಲ ಕಾರ್ಯಗಳಲ್ಲಿ ತಮ್ಮದ ಒಳಗಿಸಿಕೊಂಡಂತಹ ಕೊಡುಗೆ ನಾನಿ ಅವರು, ಅವರನ್ನು ಕೂಡ ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ವಂದನೆಗಳು ಅಧ್ಯಕ್ಷರಿಗೆ. ಬಂಧುಗಳು, ಇದೀಗ ದೀಪ ಬೆಳಗಿಸುವುದರ ಮೂಲಕ ಇಲ್ಲಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡುವಂತಹ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ 25 ವರ್ಷಗಳ ಸಂಭ್ರಮದ ಮೂಡುಬಿದಿರೆ ಜಯಂತಿಗಳನ್ನ ಈ ಸಂಭ್ರಮಾಚರಣೆಗೆ ಚಾಲನೆಯನ್ನು ಕೊಡಬೇಕು ಎಂಬುದಾಗಿ ಅಮೃತಮಯ ಎನ್ನುವ ಮಾತಿನಂತೆ ಸದಾ ಉತ್ಸಾಹದ ಜೀವನೋತ್ಸಾಹದ ಪ್ರತೀಕ ಮೂಡುಬಿದಿರೆ ಜಯಂತಿಗಳು. ಈ ಭವನ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಉದ್ಘಾಟನೆ ನಡೆಸಿದ್ದಾರೆ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು. ಉದ್ಘಾಟನೆ ಮಾತು ಮತ್ತೆ ನಡೆಯುತ್ತದೆ. ಅದಕ್ಕಿಂತ ಮೊದಲು ನಮ್ಮ ಜೊತೆಯಲ್ಲಿ ನಮ್ಮ ಸಮಿತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಕೆ ಅಭಯಚಂದ್ರ ಜೈನ್ ಅವರಿದ್ದಾರೆ. ಮೂಡುಬಿದಿರೆ ಕ್ಷೇತ್ರದ ಶಾಸಕರಾಗಿ ವಿರೋಧ ಪಕ್ಷದ ಮತ್ತು ಆಡಳಿತ ಮಂಡಳಿಯ ಮುಖ್ಯ ಆಡಳಿತ ಪಕ್ಷದ ಮುಖ್ಯ ಸಚೇತಕರಾಗಿ ಕರ್ನಾಟಕ ಸರ್ಕಾರದ ಸಚಿವರಾಗಿ ಅವರು ಮಾಡಿರುವಂತಹ ಕೆಲಸಗಳು, ಕಾರ್ಯಗಳು, ವಿಶೇಷವಾಗಿ ಮೂಡುಬಿದಿರೆ ಜೈನ್ ಇರಲಿ ಏನಿದೆ ಅದರ ಹಿಂದೆ ಸದಾ ಅಭಯಸ್ಥರಾಗಿ ನಿಂತು ಯಾವುದೇ ಕಾರ್ಯಕ್ರಮ ಆಗುತ್ತಿದ್ರು ಕೂಡ ಎಲ್ಲರೂ ಮೊದಲು ಅಪ್ರೋಚ್ ಆಗುವಂತದ್ದು ಶ್ರೀ ಅಭಯಚಂದ್ರ ಜೈನ್ ಅವರನ್ನ. ಅಂತಹ ಅಭಯಚಂದ್ರ ಜೈನ್ ಅವರು 25 ವರ್ಷಗಳಲ್ಲಿ ಕೂಡ ಮೂಡುಬಿದಿರೆ ಜೈನ್ಗಳನ್ನ ಬೆಂಗಳೂರಾಗಿ ನಿಂತವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಗೌರವಾಧ್ಯಕ್ಷರಾಗಿ ಒಬ್ಬ ಕೊಡುಗೆ ದಾನಿಯಾಗಿ ನಮ್ಮ ಜೊತೆ ನಿಂತಿದ್ದಾರೆ. ಇದೀಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಭಾರತೀಯ ಜೈನಿಗಳ ಮೂಡುಬಿದಿರೆ ಇದರ ರಜತ ಮಹೋತ್ಸವ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ವೀರರೇ, ವೀರಾಂಗನೆಯರೇ, ಇವತ್ತಿನ ಈ ಉದ್ಘಾಟನಾ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಭಾರತ ಭೂಷಣ ಸತ್ಯ ಶ್ರೀ ಭಟ್ಟಾರಕ
ಕಾರ್ಯಕ್ರಮ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಲಿರುವಂತಹ ನಮ್ಮ ಭಾರತೀಯ ಜೈನ ಉಪಾಧ್ಯಕ್ಷರು ಆಗಿರುವಂತಹ ಅನಿತಾ ಸುರೇಂದ್ರ ಕುಮಾರ್ರವರೇ, ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿ ಭಾಷಣಗಾರರು ಆಗಿರುವಂತಹ ಮಾನ್ಯ ಕಾವಲ ಪ್ರೊಫೆಸರ್ ಸುರೇಂದ್ರನ ಪ್ರೊಫೆಸರ್, ಈ ರಾಜ್ಯದ ಎಲ್ಲ ಹೆಚ್ಚಿನ ಜನನಾಯಕರುಗಳ ಗುರುಗಳಾದಂತಹ ಅಂಬ ನಾಗರಾಜನವರೇ, ಅದೇ ರೀತಿ ನಮ್ಮ ಗುಣಪಾಲ್ ಕಡಂಬಾರವರೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಯುವರಾಜ್ ಭಂಡಾರಿ ಅವರೇ, ಸುದರ್ಶನ್ ಅವರೇ, ಅದೇ ರೀತಿ ಶರತ್ ಹೆಗ್ಡೆ ಅವರೇ, ರತ್ನಾಕರ್ ಜೈನ್ ಅವರೇ, ವೇದಿಕೆ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರು, ನಾನು ಅಧ್ಯಕ್ಷರ ಹತ್ರ ಕ್ಷಮೆಯಾಚಿಸಿ ಮೊದಲು ಮಾತಾಡಲಿಕ್ಕೆ ಕೇಳಿಕೊಳ್ಳೆ, ಯಾಕೆಂದ್ರೆ ಬಹಳ ಹೆಚ್ಚಿನ ಕಾರ್ಯಕ್ರಮಗಳು ಇವತ್ತು ಇರುವುದರಿಂದ ಇದು ರಾಜಕಾರಣಿ ಯಾವುದೇ ಕಾರ್ಯಕ್ರಮಕ್ಕೆ ತಡವಾಗಿ ಹೋದಾಗ ಅಲ್ಲಿ ಎಲ್ಲರೂ ಬೆರಳು ತೋರಿಸುವಂತ ಕೆಲಸ ಮಾಡ್ತಾರೆ. ಆದ್ರೆ ತುಂಬಾ ಕಾರ್ಯಕ್ರಮ ಮುಂದೆ ಹೋಗಿ ಮೊದಲು ಮಾತಾಡಲಿಕ್ಕೆ ನಿಂತಿದ್ದೇನೆ ಎಂಬುದನ್ನು ವ್ಯಕ್ತಪಡಿಸುತ್ತಾ, ಭಾರತೀಯ ಜೈನ 25 ವರ್ಷಗಳ ಒಂದು ದೊಡ್ಡ ಒಂದು ಸುದೀರ್ಘವಾದಂತಹ ಸೇವೆಯನ್ನು ಮಾಡಿದ್ದೀವಿ. ಯಾಕೆಂದ್ರೆ ಭಾರತೀಯ ಜೈನ ಪ್ರಥಮವಾಗಿ ಪ್ರಾರಂಭವಾದ ಮಂಗಳೂರಿನಲ್ಲಿ, ಆ ನಂತರ ಆ ಸಂದರ್ಭದಲ್ಲಿ ಸುರೇಂದ್ರಣ್ಣ ಅವರು ಅವರ ನಾಯಕತ್ವದಲ್ಲಿ ಮಂಗಳೂರಿನಲ್ಲಿ ಜೈನ ಪ್ರಾರಂಭವಾಯಿತು. ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಪಸರಿಸಿತು. ಈ ಜೈನ ಯಾವಾಗ ಪ್ರಾರಂಭವಾಗಿ ಪಸರಿಸಿತು, ಹಳ್ಳಿ ಹಳ್ಳಿಯ ಜೈನರಿಗೆ ಕೊಡಿಯಾಯಿತು. ಒಂದು ಜೈನರ ಬದುಕಿನಲ್ಲಿ ಒಂದು ದೊಡ್ಡ ಕೊಡುಗೆ. ಜೈನ ಸಮಾಜದಲ್ಲಿ ಏನಂದ್ರೆ ಶ್ರೀಮಂತ ಮತ್ತೊಂದು ಕೃಷಿಕರ ಭೇದಭಾವಗಳು ಆ ದಿನಗಳಲ್ಲಿ ಶ್ರೀಮಂತರು ಶ್ರೀಮಂತರಾಗಿ ಬದುಕ್ತಾ ಇದ್ದಂತ ದಿನ. ಸಾಮಾನ್ಯ ಜೈನರನ್ನು ಕಡೆಗಣಿಸುವಂತ ಮನಸ್ಸು ಆ ದಿನಗಳಲ್ಲಿ. ಯಾವಾಗ ಜೈನ ಪ್ರಾರಂಭ ಆಗಿದ್ದು ಅಂದಿನಿಂದ ಅವೆಲ್ಲ ಒಂದೇ ಎಂಬ ಭಾವನೆ ನಮ್ಮ ಸಮಾಜದಲ್ಲಿ ಉಂಟಾಗಿದೆ. ಆ ಕೆಲಸವನ್ನು ಮಾಡಿದವರು ಸಾಮಾನ್ಯ ನಮ್ಮ ಕಾರ್ಯಾಧ್ಯಕ್ಷರಾದ ಸುರೇಂದ್ರ ಹೆಗ್ಡೆ ಅವರು ಎಂಬುದನ್ನು ನಾನಿಲ್ಲಿ ಉಲ್ಲೇಖಿಸಲಿಕ್ಕೆ ಇಚ್ಛಿಸುತ್ತೇನೆ. ಆದ್ರಿಂದ ಅದೇ ರೀತಿ ಪೂಜ್ಯ ಕಾವಲ್ರದ ಕೊಡುಗೆ ಅವರು ಇವತ್ತು ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗುರುತ್ವಾಕರ್ಷಿತ ವ್ಯಕ್ತಿಯಾಗಿದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಅವರನ್ನು ಗುರುತಿಸುವಂತಹ ಕೆಲಸ ಆಗಿದೆ. ಅವರು ಪಾರ್ಲಿಮೆಂಟ್ನಲ್ಲಿ ರಾಜ್ಯಸಭೆಯಲ್ಲಿ ಎಲ್ಲಾದ್ರು ಮಾತಾಡಿದ್ರೆ ಇಡೀ ರಾಜ್ಯಸಭೆಯ ಸದಸ್ಯರುಗಳು ಅವರನ್ನು ಅವರು ಮಾತಾಡುವುದನ್ನು ಕಿವಿಗೊಟ್ಟು ಕೇಳುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಜೈನ ಸಮಾಜಕ್ಕೆ ಸಿಕ್ಕಿದಂತ ಗೌರವವಂತ ಅಭಿಮಾನಪೂರ್ವಕವಾಗಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಅದೇ ರೀತಿ ಇವತ್ತಿನ ನಮ್ಮ ಮುಖ್ಯ ಇವತ್ತು ಮಾತಾಡಲಿಕ್ಕೆ ಇರುವಂತಹ ನಾಡೋಜ ಅಪ್ಪರ ನಾಗರಾಜ, ನಾವು ಕವಿಗಳ ಬಗ್ಗೆ ಕೇಳಿದ್ದೇವೆ, ನಮ್ಮ ಮೂಡುಬಿದ್ರೆಯ ಕವಿ ರತ್ನಾಕರ, ಅದೇ ರೀತಿ ಪಂಪ ಕನ್ನ ಬಹಳ ದೊಡ್ಡ ದೊಡ್ಡ ಕನ್ನಡದ ಕವಿಗಳು ಜೈನ ಸಮಾಜದಲ್ಲಿ. ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ ರತ್ನಾಕರನೋ ಅಪ್ಪ ನಾಗರಾಜೇ ಇರುವಂತೆ ಪಂಪನೋ ಅವರೇ ಕನ್ನನೋ ಅವರೇ ಇಡೀ ಜೈನ ಸಮಾಜದ ಇಡೀ ಶ್ರೇಷ್ಠ ಓರ್ವ ತಿಳುವಳಿಕೆ ಉಳ್ಳಂತ ಒಬ್ಬ ಕವಿ, ಒಬ್ಬ ಮೇಷ್ಟ್ರು, ಒಬ್ಬ ಪ್ರೊಫೆಸರ್ ಇದ್ರೆ ಅದು ನಾಡೋಜ ಪಂಪಾ ನಾಗರಾಜನವರೆಂಬ ಅಭಿಮಾನದ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಯುವರಾಜರು ಇವತ್ತು ಒಂದು ಈ ವರ್ಷ ಜೈನ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿದ್ದಾರೆ. ನಮ್ಮ ಗುಣಪಾಲ್ ಕಡಂಬಾರ್ ಅವರು ಜೈನ್ ಜೂನಿಯರ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಪ್ರಥಮ ಅಧ್ಯಕ್ಷರಾಗಿ ಮೂಡುಬಿದ್ರೆಯಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಆ ದಿನಗಳಲ್ಲಿ ಮಾಡಿದ್ದನ್ನು ಕೂಡ ನೆನಪಿಸಿಕೊಂಡು ಇವತ್ತು ಈ ರಜತ ಮಹೋತ್ಸವ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದು ಜೈನರ
Ella badali kari galu,
Inda
Pittsburgh,
Sama aja.
ಹಸಿ ಆಗ್ತದೆ ಆ ಶೈನಿಂಗ್ ಅದರದ್ದು ಕೆಂಪು ಕಲರ್ ಎಲ್ಲ ಹೋಗಿ ಅದು ಕಪ್ಪ ಆದ್ರಿಂದ ನಾವು ಸಮಾಜ ಬೇಡ ಅಂತ ಹೊರಗೆ ನಿಂತರೆ ನಾವು ಸಹ ಆತರ ಮಸಿ ಆಗ್ತದೆ ಅಂದ್ರೆ ಕಪ್ಪಾಗಿ ಇದು ಇದ್ದಿಲ್ಲ ಆಗ್ತದೆ ಅಲ್ಲದೆ ಆ ಉರಿಯುವ ನಿಗದಿಗ ಏನು ಗೆಂಡ ಇದೆ ಆ ತರ ನಾವು ಆಗೋದಿಲ್ಲ ನಮ್ಮ ಶಕ್ತಿಯನ್ನು ನಾವು ಕಳ್ಕೊಳ್ತೇವೆ ಒಬ್ಬರೇ ಆದಾಗ ಅದೇ ಒಬ್ಬ ಇದ್ದಂತೆ ಹಾಗೆ ಅವತ್ತು ಸಂಘದ ಕಾರ್ಯದರ್ಶಿ ಆಗಿದ್ದಂತೆ ಅಲ್ಲಿ ಎಲ್ಲ ಅವರು ರಿಟೈರ್ ಇದ್ದಂತೆ ಎಲ್ಲ ಸಂಘದ ಶಿಕ್ಷಕರಿದ್ರು ಅಲ್ಲಿ ಲೆಕ್ಚರ್ ಇದ್ರು ಅವರೆಲ್ಲ ರಿಟೈರ್ಡ್ ಆಗಿ ಒಂದು ಸಂಘ ಮಾಡಿಕೊಂಡು ಆ ಹಳ್ಳಿ ಆ ಊರಿನಲ್ಲಿ ಯಾರ್ಯಾರಿಗೆ ಏನೇನು ಬೇಕೋ ಆ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಂತೆ ಶಿಕ್ಷಕ ಏನಾದರೂ ಕಲಿ ಕಲಿಯುವುದಾದ್ರೆ ಹಿಂದೆ ಇದ್ದ ಮಕ್ಕಳಿಗೆ ಟ್ಯೂಷನ್ ಕೊಡ್ತಾ ಇದ್ದಂತೆ ಆ ಸಂಘದಲ್ಲಿದ್ದ ಡಾಕ್ಟರ್ ಒಬ್ಬರು ಸ್ವಚ್ಛತಾ ಕಾರ್ಯಕ್ರಮ ಹೇಳಿಕೊಡ್ತಾ ಇದ್ರಂತೆ ಅದರಲ್ಲಿದ್ದ ಲಾಯರ್ ಯಾರಿಗಾದರೂ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಸಹಾಯ ಬೇಕಾದ್ರೆ ಸಹಾಯ ಮಾಡಿಕೊಂಡು ಎಲ್ಲ ಹಳ್ಳಿಯಲ್ಲಿ ಒಂದು ಸಂಘ ಕಟ್ಕೊಂಡಿದ್ರು ಒಂದು ದಿವಸ ಅಲ್ಲಿ ಕಾರ್ಯದರ್ಶಿ ಅದಕ್ಕೆ ಬರೋದಿಲ್ಲ ಅಧ್ಯಕ್ಷರಿಗೆ ಆಶ್ಚರ್ಯ ಆಗ್ತದೆ ಏನು ಅಂತ ಜನ ಕಳಿಸ್ತಾನೆ ಮೂರು ನಾಲ್ಕು ಒಂದು ವಾರ ಆದರೂ ಬರೋದಿಲ್ಲ ಅಲ್ಲಿ ಹೋಗಿ ನೋಡಿದರೆ ಅವರ ಮಕ್ಕಳು ಟ್ರಾನ್ಸ್ಫರ್ ಆಗಿ ಮಕಾಸಸ ಬೇರೆ ಊರಿಗೆ ಮೊಮ್ಮಕ್ಕಳು ಹೋಗಿದ್ರಂತೆ ಅವರ ಹೆಂಡತಿ ಇಲ್ಲದೆ ಮೂರು ವರ್ಷ ಆಗಿತ್ತು ಆದ್ದರಿಂದ ಅವರು ಮಂಕಾಗಿ ಮನೆಯಲ್ಲಿ ಕೂತಿದ್ರಂತೆ ಕರೆದ್ರೆ ನಾನು ಬರೋದಿಲ್ಲ ಅಂತ ಹಾಗೆ ಬಂದು ಅವ್ರು ಹೇಳ್ತಾನೆ ಅಧ್ಯಕ್ಷರಿಗೆ ಏನೋ ಒಂದು ಮನಸ್ಸಲ್ಲಿ ಬೇಜಾರಾಗಿದೆ ಅವರಿಗೆ ಹಾಗೆ ಸುಮ್ಮನೆ ಒಬ್ಬರೇ ಕೂತಿದ್ದಾರೆ ಅಂತ ಆವಾಗ ಅಧ್ಯಕ್ಷರು ಆ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ನೋಡ್ತಾರೆ ಅಧ್ಯಕ್ಷರಿಗೆ ಭಾಗ ತೆಗೆಯುವಾಗಲೂ ಅವನಿಗೆ ಇದು ಕಾರ್ಯದರ್ಶಿ ನನ್ನಲ್ಲಿ ಕರೀತಾರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಅವನು ಸುಮ್ಮನೆ ಇರ್ತಾರೆ ಕೂತ್ಕೊಳ್ತಾರೆ ಅಲ್ಲಿ ಇದೇ ಪ್ರಯೋಗ ಮಾಡ್ತಾರೆ ಅಲ್ಲಿ ಚಳಿಗೆ ಬೆಂಕಿ ಹಾಕಿರ್ತಾರಂತೆ ಅದರಿಂದ ಒಂದು ಗಂಟೆ ಹೊರಗಿಡ್ತಾರೆ ಅದು ಅಲ್ಲಿ ಹಿಂದಿಲ್ಲ ಆಗಿರ್ತದೆ ಅದನ್ನು ಇವಾಗೇನು ಮಾತಾಡದೆ ಕಾಫಿ ಕುಡಿದು ಅವನನ್ನು ಕರೆಯೋದಿಲ್ಲ ಬಾ ಅಂತ ಕರೆಯೋದಿಲ್ಲ ಸೀದಾ ಗೇಟ್ ಹತ್ರ ಹೋಗ್ತಾರೆ ಅವನು ಹಿಂದುಗಡೆ ಗೇಟ್ ಹತ್ರ ಬಂದು ಹೇಳ್ತಾನೆ ಅಂದರೆ ನಾಳೆಯಿಂದ ನಾನು ಬರ್ತೇನೆ ನಿಮ್ಮ ಸಂಘಕ್ಕೆ ನನಗೆ ಹಿಂದಿಲಾಗಿ ಮನಸ್ಸಿಲ್ಲ ನಾನು ನಿಮ್ಮೊಟ್ಟಿಗೆ ಸೇರಿ ನಿಮಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೇನೆ ಅಂತ ಹೇಳ್ತಾನೆ ಆದ್ದರಿಂದ ನಮಗೆ ಈ ನಿಲಯದಿಂದಾಗಿ ಎಷ್ಟೋ ಹೆಸರುಗಳು ಎಷ್ಟೋ ಪ್ರತಿಭೆಗಳು ಈಗ ಪ್ರಭಾತ್ ಮಲ್ನಾಡು ಅವರನ್ನು ಮಲ್ನಾಡು ಅವರನ್ನು ನಾನು ನಮ್ಮ ಭಜನೆಯ ಟೈಮಲ್ಲಿ ಒಂದು ಯಕ್ಷಗಾನ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಮುಳುಗಿದ್ರೆಯಲ್ಲಿ ಜಿನ ಭಜನೆ ಆದಾಗ ಬಹಳ ಸುಂದರವಾಗಿ ನಮಗೆ ಯಕ್ಷಗಾನ ಮಾಡಿಕೊಟ್ಟಿದ್ದಾರೆ ಅಂತ ಅನೇಕ ಪ್ರತಿಭೆ ಶ್ವೇತಾ ಇರ್ಬೋದು ನೆಮಿರಾಜ್ ಇರ್ಬೋದು ಅಂತ ಅನೇಕ ನಮ್ಮ ಜೈನ ಪ್ರತಿಭೆಗಳು ಇವತ್ತು ನಮಗೆ ಕಾಣಲಿಕ್ಕೆ ಸಿಕ್ಕಲಿಕ್ಕೆ ವೀಣಾಂಗನೆ ಇರ್ಬೋದು ಹಾಗೆ ನಮ್ಮ ಜಯಶ್ರೀ ಹೊರನಾಡ್ ಇರ್ಬೋದು ನಿರೀಕ್ಷಾ ಜೈನ್ ಇರ್ಬೋದು ಅನೇಕರು ಡ್ಯಾನ್ಸ್ ಅಲ್ಲಿ ಇರ್ಬೋದು ಸಾಂಸ್ಕೃತಿಕದಲ್ಲಿ ಇರ್ಬೋದು ಜೈನರಿಗೆ ಒಂದು ವೇದಿಕೆ ಅಂತ ಇರಲಿಲ್ಲ ಆದ್ದರಿಂದ ನಮ್ಮ ಪ್ರತಿಭೆಗಳು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಈ ಜೈನ್ ಮಿಲನ್ನಲ್ಲಿ ಊರು ಊರುಗಳಲ್ಲಿ ಅನೇಕ ಪ್ರತಿಭೆಗಳು ಹೊರಗೆ ಬಂದಿದೆ ಅವರಿಗೆ ವೇದಿಕೆ ಸಿಕ್ಕಿದೆ ಆದ್ದರಿಂದ ನಿನ್ನೆ ರಥೋತ್ಸವದಲ್ಲಿ ಮೂರು ದಿವಸ ಭಜನೆ ಮಾಡಿದ್ದಾರೆ ಅಂತ ಹೇಳಿದರೆ ನನ್ನ ಒಂದು ಏನು ಶ್ರಮ ಇದೆ ಅದಕ್ಕೆ ಉತ್ತರ ಸಿಕ್ಕಿದ ಹಾಗೆ ನಾಲ್ಕೈದು ವರ್ಷ ಶುರು ಮಾಡುವಾಗ ಇದೇ ಇದ್ದದ್ದು ಎಲ್ಲ ಕಡೆಯಲ್ಲಿ ಭಜನೆಗಳು ಪುನಃ ಬರಬೇಕು ಅಂತ ಅನ್ನುವಂಥದ್ದು ಯಾಕೆಂದರೆ ಇಲ್ಲದಿದ್ದರೆ ನಮಗೆ ಎಲ್ಲಿ ನೋಡಿದರೂ ಸಿನಿಮಾ ಮಾಡಿನಲ್ಲಿ ದೇವರನ್ನು ನೆನೆಸ್ಕೊಳ್ತಾ ಇದ್ದೆ ಅಲ್ಲಿ ಹೋದರೆ ನಾವು ದೇವರನ್ನು ನೆನೆಸ್ತಾ ಇದ್ದೆಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಈ ಸಿನಿಮಾದ ಹೀರೋ ಅವರು ಹೀರೋಯಿನ್ ಅವರು ಅಂತ ಹೇಳ್ತಾ ಇದ್ರು ಆ ರಾಗ ಕೇಳ್ಕೊಂಡು ಅದೆಲ್ಲ ಈಗ ತುಂಬ ಕಮ್ಮಿಯಾಗಿ ನಮ್ಮ ಶಾಸ್ತ್ರೋಕ್ತ ದಿನಭಜನೆಗಳು ಹೊರಗೆ ಬರ್ತಾ ಇದೆ ನೀವು ಮೊನ್ನೆ ವೀಣಾಂಗ ಮಾತಾಡುವಾಗ ಹೇಳ್ತಾ ಇದ್ರು ಭಜನೆ ಬಂದರೆ ನನಗೆ ತಲೆಬಿಸಿ ಆಗ್ತಾ ಇದೆ ಹೊಸ್ತು ಬರೆದು ಕೊಡಿ ಹೊಸ್ತು ರಾಗ ಹಾಕಿಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ಎಲ್ಲಿಂದ ಇಷ್ಟು ತರೋದಂತ ಆದರೂ ಅವರಿಗೆ ಕಷ್ಟ ಆದರೂ ತೊಂದರೆ ಇಲ್ಲ ಇನ್ನಷ್ಟು ಅವ್ರು ಬರ್ತು ಕೊಡ್ಬೇಕು ಅಂತ ಅವ್ರ ಹತ್ರ ಹೇಳ್ತೇನೆ ಅಂದರೆ ಭಜನೆ ಮುಂದೆ ಬರಬೇಕು ಅಂತ ನನ್ನದು ಒಂದು ಶ್ರಮ ಏನಿದೆ ಅದನ್ನು ನೀವೆಲ್ಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಜೈನ್ ಮಿಲನ್ನ ಪದಾಧಿಕಾರಿಗಳು ಸದಸ್ಯರು ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ಹಾರೈಸಿ ಹಾಗೆ ಅವರಿಗೆ ಭಗವಂತನ ಮಠಾನಕರ ಆಶೀರ್ವಾದವೂ ಸಿಗಲಿ ಎಂದು ಹೇಳ್ಕೊಳ್ಳುತ್ತಾ ಇನ್ನು 50ನೇ ವರ್ಷದ ಗೋಲ್ಡನ್ ಜೂಬಿಲಿ ಆಗಲಿ ಎಂದು ಹಾರೈಸುತ್ತಾ ಎಲ್ಲ ಜೈನ್ ಮಿಲನ್ನ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿರ್ಬೋದು ಮುಂಚಿನ ಅಧ್ಯಕ್ಷರಿರ್ಬೋದು ಎಲ್ರಿಗೂ ನನ್ನ ಇನ್ನೊಮ್ಮೆ ಜಯಂತಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಎಲ್ಲರಿಗೂ ಮಾರ್ಗದರ್ಶಕವಾದಂತಹ
Sama mana
ಸಾಕಾರ ಮಾಡಿದ್ದಾರೆ ಅವರ ಜೊತೆ ನಿಂತುಕೊಂಡು ನೇನ ಸಮಾಜದ ಹೆಣ್ಣವರು ವರ್ಷ ಮೂರದಲ್ಲೂ ಕೂಡ ಏನಾದರೂ ಸಮಸ್ಯೆ ಇದ್ದಾಗ ಗ್ರಾಹಕರಿಗೆ ಸಂಬಂಧಪಟ್ಟಾಗಿ ನಾವು ತಕ್ಷಣ ಅವರನ್ನ ಭೇಟಿಯಾಗ್ತೇವೆ, ಏನ್ ಮಾಡಬಹುದು ಅಂತ ಹೇಳಿ ಅದಕ್ಕೆ ಒಳ್ಳೆಯ ಒಂದು ಸ್ಪಂದನೆ ಅವರು ಕೊಡ್ತಾರೆ. ಜೈನ ಮಿಲಂ, ಜೈನ ಧರ್ಮ, ಸಮಾಜ ಇವೆಲ್ಲದರ ಜೊತೆಯಲ್ಲಿ ಅವರ ವೃತ್ತಿ ಎಲೆಕ್ಟ್ರಿಷಿಯನ್ ಕೂಡ ಹೌದವರು ಅಂತಹ ಶೀತಲ್ ಕುಮಾರ್ ಅವರು ಇವತ್ತು ಜೈನ ಮಿಲನ್ ರಜತ ಪುರಸ್ಕಾರಕ್ಕೆ ಬಾಳಿದರಾಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವಿಸಲಿಕ್ಕೆ ಇಷ್ಟಪಡ್ತೇವೆ. ಇದೀಗ ವೇದಿಕೆಯ ಒಂದು ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಬಯಸ್ತೇವೆ. ಶ್ರೀಮತಿ ಮಂಜುಳಾ ಅಭಯಚಂದ್ ಜೈನರು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಬಂದು ಶ್ರೀಮತಿ ವೀಣಂತನವರಿಗೆ ಗೌರವಿಸಬೇಕು, ಜೊತೆಯಲ್ಲಿ ಶ್ರೀಮತಿ ಶಕುಂತಲ ದೇವಿರಾಜವರು, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ವೇದಿಕೆಗೆ ಬಂದು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸಾಹಿತ್ಯದ ಕೆಲಸಗಳು ನಮ್ಮ ಶ್ರೀಮತಿ ವೀಣಾರಾಮ ಚಂದ್ರಶೆಟ್ಟಿಯವರಿಂದ ಆಗಲಿ, ಮೂಡುಬಿದ್ರೆಯ ಜೈನ ಮಠದ ಜೈನ ಧರ್ಮದ ಯಾವುದೇ ಕಾರ್ಯಕ್ರಮ ಇದ್ರೆ ವೀರಾಂಗನೆಯು ಬಹಳ ಮುಖ್ಯ. ಮುನಿಗಳ ಸೇವೆಯಲ್ಲಿ ಅಂತೂ ಅವರ ಪಾತ್ರ ಬಹಳ ಮುಖ್ಯ. ಅದರಲ್ಲಿ ಬಹಳ ಯಶಸ್ವಿಯಾಗಿ ತಮ್ಮ ನೇತೃತ್ವವನ್ನು ವಹಿಸಿದವರು ಶ್ರೀಮತಿ ವೀಣಾರಾಮ ಚಂದ್ರಶೆಟ್ಟಿಯವರು. ಜೊತೆಯಲ್ಲಿ ಜೈನ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿದ್ದು ಕನ್ಸ್ಯೂಮರ್ ಫೆಡರೇಷನ್ ಇಂಡಿಯಾ ಇದರ ರಾಷ್ಟ್ರ ಮಟ್ಟದ ಸಂಘಟನೆಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕಾರ್ಯದರ್ಶಿಯಾಗಿ ನಮ್ಮ ಜೈನ ಸಮಾಜದ ವ್ಯಕ್ತಿ ಬಂದದ್ದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಚಾರ. ಅವರಿಗೆ ಶ್ರೀ ರತ್ನಾಕರ್ ಜೈನ್ ಅವರು, ಜೈನ್ ಟ್ರಾವೆಲ್ಸ್ನ ಮಾಲಕರು, ಕೊಡುಗೈ ದಾನಿಗಳು, ಶ್ರೀಧರ್ ಕುಮಾರ್ ಅವರಿಗೆ ಸನ್ಮಾನವನ್ನು ನಡೆಸಿಕೊಡಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವೀಕಾರ ಮಾಡಿದಂತಹ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಮೂಡುಬಿದ್ರೆಯ ಪರಮಪೂಜ್ಯ ಭಟ್ಟಾರ್ಕೀರ್ತಿ ಪಂಡಿತಾಚಾರ್ಯರ ಮಹಾಸ್ವಾಮೀಜಿಯವರು ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮದ ಮಧ್ಯೆ ಇದ್ದಾರೆ. ಹಾಗಾಗಿ ಇದೀಗ ನಮಗೆ ಆಶೀರ್ವಚನವನ್ನು ಅವರು ನೀಡಿದ್ದಾರೆ, ದಯಪಾಲಿಸಲಿಕ್ಕಿದ್ದಾರೆ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನಾಡು, ನಮ್ಮ ದೇಶ ಮತ್ತು ವಿದೇಶಗಳಲ್ಲಿ ಕೂಡ ಜೈನ ಧರ್ಮದ ಕಂಪನ್ನ ಪ್ರಸರಿಸಿದಂತಹ ಒಬ್ಬ ಮಹಾನ್ ಸಂತ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೋಶ ಜೈನಿನ ಸುಮಾರು ಸಹಸ್ರ ಶಾಖೆಗಳನ್ನು ಹೊಂದಿದ್ರೆ ಮೂಡುಬಿದ್ರೆ ಜೈನ ಬಹಳ ಹೆಮ್ಮೆ ಪಡ್ತದೆ. ನಮ್ಮಲ್ಲಿ ಸಾವಿರ ಕರ್ಮದ ಬಸದಿ ಇದೆ, ನಮ್ಮಲ್ಲಿ ಧವಳ ಗ್ರಂಥಗಳಿದ್ದಾವೆ, ನಮ್ಮಲ್ಲಿ ಚಾರುಕೀರ್ತಿ ಪಂಡಿತಾಚಾರ್ಯವರಿಗೆ ಮಹಾಸ್ವಾಮೀಜಿಯವರ ಧರ್ಮಪೀಠ ಇದೆ ಅಂತ ಹೇಳಿ ಜೈನ ಹಾಗೂ ಪೂಜ್ಯ ಸ್ವಾಮೀಜಿಯವರ ನಂಟು ಬಹಳ ಹತ್ತಿರ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಜೈನಗಳನ್ನವರು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೇಳ್ತಾರೆ. ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತಿನ ಕಾರ್ಯಕ್ರಮ ಕೂಡ ಪಾಪ ಸಾನ್ನಿಧ್ಯ ಒದಗಿಸಿದ್ದಾರೆ. ಇದೀಗ ಆಶೀರ್ವಾದದ ನುಡಿಗಳನ್ನು ಆಡಬೇಕು ಎಂದು ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಮಂಗಲಂ ಭಗವಾನ್ ಅರ್ಹನ್, ಮಂಗಲಂ ಭಗವಾನ್ ಜಿನಃ, ಮಂಗಲಂ ಪ್ರಥಮಾಚಾರ್ಯೋ, ಮಂಗಲಂ ಬಸವೇಶ್ವರ. ಮೋಕ್ಷ ಮಾರ್ಗಸ್ಯ ನೇತಾರಂ ವೇತಾರಂ ಕರ್ಮಭೂತಾಂ ಜ್ಞಾತಾರಂ ವಿಶ್ವತತ್ವಾನ ಒಂದೇ ತದ್ಗುಣ ಲಭ್ಯ. ಜೈ ಬಲೋ ಅನಂತಾನ್ ಚಿತ್ರ ಪರಮೇಶ್ವರಿ ಭಗವಾನ್ ಕೀ, ಜೈ ಬಲೋ ಮಹಾವೀರ ಸ್ವಾಮಿ ಭಗವಾನ್ ಕೀ, ಜೈ ಬಲೋ ಚಾರಿ ಚಕ್ರವರ್ತಿ ಶಾಂತ ಸಾಗರ ಮುನಿ ಮಹಾರಾಜ್ ಕೀ, ಅಹಿಂಸಾಮಯ ವಿಶ್ವ ಧರ್ಮ ಕೀ. ಸದ್ಧರ್ಮ ಸಮ್ಯತ್ವ ಬಂಧುಗಳೇ, ವೀರ ವೀರಾಂಗನೇರಿ, ಭಾರತೀಯ ಜೈನ ಮಿಲನ್ ಮೂಡುಬಿದ್ರಿ ವಲಯ 8 ಶಾಖೆ 832 ಇದರ ರಜತ ಮಹೋತ್ಸವ ಮತ್ತು ಮಂಗಳೂರು ವಿಭಾಗ ಮಟ್ಟದ ಜೈನ ಮಿಲನ್ಗಳ ಸಾಂಸ್ಕೃತಿಕ ಕಲಾವೈಭವದ ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀಯುತ ಶ್ರೀಮತಿ ವನಿತಾ ಶ್ರೀಧರ್ಕುಮಾರ್ರೆ, ಹಾಗೆ ಹಂಪ ನಾಗರಾಜನವರೇ, ಗುಣಪಾಲ್ ಕಡಂಬ್ರೆ,
ನೇಮರಾಜ್ರಿ ರತ್ನಾಕರ್ ಜೈನ್ರಿ ಯುವರಾಜ್ರಿ ನಮ್ಮ ನಿಯೋಜಿತ ಅಧ್ಯಕ್ಷರಾದ ಬೆಳ್ಳಾರಿಯವರೇ ಸುದರ್ಶನ್ ರೀ ಜರಾಯ್ ಕಂಪನಿಯವರೇ ಮತ್ತು ಹಾಗೆ ಹಾಗೆ ಇರುವಂತಹ ಮಿತ್ರ ಸೇನ್ರಿ ಮತ್ತು ವಿಶೇಷವಾಗಿ ಬಹಳ ಸಂತೋಷ ಆಗಿದೆ ಬಹಳ ಖುಷಿ ಕೊಟ್ಟಿದೆ ನಮ್ಮ ಜೈನ್ ಮಿಲನ್ ಸೇವೆ ಸಮರ್ಪಣೆ ಮತ್ತು ಧರ್ಮದ ಸಂವರ್ಧನೆ ಮತ್ತು ಪ್ರಚಾರದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಈಗಾಗಲೇ ಅಭಯ ಚಂದ್ರರು ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರು ತಿಳಿಸಿದ ಹಾಗೆ ನಮ್ಮ ಸಮುದಾಯಕ್ಕೆ ಸಾಮರಸ್ಯ ಮತ್ತು ಏಕತೆ ಭಾವೈಕ್ಯತೆ ಇದನ್ನೆಲ್ಲ ರೂಪಿಸಿಕೊಟ್ಟ ಮತ್ತು ವೇದಿಕೆಯನ್ನು ರೂಪಿಸಿಕೊಟ್ಟ ಒಂದು ಹೆಮ್ಮೆಯ ಸಂಸ್ಥೆ ಜೈನ್ ಮಿಲನ್. ನಾವೆಲ್ಲ ಜೈನರು ಒಬ್ಬ ನಾಯಕನಿಗೆ ಖಂಡಿತವಾಗಿಯೂ ಕೃತಜ್ಞರಾಗಿದ್ದೇವೆ. ಒಂದು ಗುರುಗಳಿಗೆ, ಇನ್ನೊಂದು ನಾಯಕರಿಗೆ. ಆ ಗುರುಗಳಂದ್ರೆ ಎಲ್ಲ ಪೀಠಗಳು ಬಂದವು, ಎಲ್ಲ ಮುನೀಶ್ವರರು ಬಂದವು. ನಾಯಕರು ಅಂದಾಗ ತುಂಬಾ ಜನ ಒಳ್ಳೆಯ ಸಮರ್ಪಿತ ನಾಯಕರಿದ್ದಾರೆ. ಅದರಲ್ಲೂ ಆದರ್ಶವಾದವರು ಧರ್ಮಸ್ಥಳದ ಹೆಗ್ಗೆಯವರು. ಪ್ರಾಯಶಃ ಜೈನ್ ಮಿಲನಿಗೆ ಆ ಕ್ಷೇತ್ರದ ಒಂದು ಸ್ಪರ್ಶ ಕರ್ನಾಟಕದಲ್ಲಿ ಇದ್ದದ್ರಿಂದ ಅದು ಈ ಮಟ್ಟದಲ್ಲಿ ನಮಗೆಲ್ಲ ಒಂದು ಒಳ್ಳೆಯ ಯೋಗ್ಯ ನಾಯಕರನ್ನು ರೂಪಿಸಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವವನ್ನು ಗುರುತಿಸತಕ್ಕಂಥ ಕೆಲಸ ಮಾಡಿ ಜೈನ್ ಮಿಲನ್ ಅತ್ಯಂತ ಯಶಸ್ವಿಯಾಗಿ ಮೇಲೆ ಬರುವುದಕ್ಕೆ ಕಾರಣವಾಗಿದೆ ಅಂತ ನಮ್ಮ ಭಾವನೆ. ಪ್ರಾಯಶಃ ಎಲ್ಲ ಕಾರ್ಯಕ್ರಮದಲ್ಲಿ ಹೆಗ್ಡೆಯವರ ಒಂದು ಅಧ್ಯಕ್ಷತೆ ಅಥವಾ ಸಂರಕ್ಷಕನ ಅಥವಾ ಮಾರ್ಗದರ್ಶನ ಈ ರೀತಿ ಇದ್ದಾಗ ಸಮಾಜ ಬಹಳ ಉತ್ಸಾಹದಿಂದ ಏಕತೆ ಕೊಂಡು ಆ ಎಲ್ಲ ಸಮುದಾಯದ ಆಯಾಯ ಗ್ರಾಮ ಮಟ್ಟದ ಇರ್ಬೋದು, ತಾಲೂಕು ಮಟ್ಟದ ಇರ್ಬೋದು, ಎಲ್ಲರನ್ನು ಸೇರಿಸುವ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗಿದೆ. ಮತ್ತೆ ಎರಡನೇದು ನಮ್ಮ ಮೂರ್ಮಿದ್ರಿ ಮಿಲನ್ನ ಪ್ರಾರಂಭದ ದಿನದಲ್ಲಿ ನಾವು ಸ್ವಾಮಿಗಳಾಗುವ ಮೊದಲೇ ಇದರ ಪ್ರಾರಂಭದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮಗೆ ಇದೆ. ಆವಾಗ ದೇವರಾಜ ಹೆಗ್ಡೆಯವರು ಮತ್ತು ಗುಣಪಾಲ್ ಕೆಳಮ್ಮರು ಅವರು ಅಧ್ಯಕ್ಷರಾಗಿದ್ದರು. ಇವರು ಮೊದಲ ಕಾರ್ಯದರ್ಶಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿ ಕುಲದೀಪರು ಅವರು ಬಂದಿದ್ರು. ಜಾನಪದ ರೀತಿಯ ತುಳು ಕಾರ್ಯಕ್ರಮ ಒಂದು ಕಡೆ ನಡೆದಿತ್ತು ಮೂಡುಬಿದ್ರೆಯಲ್ಲಿ, ಹಂಡೇಲಿನಲ್ಲಿ. ಆವಾಗ ನಾನು ಆ ಸಂದರ್ಭದಲ್ಲಿ ಬಂದಿದ್ದು. ಕುಲದೀಪರು ಭಾರಿ ಕಡಿಮೆ ಭಾಗವಹಿಸಿದ್ರು ಆ ದಿನಗಳಲ್ಲಿ, ಅಂದ್ರೆ ಅವರು ಮೋಟಾರು ಬೈಕು ಇತ್ಯಾದಿಗಳಲ್ಲಿ ವಿದ್ಯಾರ್ಥಿ ಜೊತೆ ಆಗ ಎರಡನ್ನೂ ಹೆಚ್ಚು ಇದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಆದ್ರೆ ಅಭಿಜಿತ್ ಮತ್ತು ಅವರು ಪ್ರಾಯಶಃ ಒಂದೇ ವಯಸ್ಸಿನವರು. ಆ ಸಂದರ್ಭದಲ್ಲಿ ಜೈನ ಧರ್ಮದ ಅವರ ಸಂಘಟನೆಯಲ್ಲಿ ಭಾಗವಹಿಸಿ ಯುವಕರಿಗೆ ಒಂದು ಸ್ಫೂರ್ತಿಯನ್ನು ನೀಡಿದ್ರು. ನಮಗೆಲ್ಲ ಹೆಮ್ಮೆ ತರುವಂತಹ ವಿಚಾರ. ಇವತ್ತು ಅವರ ಅಕ್ಕನೇ ಒಂದು ಜೈನ ಮೂಲಕ ಭಜನೆ ಮೂಲಕ ನಮ್ಮ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಬಹಳ ಅಭೂತಪೂರ್ವವಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಾವು ಮೂಡುಬಿದ್ರೆಯವರು ಹೆಮ್ಮೆ ಪಟ್ಟು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಬಿಣ್ಣರವರಿಗೆ ಅಭಿನಂದನೆ ಸಿಕ್ಕಿದೆ. ಬಿಣ್ಣರಂತವರಿಗೆ ಎಷ್ಟೋ ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಅನಿತಮ್ಮನವರಿಗೂ ವಿಶೇಷವಾಗಿ ನಾವು ಅಭಿನಂದನೆಗಳನ್ನು ಹೇಳ್ತೇವೆ. ಮತ್ತು ನಮ್ಮ ಹಂಪ ನಾಗರಾಜನವರು ಅವರು ಎಲ್ಲಿ ಹೋದ್ರು ಕಂಪನ ಮಾಡ್ತಾರೆ. ವಿಶೇಷವಾಗಿ ಮೂಡುಬಿದ್ರಿ ಅವರಿಗೆ ಋಣಿಯಾಗಿದೆ. ಯಾಕಂದ್ರೆ ರತ್ನಾಕರವರ್ಣೆಯನ್ನು ಬ್ರಹ್ಮಪ್ಪನವರು ಬಿಟ್ಟರೆ ಪ್ರಾಯಶಃ ಅತ್ಯಂತ ಹೆಚ್ಚು ವಿಶ್ವಮಾನ್ಯಗೊಳಿಸಿದ್ದು ಅದು ಹಂಪನಾಗ್ರದೆ ಅನ್ನೋದು ನಾವು ಹೆಮ್ಮೆ ಪಡುವಂತಹ ವಿಚಾರ. ಲಂಡನ್ನ ಯೂನಿವರ್ಸಿಟಿಯಲ್ಲಿ ಹೋಗಿ ಅಲ್ಲಿ ರತ್ನಾಕರನ ನಡೆಯಿತು ಅನ್ನೋ ವಿಚಾರವಾಗಿ ಅವರು ವಿಶೇಷವಾದ ಪ್ರೇರಣೆಯನ್ನು ಕೊಟ್ಟು ಅಲ್ಲಿ ಯೂನಿವರ್ಸಿಟಿಯ ಆಡಳಿತಗಾರರಿಗೆ ಕನ್ನಡದ ನೆಲದ ಸಾಹಿತ್ಯದ ಕಂಪನ್ನ ಪಸರಿಸುವುದಕ್ಕೆ ವಿಶೇಷವಾದ ಪ್ರೇರಣೆ ಮಾಡಿ ದೇಶ ವಿದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಜನರಿಗೆ ವಿಭಾಗವನ್ನು ತೆರೆಯುವುದಕ್ಕೆ ಕೂಡ ಅವರು ಕಾರಣೀಭೂತರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಗುಣಪಾಲ್ ಕಡಂಬರ ಆನೆ ಉಪಾಧ್ಯಾಯರ ಹಾಗೆ ಅವರು ಕೂಡ ತಿರುಗಡು ಅನ್ನೋದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಚಾರ. ಈ ಭಾಗದಲ್ಲಿ ಜನಪದ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಗುಣಪಾಲ್ ಕಡಂಬರಲ್ಲಿ ವಿಶೇಷವಾದಂತಹ ಒಂದು ಮಾಧುರ್ಯ ಇದೆ, ಸ್ವರ ಮಾಧುರ್ಯ. ಆ ಧ್ವನಿಗೆ ಪ್ರಾಯಶಃ ಕಾರಣ ನಮ್ಮ ಉಪನಾಗರಾಜಯ್ಯ ಅಜಿತ್ ಪ್ರಸಾದಕ್ಕೆ ಹೊರತಲ್ಲ, ಹಾಗಾಗಿ ಅವರೆಲ್ಲ ಅವರ ಶಿಷ್ಯರೇ. ಹಾಗಾಗಿ ನಾವು ಬಹಳ ಸಂತೋಷ ಪಡ್ತೇವೆ. ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ, ನಮ್ಮ ಧರ್ಮ ಇದನ್ನು ಒಗ್ಗೂಡಿಸುವ ಕೆಲಸವನ್ನ ಜೈನ್ ಮಿಲನ್ ಬಹಳ ಅಭೂತಪೂರ್ವವಾಗಿ ಮಾಡಿದೆ. ನಾವು ಆ ನೆಲೆಯಲ್ಲಿ ಜೈನ್ ಮಿಲನ್ ಬಹಳ ಹೆಚ್ಚು
ಪ್ರೀತಿಸುತ್ತೇವೆ ಮತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲರೆಲ್ಲರೂ ನಮ್ಮ ಕಾರ್ಯಕ್ರಮ ಅನ್ನುವ ನೀತಿಯಲ್ಲಿ ಭಾಗವಹಿಸುತ್ತೇವೆ ಅನೇಕ ಸಂದರ್ಭಗಳಲ್ಲಿ ಎಷ್ಟೇ ಕಷ್ಟ ಆದರೂ ಜೈಮಿನ್ ಅವರು ವಲಯ ಸಮ್ಮೇಳನಗಳಿಗೆ ಹೋಗಿ ಅಲ್ಲೆಲ್ಲ ಪ್ರಶಸ್ತಿಯನ್ನು ಪಡೆದಾಗ ಪ್ರಾಯಶಃ ಮೂಲ್ಬಿದ್ರಿ ಮಿಲನ್ ಅವರ ಒಂದು ಸಿಂಹಪಾಲು ಯಾವುದೇ ರೀತಿಯ ಪ್ರಭಾವನೆಗೆ ಒಳಗಾಗದೆ ಸ್ವಂತ ತಮ್ಮ ಪ್ರತಿಭೆಯಿಂದಾಗಿ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಆದರೆ ಪ್ರಶಸ್ತಿ ಪಡೆದವರು ಎಂದೂ ಕೂಡ ಹಿಗ್ಗಿ ಬಿಗುಮಾನದಿಂದ ಅಹಂಕಾರವನ್ನು ಪಡೆಯಲಿಲ್ಲ ಬದಲಾಗಿ ಬೇರೆಯವರಿಗೆ ಪ್ರೇರಣೆ ಕೊಟ್ಟು ಬೇರೆಯವರಿಗೆ ಸ್ಫೂರ್ತಿ ನೀಡಿದ್ರು ಮೂಲ್ಬಿದ್ರಿಯ ಸುತ್ತಮುತ್ತಲಿನ ಅನೇಕ ವಲಯದಲ್ಲಿ ಅನೇಕ ಶಾಖೆಗಳನ್ನು ತೆರೆಯುವಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ನಮ್ಮ ಪ್ರಸನ್ನರು ಕೂಡ ಇದ್ದಾರೆ ಇಲ್ಲಿ ಉಡುಪಿ ಆವಾಗ ಪ್ರಾಯಶಃ ಉಡುಪಿ ಮಿಲನ್ನಲ್ಲಿ ಕೆಲವೇ ಕೆಲವು ಶಾಖೆಗಳಿದ್ವು ಒಂದೇ ಎರಡು ಆ ನಂತರ ಅವರೆಲ್ಲ ಹೊರಗಡೆ ಹೋಗಿ ತುಂಬಾ ಶಾಖೆಗಳನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಸಾರ ಮಾಡಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸಾರ ಮಾಡಿದ್ರು ಈ ಕಡೆಯಿಂದ ವಲಯಂತೂ ನಮ್ಮ ಮಂಗಳೂರು ವಿಭಾಗ ಜಿಲ್ಲೆಯನ್ನು ಬಿಟ್ಟು ದೇಶ ವಿದೇಶಕ್ಕೂ ಸಾಗರವನ್ನು ದಾಟಿ ಹೋಗಿದೆ ಹಾಗಾಗಿ ಮೂಡುಬಿದ್ರಿಯ ಎಲ್ಲೂ ಹೋದ್ರು ಕಂಬಳಿಯವರ ಸೋದರ ದುಬೈಯಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿಕೊಟ್ಟರು ಸಾಧು ಸಂತರಿಗೆ ಆಹಾರದ ಸೇವೆ ಇರ್ಬೋದು ಯಾವುದೇ ಇರ್ಬೋದು ಅದೇ ರೀತಿಯಾಗಿ ಒಂದ್ಸಾರಿ ವಲಯ ಎಂಟು ಸಮ್ಮೇಳನ ದಾವಣಗೆರೆಯಲ್ಲಿ ಜರುಗಿದಾಗ ಸುಬ್ರಹ್ಮಣ್ಯದ ಬದಿ ಒಂದು ಚಿಕ್ಕ ಅಪಘಾತಕ್ಕೆ ಒಳಗಾಗಿದೆ ಅದರಿಂದ ಪವಾಡ ಸದೃಶವಾಗಿ ಬಾರದಂತ ಕತೆ ನಮಗೆ ಇವತ್ತು ಕೂಡ ನೆನಪಿದೆ ಹೀಗೆ ಎಂತ ಸವಾಲುಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿ ಪ್ರಾಯಶಃ ಭಗವಾನ್ ಮಹಾವೀರ ಸಂದೇಶದಿಂದ ನಮಗೆ ಸಿಕ್ಕಿದೆ ಹಾಗಾಗಿ ಈ ಜೈನ್ ಮಿಲನ್ನ ಮುಖ್ಯ ಉದ್ದೇಶವೇ ಭಗವಾನ್ ಮಹಾವೀರ ಸ್ವಾಮಿಯ ಸಂದೇಶಗಳನ್ನು ಜಗದಗಲ ಪ್ರಸಾರ ಮಾಡಿ ಹಾಗಾಗಿ ಅನೇಕಾಂತ ಅಪರಿಗ್ರಹ ಅಹಿಂಸೆ ಮತ್ತು ಸೌಹಾರ್ದತೆ ಹಾಗೂ ಏಕತೆ ಇದನ್ನು ಅತ್ಯಂತ ಅಪೂರ್ವವಾಗಿ ಆದರ್ಶವಾಗಿ ನಾವು ಕರ್ನಾಟಕದ ಉದ್ದಗಲಕ್ಕೂ ಜಗದಗಲಕ್ಕೂ ಪ್ರಸರಿಸುವಂತಹ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ ಎಂದರೆ ಮತ್ತ ಹೆಗ್ಗೆಯವರು ಕೂಡ ನೋಡ್ತಾ ಇದ್ದಾರೆ ಶಿಸ್ತಿನ ಮತ್ತು ಸಮಯದ ಯಾವುದೇ ಹೆಚ್ಚು ಕಡಿಮೆ ಆಗದ ಹಾಗೆ ಕೋರೆ ಕೋರೆಗಳಾಗದ ಹಾಗೆ ಇಲ್ಲಿ ವಲಯ ಸಮ್ಮೇಳನಗಳನ್ನು ಕೂಡ ನಡೆಸಿದಂತಹ ಕೀರ್ತಿ ನಮ್ಮ ಸಂಸ್ಥೆಗಿದೆ ಇವತ್ತು ನಮಿರಾಜರು ಅಧ್ಯಕ್ಷರಾಗಿದ್ದಾರೆ ಬಹಳ ಹೆಮ್ಮೆಯಿಂದ ಅವರು ಬಹಳ ಸಂತೋಷ ಪಡ್ತಾ ಇದ್ರು ಕಳೆದ ಒಂದು ತಿಂಗಳಿಂದ ಹೆಂಗಿನ ಕಾಲದವರು ಬೆಳ್ಳಿ ಹಬ್ಬ ಆಗುದಂತ ಎಷ್ಟು ಜನ ಅಧ್ಯಕ್ಷರಾಗ್ತೇವೆ ಅಂತ ಹೆಂಗಿನ ಕಾಲದ ಅವರು ಆಗುದಂತ ನಮಗೆ ಸಂತೋಷ ಅಂತ ಅದು ಖಂಡಿತವಾಗಿ ಹೌದು ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾವುದೇ ರೀತಿಯ ಒಂದು ಅಹಂ ಇಲ್ಲದೆ ನಮ್ಮ ಬಸದಿಯ ಎಲ್ಲ ಚಟುವಟಿಕೆಗಳಲ್ಲಿ ನಾವೇನು ಭಾವನೆ ಮಾಡ್ತೇವೋ ಸುರೇಂದ್ರ ಕುಮಾರ್ ಅಲ್ಲಿ ಹೇಳ್ತೇವೋ ಅದನ್ನು ಕಾರ್ಯರೂಪದಲ್ಲಿ ಅನಿತಮ್ಮನವರು ಸೇರಿ ಇಲ್ಲಿಯ ವಲಯಗಳನ್ನು ಮಾಡಿಸ್ತಾರೆ ನಾವು ಭಜನೆ ಎಂದು ಹೇಳಿದ್ದೇವೆ ದೇವೇದಿಕೆಯನ್ನು ಹಿಂದೆ ಭಜನೆ ಎಂದು ಬಸ್ತಿಯ ಕಾರ್ಯಕ್ರಮ ಆದಾಗ ನೀವು ಕೊಡಿ ಅಂತ ಅವರು ಅಮ್ಮನವರ ಬಸ್ತಿಯಲ್ಲಿ ಪ್ರಯೋಗ ಮಾಡಿದ್ರು ಈಗ ಬಡಗು ಬಸ್ತಿಯಲ್ಲಿ ಕೂಡ ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಎಲ್ಲ ಬಸದಿಗಳು ನಮ್ಮವೇ ಎಲ್ಲಿ ಯಾವ ಗ್ರಾಮದಲ್ಲಿದೆ ಯಾವ ಊರಲ್ಲಿದೆ ಅಲ್ಲಿ ಸ್ವಚ್ಛತೆ ಮಾಡುವುದು ಮತ್ತು ಭಜನೆ ಮಾಡುವುದು ಈ ಎರಡರಿಂದ ಬಹಳ ದೊಡ್ಡ ಕೀರ್ತಿ ಬಂದಿದೆ ಮಿಲನ್ಗೆ ಯಾಕಂದ್ರೆ ಧಾರ್ಮಿಕಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿದಾಗ ನಿಜವಾಗಿ ಸಮಾಜ ಸೇವೆ ಕೂಡ ಬಹಳ ಅಗತ್ಯ ಜೆಸಿಸ್ ರೋಟರಿ ಕ್ಲಬ್ ವಿನ್ನರ್ ವಿಲ್ ಮೊದಲಾದ ಸಂಘಟನೆಗಳು ಅನ್ಯ ಸಮುದಾಯದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಸೇವೆಯನ್ನ ಹೇಗೆ ಬಹಳ ಐಕ್ಯತೆಯಿಂದ ಮಾಡ್ತೋ ಅಂತ ಕೊರತೆಯನ್ನ ಜೈನ್ ಅನೇಕ ದಶಕಗಳಿಂದ ಮಾಡ್ತಾ ಇರುವುದು ಇವತ್ತು ವಿದೇಶದ ಅನೇಕ ಜನ ಸಂಘಟನೆ ಮಾಡಿ ಈ ದೇಶದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದೆ ಆದ್ರೆ ಈ ದೇಶದಲ್ಲೇ ಹುಟ್ಟಿ ನಮ್ಮ ಸಂಸ್ಥೆಯವರು ಆ ಕಾಲದಲ್ಲೇ ಬಹಳ ದೊಡ್ಡ ಒಂದು ಬೀಜವನ್ನು ಹಾಕಿ ಹೆಮ್ಮರವಾಗಿ ಬೆಳೆಯುವಂತೆ ಮಾಡಿದ್ದಾರೆ ಅನೇಕ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಿರಿಯರಿಗೆ ಆಹಾರದ್ದು ಇರ್ಬೋದು ಸಾಮಾಜಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಸಾಹಿತ್ಯಕ ಇರ್ಬೋದು ಮಠಮಾನ್ಯಗಳು ಗುರುತು ಮಾಡಲಾಗದಂತಹ ಕೆಲಸವನ್ನ ಅಲ್ಲಿ ಏನಾದರೂ ಕೊರತೆ ಇದ್ರೆ ಅದನ್ನು ತುಂಬಿಕೊಡುವ ಕೆಲಸವನ್ನು ಮಠಮಾನ್ಯವನ್ನು ಕರೆಸಿ ಇವತ್ತು ಮಾಡ್ತಾ ಇರುವುದು ಇದು ಧರ್ಮಕ್ಕೆ ಪೂರಕವಾದಂತಹ ಕೆಲಸ ಹಾಗಾಗಿ ಅದನ್ನು ಮತ್ತಷ್ಟು ಮುಂದುವರಿಸಿ ಅಂತ ಹೇಳ್ತಾ ನಮ್ಮೆಲ್ಲ ಯಾರೆಲ್ಲ ಕಳೆದ 24 ವರ್ಷದಿಂದ ಈವರೆಗೂ ಅಧ್ಯಕ್ಷರಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯದರ್ಶಿಗಳಾಗಿ ಕೋಶಾಧಿಕಾರಿಗಳಾಗಿ ವೀರ ವೀರಾಂಗನೆಯರಾಗಿ ಈ ಜೈನ ಮೂಡುಬಿದ್ರಿಯ ಜೈನ ಕಾಶಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದರು ಅವರೆಲ್ಲ ಕೀರ್ತಿಮಾನರು ಇವೆಲ್ಲ ಕೀರ್ತಿಗೆ ಭಾಜನರು ಅಂತ ಹೇಳ್ತಾ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಐಕ್ಯತೆ ಹೀಗಾಗಿ ಅನಿತಮ್ಮನವರು ಬಹಳ ಉದಾಹರಣೆ ಸಮಾಜವನ್ನು ಬಿಟ್ಟು ಯಾವುದೂ ಇಲ್ಲ ಹಾಗಾಗಿ ಸಮಾಜವನ್ನು ಯಾರು ಸಂಘಟಿತರಾಗಿ ಅದರೊಟ್ಟಿಗೆ ಸೇರಿಕೊಳ್ತಾರೆ ಅವರು ಜ್ವಾಜ್ವಲ್ಯಮಾನವಾಗಿ
kenta dahagi niki niki ukuruwa vyakti matra alla adu anna beyisuva 25 aki mudiyannu ittidare ondu mudi tarade katta anta 25 jana adhyakshara ondu olleya samarpana bhavada sanketavagi matu krishi baduku matu vyapara eradu bittu namma jivana illa onde nanyada eradu mukagalu adu eradannu samudaya ನಾವು ಹೊತ್ತುಕೊಂಡಿರುವುದರಿಂದ ಇವತ್ತು ದೇಶಕ್ಕೆ ಆರ್ಥಿಕವಾಗಿ ಒಂದು ಒಳ್ಳೆಯ ಕೊಡುಗೆಯನ್ನು ಟ್ಯಾಕ್ಸ್ ಅನ್ನು ಕೊಡುವುದರ ಮೂಲಕ ಎಣ್ಣೆಯನ್ನು ತಂದುಕೊಟ್ಟಿದೆ ಈ ನೆಲೆಯಲ್ಲಿ 25 ಮುಡಿ ಅಕ್ಕಿ ಮೋಟಿಗಳು ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇವೆ ವೃತ್ತಾಕಾರವಾಗಿದೆ ಅದರಲ್ಲಿ ಪಂಚರಂಗಿ ಧ್ವಜವು ಕೂಡ ಎತ್ತರದಲ್ಲಿ ಪಂಚಪರಮೇಶ್ವರಿಯ ಹಸ್ತದೊಂದಿಗೆ ಹಾರಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ಈ 25 ಜನ ವರ್ಷದ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನೀವೆಲ್ಲ ಶಕ್ತಿ ಅಂತ ಹೇಳ್ತಾ ಒಂದು ಇಡೀ ದಿನದ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಾವು ಕಾರ್ಯಕ್ರಮದ ಒತ್ತಡ ಇಲ್ಲದಿದ್ರೆ ಖಂಡಿತ ಹಂಪನಾಗಿರೋ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಹೋಗ್ತಾ ಇದ್ದೆವು ಆದರೂ ವಿಡಿಯೋ ಇರುವುದರಿಂದ ದಾಖಲೀಕರಣವನ್ನು ಮತ್ತೆ ಮುಂದಕ್ಕೆ ನಾವು ಕೇಳ್ತೇವೆ ಅಂತ ಹೇಳ್ತಾ ಈ ನಮ್ಮ ಸಮುದಾಯಕ್ಕೆ ಒಬ್ಬ ಒಳ್ಳೆಯ ಶಕ್ತಿಯಾಗಿ ಯುವರಾಜೇಂದ್ರು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾರೆ ಶಿಸ್ತಿನ ಸಿಪಾಯಿಯಾಗಿ ಈ ಒಂದು ಕ್ಯಾಂಪಸ್ ಅನ್ನು ಬೆಳೆಸ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಸಮಾಜ ಒಳ್ಳೆಯ ಕಾರ್ಯಕ್ಕೆ ನಿಮ್ಮ ಸಂಸ್ಥೆ ಸದಾ ನಮ್ಮ ಸೇವೆಗೆ ಬದ್ಧವಾಗಲಿ ಹಾಗೆ ನಿಮ್ಮ ಸಂಸ್ಥೆಗೆ ನಮ್ಮ ಸಮುದಾಯ ಸದಾ ಬದ್ಧವಾಗಿರ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಬಾಹುಬಲಿ ಪ್ರಸಾದರು ಕುದೇಪುರು ಸಾಮ್ರಾಜ್ಯರು ಎಲ್ಲರೂ ಇಲ್ಲಿದ್ದಾರೆ ಹಿಂದೆಗಡೆ ಇರುವವರು ಮುಂದುಗಡೆ ಇರುವವರು ನಿಮ್ಮ ಸೇವೆ ಮತ್ತಷ್ಟು ಸಮಾಜಕ್ಕೆ ಸಿಗಲಿ ಅನ್ನೋ ಭಾವದಿಂದ ಸಮರ್ಪಣೆಯೇ ನಮ್ಮ ಸೇವೆಯ ಮುಖ್ಯ ಉದ್ದೇಶವಾಗಿರಲಿ ಅನ್ನೋ ಮಾತಿನೊಂದಿಗೆ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ ಓಂ ಶಾಂತಿ 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 ಪಾವನ ಸಾನ್ನಿಧ್ಯವನ್ನು ಒದಗಿಸಿ ದೈನಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಇರುವಂತಹ ಪರಮ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನಗಳಿಂದ ನಾವು ಧನ್ಯರಾಗಿದ್ದೇವೆ ಭಕ್ತಿಪೂರ್ವಕ ವಿಚಾರಗಳನ್ನು ಸಲ್ಲಿಸ್ತಾ ಇದ್ದೇವೆ ಪೂಜ್ಯ ಸ್ವಾಮೀಜಿಯವರು ಈಗ ಒಂದು ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ ಪ್ರತಿಭಾವಂತ ವೀರಂಬೋರ ಆಯುಷ್ ಜಯಂತೆ ಆಯುಷ್ ಜಯಂತೆ ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಆಯುಷ್ ಅವರು ಒಂದು ವೇಳೆ ಜಯಮಿಲನ್ನ ಕಾರ್ಯದರ್ಶಿ ಶ್ರೀ ಜಿನೇಂದ್ರ ಹೆಗ್ಡೆಯವರು ಮತ್ತು ವೀರಾಂಗನ ಪ್ರತಿಭಾ ಜಯಂಡೆಯವರ ಸುಪುತ್ರ ಆಯುಷ್ ಸಿ ಎ ಫೈನಲ್ ಎಕ್ಸಾಮ್ ನಲ್ಲಿ ಉತ್ತೀರ್ಣನಾಗಿ ನಮ್ಮ ಜೈನ ಸಮಾಜಕ್ಕೆ ಎಲ್ಲ ಯುವಕರಿಗೆ ಒಂದು ದಾರಿದೀಪವಾಗಿದ್ದಾನೆ ಅವರ ತಾಯಿ ಕೂಡ ದಯವಿಟ್ಟು ವೇದಿಕೆ ಬರಬೇಕು ಪೂಜ್ಯ ಸ್ವಾಮೀಜಿಯವರು ಅವರನ್ನ ಗೌರವಿಸಬೇಕು ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಬಹುಶಃ ತಂದೆ ತಾಯಿಯರಿಗೆ ಬಹಳ ಹೆಮ್ಮೆಯ ವಿಚಾರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದಾಗ ಉನ್ನತ ಶಿಕ್ಷಣವನ್ನು ಪಡೆದು ಈ ಗೌರವವನ್ನು ಪಡೀತಾ ಇದ್ದಾನೆ ಅವರ ತಂದೆ ಬಹಳ ಸಕ್ರಿಯರು ಶ್ರೀ ಜಿನೇಂದ್ರ ಹೆಗ್ಡೆ ಜಯಮಿಲನಿರ್ಬೋದು ರೈತ ಸಂಜಯ್ ಇರ್ಬೋದು ಒಬ್ಬ ಕೃಷಿಕನಾಗಿ ಬಹಳ ಸಕ್ರಿಯರು ಅವರ ಧರ್ಮಪತ್ನಿ ವೀರಾಂಗ ಪ್ರತಿಭಾ ಜಯಂಡೆ ಅವರು ಕೂಡ ಎಲ್ಲ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು ಆಯುಷ್ಗೆ ಮತ್ತಷ್ಟು ಅನುಗ್ರಹ ಸಿಕ್ಕಿ ಎಂಬುದಾಗಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ ಒಂದು ವೇಳೆ ಇದೀಗ ಮತ್ತೊಂದು ಸಣ್ಣ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ ವೀರ್ ಜಯರಾಜ ಕಂಪ್ನಿಯವರು ಒಂದು ವಿಶೇಷವಾದಂತಹ ಒಂದು ಬ್ಯಾಗ್ ಅನ್ನ ಜಯಮಿಲನಿಗೋಸ್ಕರ ಸಿದ್ಧವಾಗಿ ಇಟ್ಟಿದ್ದಾರೆ ವಿಶೇಷವಾಗಿ ಬ್ಯಾಗ್ ಅನ್ನ ಸಿದ್ಧ ಮಾಡಿಟ್ಟಿದ್ದಾರೆ ಇದನ್ನು ಬಿಡುಗಡೆ ಮಾಡುವ ಕಾರ್ಯಕ್ರಮ ಇಬ್ಬರು ಎಲ್ಲ ಬಂದವರೆಲ್ಲರೂ ಕೂಡ ಇದನ್ನು ವಿತರಿಸುತ್ತಾರೆ ಸಾಂಕೇತಿಕವಾಗಿ ವೇದಿಕೆಯಲ್ಲಿರುವಂತಹ ಅತಿಥಿಗಳಿಗೆ ಈ ಬ್ಯಾಗ್ ಅನ್ನು ಅವರು ನೀಡ್ತಾ ಇದ್ದಾರೆ ಜಯರಾಜ ಕಂಬಳಿಯವರ ಧರ್ಮಪತ್ನಿಯವರು ಕೂಡ ದಯವಿಟ್ಟು ಬನ್ನಿ ರಜದ ಮಹೋತ್ಸವದ ಸವಿದ ನಂಬಿಕೆ ಶ್ರೀ ಜಯರಾಜ ಕಂಬಳಿಯವರು ಎಲ್ಲರಿಗೂ ಬಂದ ಎಲ್ಲರಿಗೂ ಕೂಡ ಈ ಕೌಂಟರ್ನಲ್ಲಿ ಈ ಕವರ್ನ ನೀಡ್ತಾ ಇದ್ದಾರೆ ಶ್ರೀ ಜಯರಾಜ ಕಂಬಳಿಯವರಿಗೆ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ಪೂಜ್ಯ ಸ್ವಾಮೀಜಿಯವರು ಕಾರ್ಯಕ್ರಮದ ನಿಮಿತ್ತ ತೆರಳುವರಿದ್ದಾರೆ ಅವರಿಗೆ ತಮ್ಮೆಲ್ಲ ಪರವಾಗಿ ಭಕ್ತಿಪೂರ್ವಕವಾದಂತಹ ವಿಚಾರಣೆಗಳನ್ನು ಸಲ್ಲಿಸುತ್ತಾ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ ಮುಂದೆ ನಮ್ಮ ಜೊತೆಯಲ್ಲಿ ಮೈಸೂರು ವಲಯದ ನಿಯೋಜಿತ ಅಧ್ಯಕ್ಷರಾಗಿರುವಂತಹ ವೀರ ಯುವರಾಜ್ ಭಂಡಾರಿ ಅವರಿದ್ದಾರೆ ಭಾರತೀಯ ಜೈಮಿಲನ್ ವಲಯ 8 ಬಹಳ ದೊಡ್ಡ ಮತ್ತು ಅತ್ಯಂತ ಯಶಸ್ವಿ ವಲಯ ಈ ವಲಯದಲ್ಲಿ
ಕಾಲ ಕೇವಲ ಉಪಾಧ್ಯಕ್ಷರು ಹೇಳಿದ್ರು ಕೆಲವೇ ವರ್ಷಗಳಲ್ಲಿ ಮಹಿಳೆಯರು ಅಧ್ಯಕ್ಷರಾಗಿ ಶುರುವಾದರು ಈಗೀಗ ಒಂದೊಂದು ಮೇಲಿನ ಎಲ್ಲ ಪದಾಧಿಕಾರಿಗಳು ಮಹಿಳೆಯರೇ ಇದ್ದಾರೆ ಈಗ ಅದನ್ನೆಲ್ಲ ಆದಮೇಲೆ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರ ಮೇಲೆ ಜನಭಜನೆ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಎಲ್ಲ ವಿಭಾಗಗಳಲ್ಲಿ ಒಂದು ಕಮಿಟಿ ಮಾಡಿ ಮೀಟಿಂಗ್ ಅನ್ನು ಕರೆದರು ಫಸ್ಟ್ಗೆ ಬ್ಯಾಂಗ್ಳೂರಿನಲ್ಲಿ ಜನಭಜನ ಒಂದು ಕಾರ್ಯಕ್ರಮದ ಬಗ್ಗೆ ಕೆಜೆಯಲ್ಲಿ ಮೀಟಿಂಗ್ ಆದಾಗ ಅಲ್ಲಿ ಅವರು ಒಂದು ಕಾರ್ಯಕ್ರಮವನ್ನು ಹೇಗೆ ರಚಿಸಬೇಕು ಅಂತ ನೋಡಿಕೊಂಡು ಮೊದಲಿನ ವರ್ಷದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜನಭಜನ ಕಾರ್ಯಕ್ರಮವು ಕೆಜೆಯಲ್ಲಿ ನಡೆಯಿತು ಹಾಗೆ ಒಂದು ಎರಡು ಮೂರು ನಾಲ್ಕು ಹೀಗೆ ಐದು ಜನಭಜನೆ ಕಾರ್ಯಕ್ರಮಗಳ ಸೆಮಿಫೈನಲ್ ಮತ್ತು ಫಿನಾಲೆ ನಡೆದಾಗ ಆರನೇ ಸೆಮಿಫೈನಲ್ ಬರುವ ಸಂದರ್ಭದಲ್ಲಿ ಇನ್ನೂ ವಿಶೇಷತೆಯನ್ನು ಅವರು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾದರೂ ಒಂದು ಹೊಸದನ್ನು ಕಂಡುಕೊಳ್ಬೇಕು ಈ ತರ ಈಗ ಈ ಸಲದ್ದು ಆರನೇ ಜನಭಜನೆ ಸ್ಪರ್ಧೆ ನಡೆದ ನಂತರ ಅವರು ಮುಂದಿನ ಏಳನೇ ಸೀಸನ್ ಬಗ್ಗೆ ವಿಚಾರ ಮಾಡ್ತಿರ್ತಾರೆ ಇನ್ನು ನೆಕ್ಸ್ಟ್ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಈ ಎರಡು ಜನಭಜನೆ ಮತ್ತು ಭಾರತೀಯ ಜೈನ ಎರಡು ಸಂಘಟನೆಗಳು ನಮ್ಮ ಜೈನ ಧರ್ಮದ ಬಗ್ಗೆ ಮತ್ತೆ ಧಾರ್ಮಿಕದ ಬಗ್ಗೆ ಹೆಚ್ಚಿನ ಒಲವನ್ನು ಕೊಡುವುದರಿಂದ ನಮ್ಮ ಮಕ್ಕಳಲ್ಲಿ ಧರ್ಮದ ಕಡೆಗೆ ಅವರನ್ನು ಓಲೈಕೆ ಮಾಡುವ ಇಂತಹ ಕೆಲವೊಂದು ಕಾರ್ಯಕ್ರಮಗಳು ನಡೆಯುವುದು ತುಂಬ ಸಂತೋಷವಾಗುತ್ತದೆ ಜನಭಜನೆ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಈ ವರ್ಷ ಎಲ್ಲರೂ ಫಿನಾಲಿಗೆ ಬಂದವರು ಹೇಳೋದು ಒಂದೇ ಮಾತು ಯಾರು ಇಲ್ಲಿ ಪ್ರೈಸ್ಗೋಸ್ಕರ ಬಂದವರಾಗಿ ಕಾಣೋದಿಲ್ಲ ಯಾಕಂದ್ರೆ ಎಲ್ಲಾ ತಂಡಗಳು ಒಂದೇ ರೀತಿ ಆಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡುವ ಸಂದರ್ಭದಲ್ಲಿ ಇವರು ಯಾರೋ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇಲ್ಲ ತಮ್ಮ ಟ್ಯಾಲೆಂಟ್ ಅನ್ನು ತೋರಿಸ್ಬೇಕು ಅಂದ್ರೆ ತಮ್ಮಲ್ಲಿರುವ ಈ ಸಾಧನೆಯನ್ನು ಅಲ್ಲಿ ವ್ಯಕ್ತಪಡಿಸ್ಲಿಕ್ಕೆ ಅಂದ್ರೆ ಇವರು ಭಜನೆ ಹೇಳುವ ಮೂಲಕ ಎಲ್ಲರಿಗೂ ಮನವರಿಕೆ ಆಗ್ತದೆ ಫಿನಾಲೆಯಲ್ಲಿ ರಿಸಲ್ಟ್ ಅನೌನ್ಸ್ ಮಾಡುವಾಗ ಫಸ್ಟ್ ಪ್ರೈಸ್ ಯಾರು ಬರಬಹುದು ಅಂತ ಹೇಳಿದ್ರೆ ಯಾರು ಅವರ ಹೆಸರನ್ನು ಹೇಳಲಿಕ್ಕೆ ಧೈರ್ಯ ಬರ್ತಾ ಇಲ್ಲ ಯಾಕಂದ್ರೆ ಸೆಮಿಫೈನಲ್ ನಲ್ಲಿ ಸುಮಾರು 53 ತಂಡ ಅಂದ್ರೆ 50 ತಂಡ ಭಾಗವಹಿಸಿದ್ರೆ ಜೂನಿಯರ್ ಮತ್ತು ಸೀನಿಯರ್ ಅಲ್ಲಿ ಸೀನಿಯರ್ ದಲ್ಲಿನೂ ಅಷ್ಟೇ ಜೂನಿಯರ್ ದಲ್ಲಿ ಅಷ್ಟೇ ಎಲ್ಲ ತಂಡಗಳು ಒಬ್ಬರಿಂದ ಒಬ್ರು ಚೆನ್ನಾಗಿ ಹಾಡ್ಕೊಂಡು ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಈಗ ಜನಭಜನೆ ಫಿನಾಲಿಗೆ ಅದು ನೋಡದೆ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತಂತ ಹೇಳಿದ್ರೆ ಅದನ್ನು ಮಿಸ್ ಮಾಡಿದವರು ಆಕ್ಚುಲಿ ಮತ್ತೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಲೈವ್ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅಲ್ಲಿ ಬರಬೇಕಿತ್ತು ಕಾರ್ಯಕ್ರಮ ನೋಡಲಿಕ್ಕೆ ಈ ವರ್ಷ ಅಲ್ಲಿ ಇಬ್ಬರು ಮುನಿಗಳು ಬೆಳಿಗ್ಗಿಂದ ಸಂಜೆನಾಗಿ ಎರಡು ದಿನ ಅಲ್ಲಿ ಅವರ ಹಾಜರಿ ಅಲ್ಲೇ ಇದ್ರು ಅವರ ದರ್ಶನ ಮಾಡುವುದು ಆಶೀರ್ವಾದ ತೆಗೆದುಕೊಳ್ಳೋದು ಮತ್ತೆ ಅವರ ಒಂದೊಂದು ಮಾತುಗಳನ್ನು ಕೇಳಲಿಕ್ಕೆ ಅವರು ಅಲ್ಲಿ ಬಂದವರಿಗೆ ತುಂಬಾ ಒಂದು ಸಂತೋಷವಾಗಿತ್ತು ಈ ಸಂದರ್ಭದಲ್ಲಿ ಭಾರತೀಯ ಜೈನ್ ಮಿಲನ್ ಮತ್ತೆ ನಮ್ಮ ಈ ಜಿನಭಜನೆ ಎರಡು ಸೇರಿ ಜಿನಭಜನೆಗೆ ಈಗೀಗ ಎಲ್ಲ ನಮ್ಮ ಮಠಾಧೀಶರುಗಳ ಸಮೇತ ಹೆಚ್ಚಿನ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಬರುವುದರಿಂದ ಈ ಜನಭಜನೆ ಇರಬಹುದು ಭಾರತೀಯ ಜೈನ್ ಮಿಲನ್ಗೆ ಒಂದಕ್ಕೊಂದು ಸಂಬಂಧ ಇದ್ದಾಗೆ ಯಾಕಂತ ಹೇಳಿದ್ರೆ ಈ ಭಾರತೀಯ ಜೈನ್ ಮಿಲನ್ ಸಂಘಟನೆಯಿಂದಾಗಿ ಮೊದಲಿಗೆ ಯಾರೋ ಒಬ್ರು ಹೇಳಿದ್ರು ನಮ್ಗೆ ಜೈನ್ ಮಿಲನ್ನಿಂದ ಏನು ಲಾಭ ಅಂತ 1% ಜನ ಇರಬಹುದು ಅಂತ ಹೇಳಿದ್ರು ಇತ್ತೀಚಿನ 2 ವರ್ಷದಲ್ಲಿ ಒಂದೆರಡು ಇನ್ಸಿಡೆಂಟ್ ಆಯಿತು ಮೈಸೂರಿನಲ್ಲಿ ಒಬ್ಬರ ಅಯ್ಯೂಬ್ ಖಾನ್ ಅಂತ ಹೇಳಿ ನಮ್ಮ ಬಾಹುಬಲಿ ಮೂರ್ತಿ ಬಗ್ಗೆ ಏನೋ ಒಂದು ಶಬ್ದ ಬಳಸಿದ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜೈನ್ ಮಿಲನ್ಗಳಿದೆಯಾ ಅಷ್ಟು ಜೈನ್ ಮಿಲನ್ಗಳು ಪೊಲೀಸ್ ಸ್ಟೇಷನ್ ಹೋಗಿ ಅವರ ಮೇಲೆ FIR ದಾಖಲು ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಒಗ್ಗಟ್ಟು ತೋರಿಸಿದ್ದೇವೆ ಆವಾಗ ಎಲ್ರಿಗೂ ಗೊತ್ತಾಯಿತು ಜೈನ್ ಮಿಲನ್ಗಳು ಇರುವುದರಿಂದ ಅಲ್ಲಿ ಸ್ಟೇಷನ್ ಅಲ್ಲಿ ಹೋಗಿ ಒಂದು ನಾವು ಕಂಪ್ಲೇಂಟ್ ಮಾಡಬೇಕಾದ್ರೆ ನೀವು ಯಾರು ಅಂತ ಕೇಳ್ತಾರೆ ಅವರು ಯಾವುದೇ ಒಂದು ನಮ್ಮ ಸಂಘ ಸಂಸ್ಥೆಯಿಂದ ರಿಜಿಸ್ಟರ್ಡ್ ಇಲ್ಲದಿದ್ರೆ ಅವ್ರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ನಾವು ಲೆಟರ್ನಲ್ಲಿ ಅಯ್ಯೂಬ್ ಖಾನ್ ಬಗ್ಗೆ ಏನಾದ್ರು ಬರ್ದು ತಗೊಂಡು ಹೋಗಿ ಹೋದ ನೋಡಿದಾಗ ಮೇಲ್ಗಡೆ ಭಾರತೀಯ ಜೈನ್ ಮಿಲನ್ನ ಪರಮ ಸಂರಕ್ಷಕರು ಧರ್ಮಸ್ಥಳ ವೀರೇಂದ್ರ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿದ ತಕ್ಷಣನೇ ಅವರೆಲ್ಲರನ್ನು ಒಳಗೆ ತೆಗಿತಾರೆ ಬಂದು ಕೂತ್ಕೊಳ್ಳಿಕ್ಕ ಆ ಕಂಪ್ಲೇಂಟ್ ತೆಗೆದುಕೊಂಡು ಹೆಚ್ಚಿ ತಡ ಮಾಡದೆ ಅವರನ್ನು ಬಂಧಿಸ್ತಾರೆ ಆವಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಜೈನ್ ಮಿಲನ್ಗಳು ಪ್ರತಿಭಟನೆ ಮಾಡಿದಾಗ ಜೈನ್ ಮಿಲನ್ಗಳು ಇರುವುದರಿಂದ ನಮ್ಮ ಧರ್ಮದ ಬಗ್ಗೆ ಸಮಾಜದ ಬಗ್ಗೆ ಕಳಕಳಿ ಇರುವವರು ಯಾರು ಅಂತ ಎಲ್ಲರಿಗೂ ಗೊತ್ತಾಯಿತು ಇತ್ತೀಚಿನ ದಿನಗಳಲ್ಲಿ ಶಿಖರ್ಜಿಯ ಬಗ್ಗೆ ಕೂಡ ಅದೇ ತರ ಆದಾಗ ಎಲ್ಲರೂ ಎಚ್ಚೆತ್ತುಕೊಂಡು ಪ್ರತಿಭಟನೆ ಮಾಡಿದರು ದೇಶಾದ್ಯಂತ ಪ್ರತಿಭಟನೆ ಮಾಡುವಾಗ ಈ ಜೈನ್ ಮಿಲನ್ಗಳು ಮುಂದಡತ ವಹಿಸಿಕೊಂಡಿದ್ದರಿಂದ
jain melan melan awalnya katanya nama samaj ini dharma nama dharma itu udah juga kita pake konten hello manusia ke hello juga kita, oke, nama jain melan ke ini hujjina manusia korban juga kita korban, mood itu re jain melan na ini tipat ayu asalnya di hatta matu adyakshar adyakshar itu rotnya waktu ini di karya kerja orang ini ke di istana ke berlin ke awalnya sama udah de agaknya kerjasama kerja itu walaya itu upaya kerja itu karya kerja itu keluarga itu sahaja itu kerja yang udah karya kerja mana na mau sahaja pada tahun berapa mood kita ini diwes sahaja manusia orang satu Nikita korwa, tiksheru, Sweta, itu Viranganya Sweta, itu kan betul. Orang muni koru, semua manege, ahar itu kariwa, hari itu harus terima itu. Itu semua intan ya, semua karya karma koru, itu semua panca karya, sanda pada ini, mat, jenah baca ya, alih panca karya ada, kalau dari juga ke bandi dengan ada, sucipta karya karma mana next koru itu, itu lah intan halaman karya karma kita, milan koru, ini main beri beri karma apa kare, saudara saudara ini hujan asyik terbakar. Mati, namun manusia mati pada itu, semua milan namun pada milan ini yang awalnya karya kerja orang itu agak, biar yang awalnya karya kerja orang bantu deh itu orang milan kerja di bahu istriku, meeting kerja di bahu istriku, ya kan dari inno itu juga, macam itu masa ini, golden masa berapa ini nanti cerita kita akan share kita deh, agak, ini kan, nampi niwajita cerita tentang orang itu beli darah, tapi namun pada Nan pada mau bicara mana kalau mampu orang namdo, alih nanu karya kerja yang kita semua ada bantu para naikri change nana nanti karya kerja yang kita semua ada, asal nanti pada kita nak kiri aja bantu, sembeda nana lagi itu, next dharma sarada le, yang sarada hati le dharma sarada le sembeda nana, ada lagi next anandara le, yang sarada anandara le mandara kiri aja, hati nara le yang sarada hati nara le hunca le, hati entar le, agi Hujan itu datang dari Dawani Giri kan itu. Dawani Giri itu sampai nanti kalau Mangalore nanti kan 4 bulan sendiri. Yang 2 bulan sampai COVID persisnya yang sendiri pada lili. Mangalore nampak ini kan karya kerja 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 mana lagi? Kau kasih sekitar lekannya hasil tenangnya. Ekor begini. Puspa Raja itu ada tiksa dari lili. Ini kuda itu berde utama karya kerja kerja Mangalore nanti. Nampi awal itu lembaga itu mau itu. Mangalore nanti hege karya kerja nanti terus. Ekor dengan tanah malai orang. Nama lembaga itu orang yang semua grupnya hati. Aku pura ini terang kalsa marbek punya, awak yang sport itu terus selagi nama mat terus terus. Agar kami yang ada ubahkan kalau waktu ubahkan waktu ubahkan, dan kami yang competition ni lah. Tapi karya kerja kita terus, kami seperti itu terus. Ini sangat berarti, nama kita sangat kemarahan kita dah. Yang kan terus terus, aku tu rasmiya kan, nama rasmiya karya tekstur lagi terus. Walau yang ini karya tekstur, aku pura perhati bilang tu ni, kami phone mari. Waradi pakai lah, kerja itu. Itu yang namun juga orang over kehilangan kerja orang itu kerana, nama kelas mati ke, nama kami kalah kerja. Ini dia itu, inno hentinya kelas orang mati ke, elder gawakan seperti itu, elder adikshara itu mila kali, agak itu adikshara ke, sahkar ini mila ini nama mati jayi mila, jenama jenama karya kerja orang, atyanta nama esensi karya kerja orang ini sport mereka lagi, mati mana kita nama orang ini nama kerja orang ini, mati nama orang itu karya kerja orang gate port file. Nampaknya tumbuh selap pun macam, yang awalnya itu waktu dah nak kene, hege mard bodo, hege nutspor bodo, dekat re, atau tebal atau yeru macam tu, china macam ni, karya kerja mesti terkait dengan itu orang jalan dekat re, atau inno orang sabtu, dekat re start pada inno orang boleh rakit itu, itu pada, atau alat china kalau ini re, ini mandu beri re, atau ini cuma lo prosesnya situ, adasnya mahila, adasnya jayna mahila, ratusan tu prosesnya sedikit re, aduk aje, na yang lebih perlu macam macam ni awalnya. Abilitasnya kan selesai. Agar, awal itu adalah kecilnya kerjasama dengan madi, jenama jenanya, kerjasama yang bodoh, yang awalnya yang bodoh, nama samada itu, dharma, tadi saya yang bodoh, matang nanti, awalnya, ini jenama jenanya kerjasama dengan, kisto jenama sengita rancangan kerja dengan, awal itu pun awal, adilnya prosesan kerja itu, sengita rancangan kerja bodoh, lagu sengita jenama bodoh, awal asalnya
ಸಂಯೋಜನೆ ಮಾಡಿದ್ಮೇಲೆ ಹಾಡುವವರು ಬೇಕಲ್ಲ, ಅದನ್ನು ಕೂಡ ಅವರು ತಯಾರು ಮಾಡ್ತಾ ಇದ್ದಾರೆ ಜನಭಜನೆ ಮುಖಾಂತರ ಎಲ್ಲ. ಈ ತರ ನಾವು ನಮ್ಮ ಧರ್ಮವನ್ನು ಹೇಗೆ ಉಳಿಸಿಕೊಡ್ಬೇಕು ಅಂತ ಇದರ ಬಗ್ಗೆ ತುಂಬಾ ಚಿಂತನೆ ಮಾಡ್ಕೊಳ್ಳುವಂತಹ ಅನಿತಮ್ಮ ನಮಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತೇನೆ. ನಮಗೆ ಈ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಕಾರ್ಯಕಾರಿ ಸಮಿತಿಯವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ವಂದನೆಗಳು. ಒಂದು ಕಡೆ ಮುಂದೆ ನಮ್ಮ ಜೊತೆಯಲ್ಲಿ ಇವಾಗ 8ರ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಸುದರ್ಶನ್ ಜೈನ್ ಅವರಿದ್ದಾರೆ. ಬಹುಶಃ ತನ್ನರಿಗೂ ತಿಳಿದಿರುವ ಹಾಗೆ ಪಂಜಿಕಲ್ಲು ಹೇಳುವಂತಹ ಒಂದು ಊರು ತನ್ನರಿಗೆ ಗೊತ್ತಿತ್ತು. ಆದರೆ ಕಳೆದ ವರ್ಷ ಇಡೀ ನಾಡಿನಲ್ಲಿ ಪಂಜಿಕಲ್ಲು ಹೇಳುವಂತಹ ಊರು ತನ್ನ ಒಂದು ಬಸದಿಯ ಸೌಂದರ್ಯಕ್ಕೋಸ್ಕರ, ಅಲ್ಲಿ ನಡೆದಂತಹ ಒಂದು ವಿಶಿಷ್ಟವಾದ ಪಂಚಕಲ್ಯಾಣ ಕಾರ್ಯಕ್ರಮಕ್ಕೋಸ್ಕರ ನಾಡಿನ ಗಮನವನ್ನು ಸೆಳೆಯಿತು. ಅದರ ಹಿಂದೆ ಒಬ್ಬ ಜೈನ ಮುಖಂಡರಿದ್ದರು, ಅವರು ಪಂಜಿಕಲ್ಲು ಸುದರ್ಶನ್ ಜೈನ್ ಅವರು. ಬಹುಶಃ ರಾಜಕೀಯವಾಗಿ ಬಂಟ್ವಾಳದಲ್ಲಿ ಬೇರೆ ಬೇರೆ ಬ್ಯಾಂಕುಗಳ ಅಧ್ಯಕ್ಷರಾಗಿ ರಾಜಕೀಯ ಮುಖಂಡರಾಗಿ ಅವರು ಮಾಡ್ತಾ ಇರುವಂತಹ ಕೆಲಸ, ಜೈನ ಸಮಾಜಕ್ಕೆ ಅಂತ ಒಬ್ಬ ನಾಯಕರ ಅಗತ್ಯ, ಇವೆಲ್ಲವನ್ನು ಕೂಡ ಪೂರೈಸಿದ ಸುದರ್ಶನ್ ಜೈನ್ ಅವರು ಇದೀಗ ರಜತ ಮಹೋತ್ಸವದ ಸಂದರ್ಭದಲ್ಲಿ ಒಬ್ಬ ಅತ್ಯುತ್ತಮ ಸಂಘಟಕರು ಹೌದು, ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಹೌದು, ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಂಬಿಸ್ತಾ ಇದ್ದೇವೆ. ಎಲ್ರಿಗೂ ಜೈ ಜಿನೇಂದ್ರ. ಭಾರತೀಯ ಜೈನ ವಲಯ 8ರ ಮಂಗಳೂರು ವಿಭಾಗದ ಇವತ್ತು ಮೂಡುಬಿದ್ರೆ ಜೈನ್ ಮಿಲನ್ನ ರಜತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಕೂತು ನಾವೆಲ್ಲ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರು ಈಗಾಗಲೇ ಆಶೀರ್ವಚನ ಮಾಡಿ ತೆರಳಿರ್ತಾರೆ. ಅನೇಕ ಜನ ಗಣ್ಯರು, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಹಿರಿಯ ಸಾಹಿತಿಗಳಾದ ಅಪ್ಪ ನಾಗರಾಜಯ್ಯ ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ಬಹಳಷ್ಟು ಆತುರದಿಂದ ಕಾಯ್ತಾ ಇದ್ದೇವೆ. ಅಧ್ಯಕ್ಷತೆ ವಹಿಸಿರುವ ಆತ್ಮೀಯರಾದ ಹಿರಿಯರಾದ ಗುಣಪಾತ್ರ ಅವರ ಕಣಮರೆ ಮುಂದಿನ ಜವಾಬ್ದಾರಿಯನ್ನು ವಲಯ 8ರ ಜವಾಬ್ದಾರಿ ವಹಿಸಿ ಇವರದ ಭಂಡಾರಿ ಅವರೇ. ಮೂಡುಬಿದ್ರೆ ಜೈನ್ ಮಿಲನ್ನ ಅತ್ಯಂತ ಚುರುಕಿನ ಅಧ್ಯಕ್ಷರು ಆತ್ಮೀಯರಾದ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿ ಒಂದು ಕಾರ್ಯಕ್ರಮ ನಡೆಸುತ್ತಿರುವ ನೇಮೇಂದ್ರವರೇ, ಆತ್ಮೀಯರಾದ ಹಿರಿಯರಾದ ಜೈನ್ ಪ್ರವಾಸ ಮಾಲಕರಾದ ರತ್ನಾಕರ್ ಜೈನ್ರವರೇ, ಈ ಎಕ್ಸಲೆಂಟ್ ಅನ್ನು ಬಾಲಸ್ವಾಮಿ ಸಾರಿ ನಮಗೆ ಕೊಟ್ಟ ವಲಯ ಸಮಾವೇಶಕ್ಕಿರ್ಬೋದು. ಕಳೆದ ವರ್ಷ ಒಂದು ಯುವ ಸಮಾವೇಶವನ್ನು ಮಂಗಳೂರು ವಿಭಾಗದಿಂದ ಮಾಡ್ತಿದ್ದೆ. ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಎಕ್ಸಲೆಂಟ್ ಕಾಲೇಜ್ನ ಮುಖಾಂತರ ಬಹುಶಃ ಇಂಥ ಒಂದು ವ್ಯವಸ್ಥೆ ಇದ್ದಾಗ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಅದರಿಂದ ಮಿರಲಶ್ರೀ ಪ್ರಶಸ್ತಿ ಪಡೆದ ಯುವರಾಜ ಜೈನ್ರವರೇ, ರಶ್ಮಿತಾರವರೇ, ನಮ್ಮ ಉಡುಪಿ ಭಾಗದ ನಿರ್ದೇಶಕರಾದ ಆರಿಗ್ರೆ, ಅದೇ ರೀತಿ ಹಿರಿಯರು ಬಹಳಷ್ಟು ಶಾಖೆಗಳನ್ನು ಮಿಲನ್ನ ಮಾಡಿರೋ ನಮ್ಮ ಪ್ರಸನ್ನ ಕುಮಾರ್ ಅವರು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅನೇಕ ಜನ ಇದ್ದಾರೆ. ರಾಜೇಶ್ ಅವರು ವಲಯ 8ರ ಕಾರ್ಯದರ್ಶಿಗಳು ಈಗಲೂ ಮುಂದುವರೆದಿದ್ದಾರೆ, ನಾಡಿದವರ ಗೌರವ ಇದ್ದಾರೆ. ಅದರಿಂದ ಎಲ್ಲ ಜೈನ್ ಮಿಲನ್ನ ಪದಾಧಿಕಾರಿಗಳೇ, ಮೂಡುಬಿದ್ರೆಯ ಬಲಿಷ್ಠ 25 ವರ್ಷಗಳ ಕಾಲ ಈ ಜೈನ್ ಮಿಲನ್ನನ್ನು ಬೆಳೆಸಬೇಕಾದ್ರೆ ಕೇವಲ ನವಿರಾಜರು 1-2 ವರ್ಷ ಆಗಿರ್ಬೋದು, 1 ವರ್ಷ ಆಗಿರೋ ಅಧ್ಯಕ್ಷ, ಆದರೆ 25 ವರ್ಷಗಳ ಕಾಲ ನಿರಂತರವಾದ ಕಾರ್ಯಕ್ರಮಗಳ ಮುಖಾಂತರ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಪದಾಧಿಕಾರಿಗಳಾಗಿ ಈ ಮಿಲನ್ನನ್ನು ಒಂದು ಜೈನ ಕಾಶಿ ಮೂಡುಬಿದ್ರೆ ಜೈನ ಸಮಾಜಕ್ಕೆ ದೊಡ್ಡ ಆಸ್ತಿಯ ಧಾರ್ಮಿಕವಾಗಿ ಶಕ್ತಿ ಕೇಂದ್ರವಾಗಿದೆ. ಅದೇ ರೀತಿ ಸಂಘಟನಾತ್ಮಕವಾಗಿ ಕೂಡ ಮೂಡುಬಿದ್ರೆ ಜೈನ್ ಮಿಲನ್ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಮಂಗಳೂರು ವಿಭಾಗಕ್ಕೆ ಮಾತ್ರ ಅಲ್ಲ ವಲಯ ಮಟ್ಟ ಕೂಡ ಒಂದು ಹೆಸರು ತಂದಿದ್ರೆ ಮೂಡುಬಿದ್ರೆಗೆ ವಿಶೇಷವಾದ ಹೆಸರಿದೆ. ಅದು ದಿನಭಜನೆ ವಲಯ ಮಟ್ಟದ ಸಮಾವೇಶ ಇರಬಹುದು, ಒಂದು ನಡೆದ ವಲಯ ಸಮಾವೇಶ ಇರುವುದು, ಧಾರ್ಮಿಕ ಒಂದು ಪಾಠಗಳಿರ್ಬೋದು, ಧಾರ್ಮಿಕ ಶಿಬಿರಗಳಿರ್ಬೋದು, ಅನೇಕ 10 ಹಲವು ಕಾರ್ಯಕ್ರಮ, ವಸತಿ ಶುಚಿತ್ವ ಕಾರ್ಯಕ್ರಮಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ದಿನಭಜನೆ ಹೆಚ್ಚು ತಂಡಗಳನ್ನು ಕಲಿಸುವ ಮೂಲಕ ಕರಾವಳಿ ಮಿಲನೋತ್ಸವದಂತಹ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ತಂಡಗಳನ್ನು ಬೆಳೆಸುವ ಮೂಲಕ ತಾವೆಲ್ಲ ಮೂಡುಬಿದ್ರೆಯರಿಗೆ ಈ ಸಲ ಮಂಗಳೂರು ವಿಭಾಗದ ಪರವಾಗಿ ನಾನು 25ನೇ ವರ್ಷದ ಶುಭ ಸಂದರ್ಭದಲ್ಲಿ ತಮಗೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಜನ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದವರಿದ್ದಾರೆ. ನಮ್ಮ ಮಾಣಿಕ ರಾಜ್ಯ ಅವರು ಹೆಂಗೆ ಕಳ್ಕೊಳ್ತಿದ್ದಾರೆ, ನಮ್ಮ ಅಂಡಾರೆ ಗುಣಪಾಜಯ್ಯವರು, ನಾವೆಲ್ಲ ಒಂದು ಬಾರಿ ದಾವಣಗೆರೆಗಳೆಲ್ಲ ಸಮಾವೇಶಕ್ಕೆಲ್ಲ ಜೊತೆಯಲ್ಲಿ ಹೋದವರು. ಅದರಿಂದ ಏನೇ ಇದ್ರು ಕೂಡ ಇವತ್ತು ವಲಯ 8ರ ಮಟ್ಟಿಗೆ ವಲಯ 8ರ ಮುಂದಿನ ಇವರೇ ಕೊಂಡವರು ಅಧ್ಯಕ್ಷರಾಗಿ ಜವಾಬ್ದಾರಿ ಅಂತ ಕೊಡ್ತಾ ಇದ್ದಾರೆ. ಹಿಂದೆ ಪುಷ್ಪರಾಜ್ ಜೈನ್ರವರು ಈಗಲೂ ಇದ್ದು ಬಹಳಷ್ಟು ಒಳ್ಳೆ ಕೆಲಸ ಮಾಡುವ ಮುಖಾಂತರ ಎಲ್ಲ ಮಿಲನ್ಗಳು ಸಕ್ರಿಯವಾಗಿ ಸಂಘಟನಾತ್ಮಕವಾಗಿ ಕಾರ್ಯಕ್ರಮ ಅಳವಡಿಸಿಕೊಂಡು ಇವತ್ತು ಬೆಳೀತಾ ಇದೆ. ಅಂದ್ರೆ
ಜೈನ್ ಮಿಲನ್ ರಜತ ಮಹೋತ್ಸವ ಕಾರ್ಯಕ್ರಮದ ನಮ್ಮ ಮನೆ ಕಾರ್ಯಕ್ರಮ ಕುಟುಂಬದ ಕಾರ್ಯಕ್ರಮ ಎಲ್ಲ ಮಿಲನ್ಗಳು ನಮ್ಮ ಮಿಲನ್ಗಳು ಎಂಬ ಭಾವನೆಯಿಂದ ವಿಶಾಲವಾದ ಚಿಂತನೆ ಮತ್ತು ಮನೋಭಾವಿಕೆಯಿಂದ ನಾವು ತೊಡಗಿಸಿಕೊಂಡು ಮಿಲನ್ ಅನ್ನು ಬೆಳೆಸಿ ಆ ಮುಖಾಂತರ ನಾವು ಬೆಳೆಯುವ ಇಂಥ ಕಾರ್ಯಕ್ರಮ ಶುಭವಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ವೇದಿಕೆಯ ಮುಂದಿರುವವರಿಗೆ ವೇದಿಕೆಯಲ್ಲಿ ಇರುವ ಮತ್ತೊಮ್ಮೆ ಬಂದಿರ್ತಾ ಇವತ್ತು ಈ ಭಾಗದ ಕಾರ್ಯದರ್ಶಿಗಳು ಪ್ರೆಸಿಡೆಂಟ್ ಪದಾಧಿಕಾರಿಗಳು ಎಲ್ಲರೂ ದೇವರು ಒಳ್ಳೇದು ಮಾಡಿರ್ತಾರೆ ತನ್ನ ಮಾತನ್ನು ಮುಗಿಸ್ತೇನೆ ಜೈಲಿನಿಂದ ಸಂಘಟನೆ ಶಕ್ತಿ ಹೇಳುವ ಮಾತನ್ನು ಹೇಳ್ತಾ ಸಂಘಟನೆಯ ನಮ್ಮೆಲ್ಲರಿಗೂ ಪ್ರೇರಣೆಯ ಮಾತುಗಳನ್ನು ಹೇಳಿದ್ದಾರೆ ಸುದರ್ಶನ ಅವರು ವಂದನೆಗಳು ಬಂಧುಗಳೇ ನಮ್ಮ ಜೊತೆಯಲ್ಲಿ ಜೈನ್ ಟ್ರಾವೆಲ್ಸ್ ಮಂಗಳೂರು ಇದರ ಮಾಲಕರಾಗಿರುವಂತಹ ವಿ ರತ್ನಾಕರ್ ಜೈನ್ ಅವರಿದ್ದಾರೆ ಬಹುಶಃ ಕೆಲವು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಒಂದು 1000 ಜನ ಸಭೆಯಲ್ಲಿದ್ದರೂ ಕೂಡ 1000 ಜನರಿಗೂ ಕೂಡ ಪ್ರೀತಿಯನ್ನು ಹಂಚಬಲ್ಲರು ಅದು ಹೃದಯಾಂತರಾಳದ ಪ್ರೀತಿ ಅಂತಹ ಒಬ್ಬ ವಿಶಿಷ್ಟ ವ್ಯಕ್ತಿ ರತ್ನಾಕರ್ ಜೈನ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾವುದೇ ಕಾರ್ಯಕ್ರಮ ಅದು ವಸತಿಯ ಕಾರ್ಯಕ್ರಮ ಇರ್ಬೋದು ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು ಯಾವುದೇ ಸಮಾಜದ ಕಾರ್ಯಕ್ರಮ ಇರ್ಬೋದು ಬಹುಶಃ ಜವಾಬ್ದಾರಿ ಏನಾದರೂ ಜವಾಬ್ದಾರಿಯನ್ನು ವಹಿಸಿಕೊಂಡ್ರೆ ಆ ಜವಾಬ್ದಾರಿಗೆ ಸರಿಯಾಗಿ ನಡೆದುಕೊಳ್ಳುವಂತ ಒಬ್ಬ ವ್ಯಕ್ತಿ ನುಡಿದಂತೆ ನಡೆದದನ್ನು ಮಾತ್ರ ನುಡಿಯುವಂಥದ್ದು ಸೊ ಇಂಥ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವರು ವೇದಿಕೆಯ ಮುಂಭಾಗದಲ್ಲಿ ಕಾಣಿಸಿಕೊಳ್ಳುವುದು ಬಹಳ ಕಡಿಮೆ ವೇದಿಕೆಯ ಹಿಂದೆ ಬಹಳಷ್ಟು ಕೆಲಸ ಅಂತ ಒಂದು ವಿಶಿಷ್ಟ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಕೊಡುಗೆ ದಾರಿಗಳು ಹೌದು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅವರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಮಾತು ಬೇಡ ಅಂತ ಹೇಳಿದರೆ ಆದರೂ ಕೂಡ ಒಂದು 5 ನಿಮಿಷ ಮಾತಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ಅಪರೂಪದಲ್ಲಿ ಅಪರೂಪದ ಶಿಕ್ಷಕೋಪನ್ಯಾಸ ಕಾರ್ಯಕ್ರಮ ಹಂಪ ನಾಗರಾಜಯ್ಯವರು ಹೇಳಲಿರುವುದರಿಂದ ನಾನು ಕೇವಲ 2 ನಿಮಿಷವನ್ನು ಮಾತನಾಡುತ್ತಿದ್ದೇನೆ ಭಾರತೀಯ ಜೈನ್ ಮಿಲನ್ ಮೂಡುಬಿದಿರೆ ಇದರ ರಜತ ಮಹೋತ್ಸವದ ಈ ಸಂಭ್ರಮದಲ್ಲಿ ನಾವೆಲ್ಲ ಈಗ ಒಂದಾಗಿದ್ದೇವೆ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದಂತಹ ವೀರಾಂಗನ ಅನಿತಾ ಸುರೇಂದ್ರರವರೇ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ಗುಣಪಾಲ್ ಕಡಂಬರವರೇ ಇಂದು ಉಪನ್ಯಾಸ ನೀಡಲಿರುವ ಬಹಳ ದೂರದಿಂದ ಬಂದಂತಹ ಹಂಪ ನಾಗರಾಜಯ್ಯನವರೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಈ ರಜತ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಜೈಮಿಲ ಅಧ್ಯಕ್ಷರೇ ಹಾಗೂ ನೆರೆದಿರುವಂತಹ ಎಲ್ಲ ಸದ್ಧರ್ಮ ಬಂಧುಗಳೇ ನಮ್ಮ ಜೈನ ಧರ್ಮ ಒಂದು ವಿಶಿಷ್ಟವಾದ ಧಾರ್ಮಿಕ ಪರಂಪರೆಯನ್ನು ಹೊಂದಿದಂತಹ ಧರ್ಮ ಅಹಿಂಸಾಮಯ ಜೈನ ಧರ್ಮದ ಈ ಸಾತ್ವಿಕ ಮೌಲ್ಯಗಳು ಇಡೀ ಮನುಕುಲದ ಏಳಿಗೆಗೆ ಸೌಹಾರ್ದಯುತ ಬದುಕಿಗೆ ಪರಮ ನೆಲೆಗಟ್ಟನ್ನು ತಂದುಕೊಟ್ಟಿದೆ ಇತ್ತೀಚೆಗೆ ನಮ್ಮ ಭಾರತೀಯ ಜೈನ್ ಮಿಲನ ಇಡೀ ನಮ್ಮ ಜೈನ ಬಂಧುಗಳನ್ನು ಒಗ್ಗೂಡಿಸಿಕೊಂಡು ಹೋಗುವಂತಹ ಒಂದು ಮೌಲ್ಯಾಧಾರಿತ ಉತ್ತಮ ಬಲಿಷ್ಠ ಸಂಘಟನೆಯಾಗಿ ಹೊರಹೊಮ್ಮುತ್ತಿರುವುದು ನಮಗೆಲ್ಲ ಬಹಳ ಒಂದು ಸಂತಸದ ವಿಚಾರವಾಗಿದೆ ನಮ್ಮ ಜೈನರ ಸಂಖ್ಯೆ ಕ್ಷೀಣಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಸಂಘಟನೆ ಬಲಿಷ್ಠ ಎಂಬ ಅನಿವಾರ್ಯತೆ ನಮಗೀಗ ತಿಳಿದು ಬಂದಿದೆ ಈ ಸಂಘಟನೆ ಪ್ರಸ್ತುತ ಕೂಡ ಆಗಿದೆ ಹೀಗೆ ಪ್ರಸ್ತುತ ಕೂಡ ಆಗಿದೆ ನಮ್ಮ ಮೂಡುಬಿದಿರೆಯ ರಜತ ಮಹೋತ್ಸವ ಆಚರಿಸುವಂತಹ ಈ ಜೈನ್ ಮಿಲನ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಚರಿಸುವ ಮೂಲಕ ಉಳಿದೆಲ್ಲ ಒಂದು ಮಿಲನ್ಗೆ ಇದೊಂದು ಮಾದರಿ ಅಂತ ಹೇಳಿದರೆ ತಪ್ಪಾಗಲಾರದು ಈ ಮತ್ತೊಂದು ಯಾಕೆ ನಾನು ಹೇಳ್ತಿದ್ದೇನೆ ಅಂತಂದರೆ ಮೊನ್ನೆ ಮೊನ್ನೆ ಸಂವಿಧಾನ ಶಿಕ್ಷಣಿಯನ್ನು ರಕ್ಷಣೆ ಮಾಡುವಂತಹ ನಮ್ಮ ಶಾಂತಿಯುತ ಒಂದು ಹೋರಾಟದಲ್ಲಿ ಇಲ್ಲಿ ಸೇರಿದಂತಹ ಜನಸ್ತೋಮ ನಿಜಕ್ಕೂ ಒಂದು ಬಹಳ ಶ್ಲಾಘನೀಯ ಕಾರ್ಯಕ್ರಮವಾಗಿದೆ ಸಂಘಟನೆಯಿಂದ ಯಾವ ರೀತಿ ಮಾಡಿ ನಡ್ಕೊಳ್ಬೋದು ಅಂತೇಳಿ ಮೊನ್ನೆ ನಮಗೆ ಒಂದು ಉದಾಹರಣೆಯಾಗಿ ಸಿಕ್ಕಿದೆ ಆದ್ದರಿಂದ ಈ ಮೂಡುಬಿದಿರೆಯ ಒಂದು ಆಕರ್ಷಣೆ ಜೈನ ಕಾಶಿಯ ಆಕರ್ಷಣೆ ಇನ್ನೆಲ್ಲಾದರೂ ನಾವು ಮುಂದಿನ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಾಗ ನಮಗೆ ನೆನಪಿಗೆ ಬರುವುದು ಪ್ರಪ್ರಥಮವಾಗಿ ಜೈನ ಕಾಶಿ ಮೂಡುಬಿದಿರೆಯ ಧಾರ್ಮಿಕ ಕಾರ್ಯಕ್ರಮ ಫುಲ್ ಸಕ್ಸಸ್ ಆಗುವುದಂತ ಭಾವನೆ ನಮ್ಮ ಮನಸ್ಸಲ್ಲಿ ಅಚ್ಚುತ್ತಾಗಿ ನಿಂತಿದೆ ಮೂಡುಬಿದಿರೆಯ ಜೈನ್ ಮಿಲನ್ ಅವರು ಇಲ್ಲಿ ಬೇರೆ ಬೇರೆ ಸಂಘಟನೆ ಇದ್ದರು ಮಹಿಳಾ ಸಂಘಟನೆ ಇದ್ದರು ಎಲ್ಲರೂ ಒಟ್ಟಾಗಿ ಒಂದು ಪರಸ್ಪರ ಭಾವೈಕ್ಯತೆಯಿಂದ ಒಂದಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ರಜತ ಮಹೋತ್ಸವವನ್ನು ಆಚರಿಸಿದಂತ ಈ ಜೈನ್ ಮಿಲನ್ನಿಂದ ಇನ್ನೂ 10 ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ನಮಗೆ ಸಮಾಜಕ್ಕೆ ಸಿಕ್ಕಿ ಅಂತೇಳಿ ಹಾರೈಸುತ್ತಾ ಈ
Bahusha, hidupnya kita tuh mau bicara,
ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು, ಅವರ ಸಹೋದರ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರು, ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಇವರೆಲ್ಲರೂ ಕೂಡ ಡಾಕ್ಟರ್ ಹಂಪನವರ ಶಿಷ್ಯರಂತೆ. ಬಹುಶಃ ಅಂತ ಒಂದು ವಿಶಿಷ್ಟ ಶಿಷ್ಯ ಪರಂಪರೆಯಿಂದ ಬಂದವರು. ಹಾಗಾಗಲೇ ಅಭಯಚಂದ್ರಯ್ಯನವರು ಹೇಳಿದರು ಅನೇಕ ರಾಜಕಾರಣಿಗಳು ಅವರ ಶಿಷ್ಯರು ಅಂತ ಹೇಳಿ. ಭಟ್ಟಾರಾಧನ ಸಮಗ್ರ ಅಧ್ಯಯನ ಎಂಬುದು ಇವರ ಸಂಶೋಧನಾ ಗ್ರಂಥ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರೇಟ್ ಸಂದಿದೆ. ನನಗೆ ಈಗ ತಾನೇ ಒಂದು ಮಾಹಿತಿ ಸಿಕ್ಕಿತ್ತು, ಇವರ ಸಾಹಿತ್ಯದ ಕೃತಿಗಳ ಮೇಲೆ 4 ಜನ ಅಧ್ಯಯನ ಮಾಡಿ ಪಿ ಎಚ್ ಡಿ ತಗೊಂಡಿದ್ದಾರಂತೆ. ಬಹುಶಃ ನಡೆದಾಗ ವಿಶ್ವಕೋಶ ಕನ್ನಡಕೊಬ್ಬನೇ ಪಂಪ, ಕನ್ನಡಕೊಬ್ಬನೇ ಪಂಪ. ಬಹುಶಃ ಅಂತ ಒಂದು ವಿಶಿಷ್ಟ ವ್ಯಕ್ತಿ ಗ್ರಂಥದಲ್ಲಿರುವಂಥದ್ದು. ವಿದ್ವಾಂಸರು ಬಹಳ ಮಿಂಚಿನಂತೆ ಓಡಾಟ, ಒಂದು ಮಿಂಚಿನಂತೆ ಮಾತು ಅಂತ ಒಬ್ಬ ವ್ಯಕ್ತಿ ಇವತ್ತು ಮಧ್ಯದಲ್ಲಿದ್ದಾರೆ. ಇದೀಗ ಶಿಖರ ಉಪನ್ಯಾಸಕ್ಕಾಗಿ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಗಮನಿಸಬೇಕಾದದ್ದು. ರತ್ನಾಕರವರ್ಣಿ ಅಂತ ಹೇಳ್ತಾರೆ ಜಗತ್ತಿನ ಸಾಹಿತ್ಯಕ್ಕೆ
ಸಮಸ್ಪರ್ಧಿಯಾಗಿ ಹೆಗ್ಗಳನೆಯಾಗಿ ಕನ್ನಡದ ಮಹಾಪ್ರತಿಭೆಗಳನ್ನು ನಾವು ಹೆಸರಿಸಬೇಕು ಅಂತ ಬಂದರೆ ಆಗ ಪಂಪ, ರನ್ನ ಮತ್ತು ರತ್ನಾಕರ್ ಅವರು ನಿಮ್ಗೆ ಹೇಳಬೇಕು ಅಂತ ಹೇಳ್ತಾರೆ. ನಾನು ಇತ್ತೀಚೆಗೆ ನನ್ನ ಈಗ ನನಗೆ 87ನೇ ವರ್ಷ ಪ್ರಾರಂಭ ಆಗಿದೆ. ನಾನು ಸುಮಾರು ಒಂದು 65 ವರ್ಷ ನಾನು ನಡೆಸಿದಂತಹ ಸುದೀರ್ಘವಾದ ತಪಸ್ಸಿನೋಪಾದಿಯಲ್ಲಿ ಮಾಡಿದಂಥ ಅಧ್ಯಯನದ ಸಾರ ಸರ್ವಸ್ವವನ್ನು ಕನ್ನಡದ ಮಹತ್ವವನ್ನು ಇಂಗ್ಲೀಷಿಗೆ ಕೊಡಬೇಕು, ಕನ್ನಡೇತರಿಗೆ ಕೊಡಬೇಕು ಎನ್ನುವ ಒತ್ತಾಸೆ ಇದ್ದದ್ದರಿಂದ ನಾನು ಭಾಗವಹಿಸಿದಂಥ ಸುಮಾರು 28 ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ವ್ಯಕ್ತಪಟ್ಟಂತಹ ಅಭಿಪ್ರಾಯ ಏನು ಅಂತಂದರೆ, ನೀವು ಕನ್ನಡದ ಬಗ್ಗೆ ಇಷ್ಟೊಂದು ಹೇಳ್ತೀರಿ, ನಮಗೆ ಗೊತ್ತಿಲ್ಲ, ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡಿ. ನೀವು ಹಿಂದಿಯಲ್ಲೂ ಸ್ವಲ್ಪ ಬರೆದಿರ್ಬೋದು, ಆದರೆ ಇಂಗ್ಲೀಷ್ನಲ್ಲಿ ಬರೆದರೆ ಕನ್ನಡ ಸಾಹಿತ್ಯದ ಸೊಗಸು, ಸೊಬಗು, ಸೌಷ್ಠವ, ಅದರ ಸಮೃದ್ಧಿ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಬಂದಿದ್ದರು. ಅದನ್ನು ನಾನು ನನ್ನ ಅಂತರಂಗದಲ್ಲಿ ಇಟ್ಕೊಂಡು ಇಂಗ್ಲೀಷ್ನಲ್ಲಿ ದಿ ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟ್ರೇಚರ್ ಇನ್ ಕರ್ನಾಟಕ ಅಂತ ಅದರ ಹೆಸರು ಪರಿಚಯ ಮಾಡಿಕೊಡುವಾಗ ಈಗ ಹೇಳಿದರು. ಅದು ದಟ್ ಇಸ್ ಮೈ ಲೇಟೆಸ್ಟ್ ವರ್ಕ್. ಅದು 1400 ಪುಟ ಇದೆ, 5 ಸಂಪುಟಗಳಿವೆ. ಅದು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಬಿಡುಗಡೆ ಆಯಿತು. ಒಂದೊಂದು ಸಂಪುಟವನ್ನು ಒಂದೊಂದು ದೇಶದ ದೊಡ್ಡ ವಿದ್ವಾಂಸರು, ದೊಡ್ಡ ವಿಮರ್ಶಕರು, ದೊಡ್ಡ ಸಂಸ್ಕೃತ, ಪ್ರಾಕೃತ, ಲ್ಯಾಟಿನ್, ಗ್ರೀಕ್, ಜರ್ಮನ್, ಯುರೋಪ್ ಇದರಲ್ಲಿ ಪ್ರಕಾಂಡ ಪಂಡಿತರಾದಂಥವರು ಈ 5 ಸಂಪುಟಗಳನ್ನು ಬಿಡುಗಡೆ ಮಾಡಿದರು. ಯಾಕೆ ಹೇಳ್ತಾ ಇದ್ದೇನೆಂದರೆ, ಆ 5 ಸಂಪುಟಗಳಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ವಿಶೇಷವಾಗಿ ಜೈನ ಕವಿಗಳು, ಹಂಪ ಪೂರ್ವ ಯುಗದಲ್ಲಿ ಇದ್ದಂತಹ ನಮ್ಮ ದೊಡ್ಡ ವ್ಯಾಖ್ಯಾನಗಳನ್ನು ಏನು ಬರೆದರು, ತತ್ವಾರ್ಥ ಸೂತ್ರ ಮತ್ತು ಷಟ್ಕಟ್ಟಾಗಮಕ್ಕೆ ವ್ಯಾಖ್ಯಾನಗಳನ್ನು ಮಾಡಿದರು, ಟೀಕೆಗಳನ್ನು ಬರೆದರು ಅಂತಹ ತುಬಲೂರಾಚಾರ್ಯ ಮೊದಲಾದಂಥವರಂತ ಮೊದಲುಗೊಂಡು ಕನ್ನಡದ ಮೊಟ್ಟ ಮೊದಲನೇ 2 ಕೃತಿಗಳಾದಂಥ ಒಡ್ಡಾರಾಧನೆ ನಡೆಸಿದಂಥ ಬ್ರಾಜಿಷ್ಣುವನ್ನು ಕೊಟ್ಟು ಶ್ರೀವಿಜಯ ಯಾರು ನಮಗೆ ಕವಿರಾಜ ಮಾರ್ಗವನ್ನು ಕೊಟ್ಟ ಆತ ಕವಿರಾಜ ಮಾರ್ಗವನ್ನು ಮಾತ್ರ ಕುರಿತು ಮಾತನಾಡ್ತಾರೆ. ಆದರೆ ಇನ್ನೆರಡು ಕಾವ್ಯಗಳನ್ನು ಆತ ರಚಿಸಿದ್ದ ಅದು ಉಪಲಬ್ಧ ಇಲ್ಲ. ಅದು ನಮ್ಮ ಜೈನ ಕಾವ್ಯಗಳು, ಒಂದು ಚಂದ್ರಪ್ರಭ ಪುರಾಣ, ಇನ್ನೊಂದು ಪಾಂಡವ ಪುರಾಣ. ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲಿಗೆ ಲೌಕಿಕ ಕಾವ್ಯ ಮತ್ತು ಆಗಮಿಕ ಕಾವ್ಯವನ್ನು ಕೊಟ್ಟಂಥವನು ಅವನು ಶ್ರೀ ವಿಜಯ ಇರ್ತಕ್ಕಂಥವನು. ಅಲ್ಲಿಂದ ಆಚೆಗ ಪರಂಪರೆ ನಿರಂತರವಾಗಿ ನಡೆಯಿತು. ನಾನು ಈ ಪುಸ್ತಕದ ದೊಡ್ಡ ಹಾಸಿನಲ್ಲಿ ಪಂಪ, ರನ್ನ, ಹೊನ್ನ, ನಾಗಚಂದ್ರ, ನೇಮಿಚಂದ್ರ ಹೀಗೆ 6ನೇ ಶತಮಾನದಿಂದ ಮೊದಲುಗೊಂಡು 13ನೇ ಶತಮಾನದವರೆಗೂ ಬರತಕ್ಕಂತಹ ಎಲ್ಲ ಕವಿಗಳ ಕಾವ್ಯದ ವೈಭವ ಏನು, ಆ ಕಾವ್ಯದ ಕೊಡುಗೆಯ ವೈಶಿಷ್ಟ್ಯ ಏನು ಅನ್ನುವುದನ್ನು ವಿತರಿಸ್ತಕ್ಕಂತಹ ಒಂದು ದೊಡ್ಡ ಮ್ಯಾಗ್ನಮ್ ಓಪಸ್ ಕೃತಿಯನ್ನು ರಚಿಸಿದೆ. ಯಾಕೆ ಇದನ್ನು ನಿವೇದಿ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಯಾವ ಧರ್ಮಕ್ಕೆ ನಾವು ಸೇರ್ತೇವೆಯೋ ಆ ಧರ್ಮದ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಮಹಾಕವಿಗಳ ಪರಂಪರೆ ಬಹಳ ದೊಡ್ಡದು. ಇತ್ತೀಚೆಗೆ ಅದನ್ನು ನೆನೆಸ್ಕೊಂಡಂತಹ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಜೈನರು ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವೆ. ಜೈನ ಮಠಗಳಿದ್ದು, ಜೈನ ಆಶ್ರಮಗಳಿದ್ದು, ಜೈನ ಗುರುಕುಲಗಳಿದ್ದು ಅಲ್ಲೆಲ್ಲ ಏನು ಕಲಿಸ್ಕೊಡ್ತಾ ಇದ್ದರು, ಬರೀ ಸಾಹಿತ್ಯ ಮಾತ್ರ ಅಂತಲ್ಲ, ಅಲ್ಲಿ ವ್ಯಾಕರಣ, ಛಂದಸ್ಸು, ಅಶ್ವಶಾಸ್ತ್ರ, ಗಜಶಾಸ್ತ್ರ, ಯುದ್ಧಕ್ಕೆ ಹೋದರೆ ಹೇಗೆ ಹೋರಾಡಬೇಕು, ಆಯುರ್ವೇದ ಅಂದರೆ ಏನು, ಹೀಗೆ ಮತ್ತು ಗಣಿತದಲ್ಲಿ ಜೈನರು ಮೊದಲಿಂದಲೂ ಪ್ರಕಾಂಡ ಪಂಡಿತರು, ವ್ಯಾಕರಣದಲ್ಲಿ ಜೈನರು ಅದ್ವಿತೀಯರು ಮೊದಲಿಂದಲೂ ಕೂಡ, ಬ್ರಾಹ್ಮಿ ಆದಿತೀರ್ಥಂಕರರು ನಮ್ಮ ಗಂಡು ಮಕ್ಕಳಿಗೆ ಬೇರೆ ಬೇರೆ ವಿದ್ಯೆ ಕೊಟ್ಟರು, ನಿಜವಾದಂಥ ಲಿಪಿಶಾಸ್ತ್ರವನ್ನು ಕೊಟ್ಟಿದ್ದು ಮತ್ತು ಅಂಕಗಣಿತವನ್ನು ಕೊಟ್ಟಿದ್ದು ತನ್ನ ಹೆಣ್ಣು ಮಕ್ಕಳಿಗೆ ನಮಗೆಲ್ಲ ಗೊತ್ತಿದೆ. ಬ್ರಾಹ್ಮಿಯನ್ನು ತೊಡೆ ಮೇಲೆ ಇಬ್ಬರು ಹೆಣ್ಮಕ್ಕಳನ್ನ ಕೂಡಿಸ್ಕೊಂಡು ಒಬ್ಬಳಿಗೆ ಲಿಪಿಯನ್ನು ಹೇಳ್ಕೊಟ್ಟರು. ಅವಳ ಹೆಸರು ಬ್ರಾಹ್ಮಿ ಇದ್ದಿದ್ದರಿಂದ ನಮ್ಮ ದೇಶದಲ್ಲಿ ಬ್ರಾಹ್ಮಿ ಲಿಪಿ ಬಂದದ್ದು ಜೈನ ಪರಂಪರೆಯಿಂದ. ಅಂಕಗಳಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಯಾಕೆ ವಿ ಆರ್ ಆಲ್ವೇಸ್ ಸೋ ಬ್ರಿಲಿಯಂಟ್, ಬಿಕಾಸ್ ಆದಿತ್ಯಕ್ಕರು ತಮ್ಮ ಸುಂದರಿ 2ನೇ ಮಗಳಿಗೆ ಅಂಕಗಣಿತವನ್ನು ಹೇಳ್ಕೊಟ್ಟರು. ಹೀಗೆ ಒಂದು ಸುದೀರ್ಘವಾದ ಪುರಾಣ ಪರಂಪರೆ, ಐತಿಹಾಸಿಕ ಪರಂಪರೆ, ಎಲ್ಲ ಸಮೃದ್ಧವಾಗಿರ್ತಕ್ಕಂತಹ ಒಂದು ದೊಡ್ಡ ಧರ್ಮಕ್ಕೆ ಸೇರಿದಂಥವರು ನಾವು. ಇವತ್ತು 25 ವರ್ಷ ಆಗಿದೆ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ.
25 ವರ್ಷ ಬಹಳ ಮುಖ್ಯವಾದದ್ದು ವ್ಯಕ್ತಿಯ ಜೀವನದಲ್ಲಿ 25 ವರ್ಷ ಅಂದ್ರೆ ಒಳ್ಳೆ ಪ್ರಾಯ ಮದುವೆ ಮಾಡೋ ವಯಸ್ಸು ಮೀಸೆಗಿರುತ್ತೆ ಎಲ್ಲ ಒಳ್ಳೆ ಹಾಗೆ ಇದು ವ್ಯಕ್ತಿಯ ವಿಚಾರ ಆಯಿತು ಒಂದು ಸಂಸ್ಥೆಯಲ್ಲೂ ಕೂಡ 25 ಹೆಜ್ಜೆ ಹಾಕಿಕೊಂಡು 25 ವರ್ಷ ಬಂದಿದ್ದಾನೆ ಅಂತಂದ್ರೆ ಆತನಿಗೆ ಸಾಧನೆಯ ಅನುಭವ ಇದೆ ಹಿಂದೆ ನಡೆದುಕೊಂಡಿರುವಂತಹ ಅನುಭವದ ಬಂಡವಾಳ ಇಟ್ಟುಕೊಂಡು ಮುಂದೆ ಹೋಗಬೇಕಾದಂತಹ ದಾರಿ ಅದರ ಬಗ್ಗೆ ಬೇಕಾದಂತಹ ಶಕ್ತಿ ಅದೆಲ್ಲವೂ ಬರೋದಕ್ಕೆ ಸಾಧ್ಯವಾಗ್ತಕ್ಕಂಥ ಅಂತಹ ಕಾರ್ಯವನ್ನ ಏನೇ ಮಾಡಿದ್ರು ಎಷ್ಟೆಷ್ಟು ಮಾಡಿದ್ರು ಅಂತ ಭಾಷಣಕಾರರು ನಮಗೆ ಆಗಲೇ ವಿವರಿಸಿ ಹೇಳಿದ್ದಾರೆ ಅವ್ರು ಮಾಡಿದಂತಹ ಸಾಧನೆಯ ವಿವರಗಳು ಇದನ್ನೆಲ್ಲ ಕಂಡರೆ ಆಶ್ಚರ್ಯ ಆಗುತ್ತೆ 25 ವರ್ಷದಿಂದ ನನಗೆ ನಮ್ಮ ವಿಡೇದಲ್ಲೇ ಮತ್ತು ಅಡಿಕೆ ಕೊಟ್ಟರು 87 ವಯಸ್ಸಿನಲ್ಲಿ ನನ್ನ ವಿಡೇದಲ್ಲೇ ಅಡಿಕೆ ಹಾಕ್ಕೊಡೋಕ್ಕಾಗಲ್ಲ ನಮ್ಮ ಮನೆಯವರು ಬಂದಿದ್ದು ಸ್ವಲ್ಪ ಹಾಕ್ಕೊಡೋದು ಒಂದು ಸುಮ್ಮನೆ ಅಜ್ಜಿದ್ದೆ ಆದರೆ ಅದರ ಹಿಂದೆ ಇರೋ ಸಂಕೇತ ನೋಡಿ ಶುಭ ಈಗ ಅನಿತಕ್ಕ ಅವರು ಒಂದು ಹೊಸ ರೀತಿಯಲ್ಲಿ ಭಜನೆ ನಮ್ಮಲ್ಲಿ ಸಾಹಿತ್ಯ ಎಷ್ಟು ರತ್ನಾಕರ ವರ್ಣೆ ನೋಡಿ ರತ್ನಾಕರ ವರ್ಣೆ ಪ್ರಸ್ತಾಪಿಸಿದ್ದ ಹೇಳೋದಕ್ಕೆ ಇನ್ನೊಂದು ಮಾತು ನಿಲ್ಲಿಸ್ಬಿಟ್ಟೆ ಕುವೆಂಪು ಅವ್ರದ್ದು ಹೇಳಿದ್ನಲ್ಲ ಆ ಕುವೆಂಪು ಅವರು ನೀವೆಲ್ಲ ತಿಳ್ಕೊಳ್ಬೇಕು ಬಹಳ ನನಗೆ ಗೊತ್ತಿಲ್ಲ ಕುವೆಂಪು ಅವರು ಜೈನರು ಜೈನ ವಂಶಕ್ಕೆ ಸೇರಿದಂಥವ್ರು ಅವರ ಒಂದು ನೆನಪಿನ ದೋಣಿಯಲ್ಲಿದ್ದ ಆತ್ಮಕತೆ ಆಮೂರು ಪುಟ ಇದೆ ಅದರಲ್ಲಿ ಸ್ಪಷ್ಟವಾಗಿ ಬರೀತಾರೆ ನಮ್ಮ ಹಿರಿಯರೆಲ್ಲರೂ ಕೂಡ ಜೈನರಾಗಿದ್ದರು ನಮ್ಮಲ್ಲಿ ಇವತ್ತಿಗೂ ಜೈನ ಎಡೆಯನ್ನು ಇಡ್ತೇವೆ ಅವತ್ತು ದಿವಸ ಪಾತ್ರೆಗಳನ್ನು ಮೇಲಿಟ್ಟಿದ್ದವನ್ನು ತೆಗೆದು ಸ್ವಚ್ಛ ಶುಭ್ರಗೊಳಿಸಿ ಬಾಳೆಯಲ್ಲಿ ಹಾಕಿ ಮೊದಲು ಎಲ್ಲ ಅವತ್ತಿನ ದಿವಸ ಶುದ್ಧಾಂಗವಾಗಿ ಶಾಖಾಹಾರವನ್ನು ಪದಾರ್ಥಗಳನ್ನು ಮಾತ್ರ ನಮ್ಮ ಮನೆಯಲ್ಲಿ ಮಾಡ್ಪಡ್ತೇವೆ ಆದರೆ ಆಹಾರದ ಪರಿವರ್ತನೆಯಿಂದಾಗಿ ನಮ್ಮ ಒಂದು 8 ತರಮಾರ್ಪಿಯಿಂದವರು ಬೇರೆ ಬಂದರು ಆದರೆ ಮೂಲ ನಮ್ಮ ಬೇರು ಇರೋದು ಅದು ಜೈನದಲ್ಲಿ ಅಂತ ಸ್ಪಷ್ಟವಾಗಿ ಕನ್ನಡದ ಒಬ್ಬ ದೊಡ್ಡ ಮಹಾಕವಿ ಆಧುನಿಕ ಮಹಾಕವಿ ಅವರು ಕೂಡ ಜೈನ ಪರಂಪರೆ ಬಂದಂಥವರು ಅನ್ನೋದನ್ನ ಹೇಳ್ತಾ ಅವರು ರತ್ನಾಕರ ವರ್ಣೆಯನ್ನು ಬಿಡಬೇಡಿ ಅಂತ ಬರ್ತಾರೆ ಅವರು ಭರತೇಶ್ ವೈಭವದ ಸಂದರ್ಭವನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ದಾಸು ಶ್ಯಾಮರಾಯರು ಅಂತ ಈಗ 48 ವರ್ಷದ ಹಿಂದೆ ಒಂದು ಸಂಗ್ರಹ ಸಿದ್ಧಪಡಿಸಿದರು ಅದಕ್ಕೆ ಕುವೆಂಪು ಅವರು ಅದ್ಭುತವಾದಂಥ ಪೀಠಿಕೆಯನ್ನು ಹೊಡೆದು ರತ್ನಾಕರ ವರ್ಣೆ ಜನಭಾಷೆಯನ್ನ ದಕ್ಷಿಣ ಕನ್ನಡ ಜನರ ಭಾಷೆಯನ್ನ ಅವರು ಕಾವ್ಯ ಭಾಷೆಯಾಗಿ ಮಹಾಕಾವ್ಯದ ಭಾಷೆಯಾಗಿ ಇಷ್ಟು ಸಲೀಲವಾಗಿ ಸರಳವಾದ ಮಾತುಗಳು ತಿಳಿಗನ್ನಡ ಅದಕ್ಕೆ ಡಿಕ್ಷನರಿ ಬೇಕಿಲ್ಲ ಅದನ್ನು ಹುಡುಕೋದಕ್ಕೆ ಈ ಶಬ್ದಕ್ಕೆ ಕಠಿಣ ಶಬ್ದಗಳನ್ನ ಸಂಸ್ಕೃತ ಭೂಯಿಷ್ಠವಾದ ಮಾತುಗಳನ್ನು ಬಳಸಲ್ಲ ರತ್ನಾಕರ ವರ್ಣೆ ಹಾಗೆ ಮತ್ತು ರತ್ನಾಕರ ವರ್ಣೆ ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡಿದ್ದು ಭರತನನ್ನ ಅದಕ್ಕೊಂದು ಹಿನ್ನೆಲೆ ಇದೆ ಜನಸೇನಾಚಾರ್ಯರು ಬರೆದಂತಹ ಆದಿಪುರಾಣ ಸಂಸ್ಕೃತ ಅದು 10,000 ಶ್ಲೋಕ ಪ್ರಮಾಣದ್ದು ಮಹಾಪುರಾಣ ಅದನ್ನ ಪೂರ್ವ ಪುರಾಣ ಉತ್ತರ ಪುರಾಣ ಎರಡು ಸೇರಿಸಿದ್ರೆ 20,000 ಶ್ಲೋಕ ಪ್ರಮಾಣದ್ದಾಗುತ್ತೆ ಆದರೆ ಆದಿಪುರಾಣದಲ್ಲಿ ಜನಸೇನಾಚಾರ್ಯರು ಅಲ್ಲಿ ಭರತನ ಪಾತ್ರವನ್ನು ಸ್ವಲ್ಪ ಕೆಳಕ್ಕೆ ತಂದು ಬಾಹುಬಲಿಯ ಪಾತ್ರವನ್ನು ಎತ್ತರಕ್ಕೆ ತಂದರು ಅದನ್ನು ಆಧಾರವಾಗಿಟ್ಟುಕೊಂಡು ಕನ್ನಡದಲ್ಲಿ ಮಹಾಕಾವ್ಯವನ್ನು ರಚಿಸಿದಂತಹ ಪಂಪ ಆದಿಪುರಾಣದಲ್ಲಿ ಬಾಹುಬಲಿಯ ಪಾತ್ರಗಳನ್ನು ಅದ್ಭುತವಾಗಿ ಚಿತ್ರಿಸಿ ಓದುಗರ ಭಾವನೆಯಲ್ಲಿ ಭರತ ಸ್ವಲ್ಪ ಎರಡನೆಯ ದರ್ಜೆಯ ಪ್ರತಿನಿಧಿತ್ವ ಆ ಥರ ಕೀಳಾಕಿಕೊಂಡಿತ್ತು ರತ್ನಾಕರವನ್ನೇ ಜನಸಮುದಾಯದಿಂದ ಬಂದವನು ರಸಿಕಾಕರಣೆಯವನು ಮತ್ತು ಸಂಸ್ಕೃತ ಪ್ರಾಕೃತ ಎಲ್ಲವನ್ನೂ ಅವನು ಕರತಲ ಮೂಲಕ ಮಾಡಿಕೊಂಡಿದ್ದಂತಹ ಮಹಾಕವಿ ಹಾಡುಗಳನ್ನು ಬರೆದಿದ್ದಾನೆ ಎಷ್ಟು ಹಾಡುಗಳನ್ನು ಬರೆದಿದ್ದಾನೆ ಸುಮಾರು 300 ಹಾಡುಗಳಲ್ಲಿ ನಾನು ಅದನ್ನು ರತ್ನಾಕರ ಅಣ್ಣನ ಹಾಡುಗಳಂತ ಒಂದು ಸಂಗ್ರಹವನ್ನು ನಾನು ಮಾಡಿದೆ ಅದು ಏಕೈಕ ಅಕೃಷ್ಟ ಕೃತಿಯಿಂದ ಅಗಲಿಗೆರೆ ಅಂತ ಒಂದು ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ ನಿಟ್ಟೂರು ಆಮೇಲೆ ಒಂದು ಇನ್ನೊಂದು ಹಳ್ಳಿ ಬಂದರು ಅಲ್ಲೊಂದು ಭಂಡಾರದಲ್ಲಿ ಇದರ ಓಲೈನಲ್ಲಿ ಚೆಲ್ಲಾಪಲ್ಲಿ ಆಗಿತ್ತು ನಾನು ಅದನ್ನೆಲ್ಲ ಜೋಡಿಸ್ಕೊಂಡು ನೋಡಿದರೆ ಅಣ್ಣನ ಹಾಡುಗಳು ಎಷ್ಟು ಚೆನ್ನಾಗಿವೆ ಅವು ಅಂತಂದರೆ ಅವನು ರತ್ನಾಕರ ವರ್ಣೆ ತಾಳ ರಾಗ ಪಲ್ಲವಿ ಅದನ್ನೆಲ್ಲ ಹಾಕ್ಕೊಟ್ಟಿದ್ದಾನೆ ಇದನ್ನು ಯಾವ ರಾಗದಲ್ಲಿ ಹಾಡಬೇಕು ಇದಕ್ಕೆ ಯಾವ ತಾಳವನ್ನು ಸಂಯೋಜಿಸಬೇಕು ಅವನು ಎಷ್ಟು ಹೇಳಿ ಕೇಳಿ ಯಕ್ಷಗಾನದ ನಡುವೆ ಬೆಳೆದು ಬಂದಂತಹ ಪ್ರತಿಭೆ ಅದು ಹೀಗಾಗಿ ಅದನ್ನೆಲ್ಲ ಕೊಟ್ಟಿದ್ದಾನೆ ಈ ಮಾತಿನಲ್ಲಿ ನಾನು ಇದೇ ವೇದಿಕೆಯಿಂದ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಮುಖ್ಯವಾಗಿ ನಮ್ಮ ಜೈ ಮಿಲನ್ ಎಷ್ಟು ಚೆನ್ನಾಗಿದೆ ಮಿಲನ ಯಾರಿಗೂ ಬೇಡ ಎಲ್ಲ ತಂದೆ ತಾಯಿ ಮಕ್ಕಳು ಮಿಲನ ಪ್ರಣಯಿಗಳ ಪ್ರೇಯಸಿಗಳ ಮಿಲನ ಸೇರ್ತಕ್ಕಂಥದ್ದು ಸೇರೋದ್ರಲ್ಲಿ ಶಕ್ತಿ ಬರುತ್ತೆ ಅಂತ ಮಿಲೇ ಮೇಲೆ ಸರಸರು ನಮ್ಮ ಅದೇನೊಬ್ಬ ಹಾಡು ಬರ್ತಾ ಇತ್ತಲ್ಲ ಹಂಗೆ ಸ
ಸುರು ಸುರು ಮನೆ ಅಂತ ಹಾಡು ಬಂದಲ್ಲ ಹಾಗೆ ಸ್ವರ ಸ್ವರ ಸೇರಿದರೆ ಸಂಗೀತ ಆಗುತ್ತೆ. ಮಿಲನ ಮಿಲನ ಅಂದರೆ ಒಂದು ಹೊಸ ತಿಳುವಳಿಕೆಯ ಬೆಳಕು ಅಲ್ಲಿ ನಮ್ಮ ಹೃದಯಕ್ಕೆ ಸಾಧ್ಯವಾಗ್ತದೆ ಅಂತ. ಹಾಗೆ ನಮ್ಮ ಈ ರತ್ನಾಕರ ವರ್ಣಿಯನ್ನ ಕುರಿತು ಅವನ ಹಾಡುಗಳನ್ನು ಕುರಿತು ದೊಡ್ಡ ದೊಡ್ಡ ಸಂಗೀತ ಕಚೇರಿಗಳನ್ನ ಹಾಡೋದೇ ಇಲ್ಲ. ಪುರಂದರದಾಸರ ಕೀರ್ತನೆಗಳನ್ನ ಹಾಡ್ತಾರೆ, ಬೇರೆ ಬೇರೆ ರಾಮನವಮಿಗಳೆಲ್ಲ ಬಂದಾಗ ಹಾಡ್ತಾರೆ. ಹಾಡಲೇ ಇಲ್ಲ ಪುರಂದರದಾಸ ಕನಕದಾಸರು ಕೊಟ್ಟಂತಹ ಕೀರ್ತನೆಗಳು. ಅದೇ ಕಾಲದಲ್ಲಿ ಇದ್ದಂಥವನು, ಅದೇ ದಕ್ಷಿಣ ಕನ್ನಡದಲ್ಲಿ ಇದ್ದಂಥವನು, ಅದೇ ರೀತಿ ಅವನು ಕೀರ್ತನೆಗಳ ರೀತಿಯಲ್ಲಿ ದಿನಗೀತೆಗಳನ್ನ ಬರೆದಂಥವನು ರತ್ನಾಕರ ವರ್ಣಿ. ಅದರಿಂದ ನಾವೆಲ್ಲ ಇಲ್ಲಿ ಮಿಲನ್ನವರು ಈ ದೊಡ್ಡ ಶಕ್ತಿಯನ್ನ ನಾವು ತೋರಿಸ್ಕೊಂಡಿದ್ವಿ. ಹಿಂದೆ ರಾಜ ಮಹಾರಾಜರು ನಮಗೆ ಆಶ್ರಯ ಕೊಟ್ಟಿದ್ರು, ಜೈನ ಧರ್ಮಕ್ಕೆ ಏನಾದರೂ ಕಷ್ಟ ಬಂದರೆ ಅವ ನಮ್ಮ ನೆರವಿಗೆ ನಿಲ್ತಾ ಇತ್ತು. ರಾಜಾಶ್ರಯ, ರಾಜ ದಂಡದ ಆಶ್ರಯ, ರಾಜ ಕೊಳೆಯ ಆಶ್ರಯದಲ್ಲಿ ಆಯಿತು, ಶ್ವೇತ ಛತ್ರದಲ್ಲಿ ಆಗಿದ್ದ ಧರ್ಮ ಇತ್ತು. ಈಗ ಯಾವೂ ಇಲ್ಲ ನಮಗೆ. ಈಗ ಯಾರು ಆಶ್ರಯ ಅಂದರೆ ಜೈಮಿಲ್ಲನ್. ಜೈಮಿಲ್ಲನ್ ನಮ್ಮನ್ನ ದೊಡ್ಡ ಶಕ್ತಿಯಾಗಿರ್ತಕ್ಕಂಥದ್ದು. ಇತ್ತೀಚೆಗೆ ನಡೆದಂತಹ ನಮ್ಮ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಡೆದಂತ ಘಟನೆಯಲ್ಲಿ ನಾವು ಎಷ್ಟು ಶಕ್ತಿಯನ್ನು ಇಡೀ ಆಸೆಯಿತು ಹಿಮಾಚಲ ಎಲ್ಲ ಭಾಗದಲ್ಲೂ ಕೂಡ ಸರ್ಕಾರದ ಕಣ್ಣು ತೆರೆಸುವ ಹಾಗೆ ನಾವು ಮಾಡಿದಂತಹ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ಜೈನರು ಒಂದು ದೊಡ್ಡ ಒಂದು ಏಕಾಂಗಿಯಾಗಿ ನಿಂತು ತೋರಿಸಿದ್ರಲ್ಲ. ಅದರಿಂದ ಇದು ಒಂದು ಸೈನ್ಯ ಬಲದ ರೀತಿಯಲ್ಲೂ ಕೂಡ ನಾವು ನೋಡ್ಕೊಳ್ಬೇಕಾದ ಬರೀ ಅಹಿಂಸೆ ಅಂತಂದರೆ ಹೇಳಿಯ ಅಸ್ತ್ರ ಅಲ್ಲ. ಅಹಿಂಸೆ ಒಬ್ಬ ಸಮರ್ಥನ ಒಬ್ಬ ವೀರನ ಅಸ್ತ್ರ ಯಾವುದು ಅಂತಂದರೆ ಅವನಲ್ಲಿರ್ತಕ್ಕಂತಹ ಖಡ್ಗ ಅಲ್ಲ, ಅಥವಾ ದೇಶ ಹಾಕ್ತಕ್ಕಂತಹ ಅಣುಬಾಂಬುಗಳಲ್ಲ, ಅದೆಲ್ಲ ದೊಡ್ಡದು. ನಿಜವಾಗಿ ಯಾವುದು ಅಂದರೆ ಅಹಿಂಸೆ. ಆ ಅಹಿಂಸೆಯ ಶಕ್ತಿಯನ್ನು ಲೋಕಕ್ಕೆ ತೋರಿಸಿದಂಥವನು ಗಾಂಧೀಜಿ. ಗುಂಡು ಮತ್ತು ಎಲ್ಲ ಇದ್ದಂತಹ ಬ್ರಿಟಿಷರನ್ನ ಬಿಟ್ಟೋಗುವ ಹಾಗೆ ನಿರಾಯುಧನಾದಂತಹ ಎಷ್ಟು ಹೆಚ್ಚು ಮೈಮೈ ವಸ್ತ್ರಗಳು ಹೆಚ್ಚು ಹಾಕ್ಕೊಳ್ಳಬೇಕಂತಹ ಒಬ್ಬ ಯೋಗಿಯಾಗಿದ್ದು ಅವನಿಗೆ ಗಾಂಧೀಜಿಗೆ ಎಲ್ಲಂತಹ ಶಕ್ತಿ ಅಂದರೆ ಒಂದು ತಾಯಿಯಿಂದ, ಇನ್ನೊಂದು ಶ್ರೀಮದ್ ರಾಯಚಂದ್ರ ಯೋಗಿಂದ. ಗಾಂಧೀಜಿಯವರು ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಹಿಂಸೆಗೆ ಅವರು ತತ್ತರಿಸಿ ಹೋಗಿ ನಮ್ಮ ಹಿಂದೂ ಧರ್ಮವನ್ನು ಬಿಟ್ಬಿಡೋಣ, ನಾನು ಈ ಧರ್ಮದಲ್ಲಿ ಇರೋದಿಲ್ಲ, ನಾನು ಬೇರೆ ಧರ್ಮಕ್ಕೆ ಹೋಗ್ಬೇಕು, ಎಲ್ಲಿ ಹೋಗ್ಲಿ ಅಂತ ಹೇಳಿ ಕಾಗ್ದಾನ ಬರೀತಾರೆ ಅವರು ಶ್ರೀಮದ್ ರಾಯಚಂದ್ರಿಯವರಿಗೆ. ರಾಯಚಂದ್ರಿಯವರು ಏನು ಹೇಳಿದ್ರೆ ಆ ಧರ್ಮಕ್ಕೆ ಹೋಗ್ಬಿಡ್ತಾ ಇದ್ರು. ಜೈನ ಧರ್ಮಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಬರ್ತಾ ಇದ್ರು, ಕ್ರಿಶ್ಚಿಯನ್ ಯಾರು. ಆದರೆ ಶ್ರೀಮದ್ ರಾಯಚಂದ್ರಿಯವರು ಅವರು ಬರೆದರು, ಇವರು ಕೇಳಿದ್ರು ಇಂಗ್ಲಿಷ್ನಲ್ಲಿ, ವೇರ್ ಶುಡ್ ಐ ಗೋ? ಅಂಡ್ ರಾಯಚಂದ್ರಿ ರೋಟ್ ಇನ್ ಬ್ಯಾಕ್, ಸ್ಟೇ ವೇರ್ ಯು ಆರ್, ನೀನು ಎಲ್ಲಿದ್ದೀಯೋ ಅಲ್ಲೇ ಇರೋ ಅಂತ. ಇವತ್ತು ಮಹಾತ್ಮ ಗಾಂಧೀಜಿ ಎಲ್ಲೋ ಹೋಗೋದಕ್ಕೆ ಅವಕಾಶ ಇದ್ದದ್ದನ್ನು ತಪ್ಪಿಸಿ ಇಲ್ಲಿಯೇ ನಿಂತು ಇಲ್ಲಿಯೇ ಅರಿತುಕೊಂಡು ತಮ್ಮ ಎಲ್ಲ ಶಕ್ತಿಯನ್ನು ವಿನಿಯೋಗಿಸುವುದಕ್ಕೆ ಒಂದು ಸಂದರ್ಭವನ್ನು ಸೃಷ್ಟಿಸಿಕೊಟ್ಟಂತಹ ಶ್ರೇಯಸ್ಸು ಅದು ಒಬ್ಬ ಜೈನ ಗುರು ಆದಂತಹ ರಾಯಚಂದ್ರಿ. ರಾಯಚಂದ್ರಿಯವರು ಅವರು ಶತಾವಧಾನಿಯಾಗಿದ್ದಂಥವರು. ರಾಯಚಂದ್ರಿಯವರು ಕೇವಲ 14-13 ವರ್ಷದ ಹುಡುಗನಾಗಿದ್ದಾಗಲೇ ಮಹಾಕಾವ್ಯಗಳನ್ನು ರಚಿಸಿದ್ದಂಥವರು. ಅವರಿಗೆ ದಿವ್ಯಜ್ಞಾನ ಇತ್ತು ಮತ್ತು ಸಂಸಾರದಲ್ಲಿ ಇದ್ದನ್ನು ಕೂಡ ಕ್ಲೇಯರ್ ವಾಯಿನ್ಸ್ ಅಂತಾರೆ, ಒಂದು ಬಹಳ ಆತ್ಮಶಕ್ತಿ ಉದ್ದೀಪನಗೊಂಡಂತಹ ಮಹಾಪ್ರತಿಭೆಯಾಗಿದ್ದ ಆ ರಾಯಚಂದ್ರಿಯವರು ಗಾಂಧೀಜಿಯವರ ಮೇಲೆ ಅಗಾಧವಾದ ಪ್ರಭಾವವನ್ನು, ಒಬ್ಬರು ಟಾಲ್ಸ್ಟಾಯ್, ಇನ್ನೊಬ್ಬರು ರಾಯಚಂದ್ರಿ. ಗಾಂಧೀಜಿಯವರ ಆತ್ಮಕಥನ ಮತ್ತು ಅವರ ಹರಿಜನರಲ್ಲಿ ಬರ್ತಾ ಇದ್ದ ಪತ್ರಿಕೆಗಳಲ್ಲಿ ವಿವರಣೆ ನೋಡಿದರೆ ಅಲ್ಲಿ ರಾಯಚಂದ್ರಿಯವರ ಬಗ್ಗೆ ಅಷ್ಟೇ ಇದೆ. ಹೀಗಾಗಿ ಜೈನ ಧರ್ಮದ, ಜೈನ ವ್ಯಕ್ತಿಗಳ, ಜೈನ ಸಮಾಜದ ಚಟುವಟಿಕೆಗಳು ಇವೆಲ್ಲವೂ ಕೂಡ ಲೋಕದ ಕಣ್ಣು ತೆರೆಸುವ ರೀತಿಯಲ್ಲಿ ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥದ್ದು. ಅಂತಹ ಧರ್ಮಕ್ಕೆ ಸೇರಿದಂತಹ ನಾವು ಇವತ್ತು ಹೋಗಬೇಕಾದಂಥ ದಾರಿ ಯಾವುದು? ಇವತ್ತು ಕೆಲವು ಸವಾಲುಗಳಿವೆ ನಮ್ಮ ಮುಂದೆ. ನಮಗೆ ಜೈನರಿಗೆ ಯಾವಾಗಲೂ ಏನು ಆಶ್ಚರ್ಯ ಇಲ್ಲ, ಆಘಾತಗಳನ್ನು ನಾವು ಕಟ್ಕೊಳ್ಬಲ್ಲಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಜೈನಸ್ಯ ವಿಸ್ಮಯವೂ ನಾಸ್ತಿ. ಜೈನರಿಗೆ ಆಶ್ಚರ್ಯ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲವೂ ಅವನ್ನು ಸಹಜವಾಗಿ ತೆಗೆದುಕೊಂಡು ತನ್ನ ಅನುಕೂಲಕ್ಕೆ ತಕ್ಕ ಹಾಗೆ ತಿದ್ದುಕೊಳ್ಳುವ ಸಾಮರ್ಥ್ಯ, ಅನುಭವ, ವಿವೇಕ ಇವು ಇರ್ತಕ್ಕಂತಹ ಧರ್ಮ ಒಂದು ಜೈನ ಧರ್ಮ. ಆದ್ದರಿಂದ ನಾವು ಇವತ್ತು ಕೆಲವು ಸಮಸ್ಯೆಗಳು ಇವೆ, ಕೆಲವು ಸವಾಲುಗಳಿವೆ.
ಅದನ್ನ ಇಲ್ಲಿ ನಾನು ಕೆಲವು ಸೂಕ್ಷ್ಮ ಸವಾಲುಗಳನ್ನು ಇಲ್ಲಿ ಪ್ರಸ್ತಾಪಿಸ್ಬೋದು ಇಲ್ಲಿ ಗೊತ್ತಿಲ್ಲ. ಯಾಕೆಂದ್ರೆ ಈಗ ನೋಡಿ ನಿರ್ಗ್ರಂಥ ಮುನಿಗಳು ನಗರಕ್ಕೆ ಬಂದರೆ ಬೆಂಗಳೂರಿನಂತ ಮೈಸೂರಿನಂತ ಮಾತ್ರ ಅಲ್ಲ, ಮೂಡುಬಿದ್ರೆಯೋ ಕಾರ್ಕಳಕ್ಕೆ ಬಂದರೆ ಮುಖ್ಯವಾದ ಬೀದಿಯಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಎಂದೂ ನಮಗೆ ಗಟ್ಟಿ ಇರ್ತಿರಲಿಲ್ಲ. ಎಲ್ಲ ಜನಾಂಗದವರು ಗೌರವ ಕೊಡ್ತಾ ಇದ್ರು. ಈಗ ಸವಾಲು ಬಂದಿದೆ, ಕೆಲವರು ಅದನ್ನು ಬಂದು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂದು ನಮ್ಗೆ ಹೇಳ್ತಾರೆ ಅವರು, ನೋಡಿ ನಮ್ಗೆ ಇಷ್ಟ ಆಗುತ್ತೆ, ನಮ್ಮ ಬೀದಿಲಿ ಕರ್ಕೊಂಡ್ಬರ್ಬೇಡಿ, ಇದು ನಾವು ಗಲಾಟೆ ಮಾಡಬೇಕಾಗುತ್ತೆ ಅಂತೆಲ್ಲ ಬಂದಿದೆ. ಅಂಥ ಸಂದರ್ಭದಲ್ಲಿ ಸುರೇಂದ್ರ ಕುಮಾರ್ ಇದ್ದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ರಕ್ಷಣೆ ಕೊಟ್ಟು ಅನೇಕ ನಿರ್ಗ್ರಂಥ ಮನೆಗಳು ಬಂದಂತಹ ಸಂದರ್ಭದಲ್ಲಿ ಅವರು ಬಿಹಾರಕ್ಕೆ ಒಂದು ಅನುಕೂಲ ಪರಿಸರವನ್ನು ಕಷ್ಟಪಟ್ಟು ಇವತ್ತು ನಿರ್ವಹಿಸಬೇಕಾದಂತಹ ಸಂದರ್ಭದಲ್ಲಿ ಇದ್ದೇವೆ. ಅಂದರೆ ಏನಾಯಿತು, ಹಿಂದೆ ಇದ್ದ ನಿರ್ಗ್ರಂಥದ ಒಂದು ಪರಂಪರೆ ಹೇಗೆ ಅಂತಂದರೆ, ಗ್ರಾಮೇ ಏಕರಾತ್ರಂ ನಗರೇ ಪಂಚರಾತ್ರಂ ಅಟವ್ಯಾಂ ದಶರಾತ್ರಂ. ಮುನಿಗಳು ಎಲ್ಲಿ ಇರಬೇಕಾಗಿತ್ತು ನಿರ್ಗ್ರಂಥರು ಅಂದರೆ ಗ್ರಾಮದಲ್ಲಿ ಒಂದು ರಾತ್ರಿ ಮಾತ್ರ ಇದ್ದು ಆಹಾರ ತಗೊಂಡು ಮಾರನೇ ದಿವಸ ವಿಹಾರ ಮುಂದುವರಿಸಬೇಕು. ನಗರೇ ಪಂಚರಾತ್ರಂ ದೊಡ್ಡ ನಗರಕ್ಕೆ ಹೋದರೆ ಐದು ರಾತ್ರಿವರೆಗೂ ನೀವು ಐದು ದಿವಸ ಅಲ್ಲಿ ಇರಬಹುದು. ಅಟವ್ಯಾಂ ದಶರಾತ್ರಿ ಕಾಡು ಹೋದ್ಮೇಲೆ ಬೇಕಾದ್ರೂ ನೀವು ಈಗ ಕಾಡುಗಳೆಲ್ಲ ನಾಡುಗಳಾಗಿ ಅಥವಾ ಕಾಡುಗಳು ಮಾಯವಾಗಿರುವಂತಹ ಕಾಲವಾಗಿ ನಗರಗಳಿಗೆ ಬಂದಂತಹ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆಗಳಿವೆ ಅಂದರೆ ಆ ಸಮಸ್ಯೆಯ ವಿವರಗಳಿಗೆ ಈ ಸೂಕ್ತ ವೇದಿಕೆಯಲ್ಲಿ ಇವೆಲ್ಲ ನಾನು ವಿವರಿಸಕ್ಕೆ ಹೋಗೋದಿಲ್ಲ. ಆದರೆ ಇದು ಮುಂದೆ ದೊಡ್ಡ ಕಷ್ಟವಾಗಿ ಪರಿಣಮಿಸುವ ಸಂದರ್ಭದಲ್ಲಿ ಆಮೂಲಾಂತರವಾಗಿ ಮಾರ್ಪಾಟುಗಳಾಗಬೇಕೆ, ಇದನ್ನು ಯಾರು ನಿರ್ಧಾರ ಮಾಡಬೇಕು, ಬೆಂಕಿಗೆ ಗಂಟೆ ಕಟ್ಟು ಯಾರು ಇದನ್ನು, ಯಾಕಂದರೆ ಜೈನ ಧರ್ಮ ಅಂದರೆ ನಾಲ್ಕು ಕಂಬಗಳ ಮೇಲೆ ನಿಂತಹ ಧರ್ಮ ಇದು. ಚತುರ್ವಿಧ ಸಂಘ, ಒಂದು ಗೃಹಸ್ಥ ಮತ್ತು ಗೃಹಿಣಿ, ಸನ್ಯಾಸಿ ಸನ್ಯಾಸಿನಿ, ಈ ನಾಲ್ಕು ಕಂಬಗಳ ಮೇಲೆ ನಿಂತಹ ಚತುರ್ವಿಧ ಜೈನ ಸಮಾಜ. ಈ ನಾಲ್ಕು ಕಂಬಗಳಲ್ಲಿ ಒಂದು ಕಂಬ ದುರ್ಬಲವಾದಂಥ ಸಂದರ್ಭದಲ್ಲಿ ಮೂರು ಕಂಬಗಳ ಪಾತ್ರ ಏನು? ನಾವು ಅವರಿಗೆ ನಿರ್ಗ್ರಂಥರಿಗೆ ಹೇಳೋದಕ್ಕೆ ಅಷ್ಟು ಉಚಿತವಲ್ಲ ಅನ್ನುವ ತಿಳುವಳಿಕೆ ಇರೋದರಿಂದ ಕಷ್ಟ ಇದೆ. ಇನ್ನು ಭಟ್ಟಾರಕರು ಅವರು ಮನಸ್ಸು ಮಾಡಬಹುದು. ಆದ್ದರಿಂದ ನಿರ್ಗ್ರಂಥ ಮುನಿಗಳು ನಗರಕ್ಕೆ ಪ್ರವೇಶಿಸಿದ ಸಂದರ್ಭದಲ್ಲಿ ಶೌಚಾಲಯಗಳನ್ನು ಮೊದಲುಗೊಂಡು ಎಷ್ಟೆಷ್ಟು ಸಮಸ್ಯೆ, ಆಹಾರ ಕೊಡ್ತಕ್ಕಂಥ ವಿಚಾರ ಇವೆಲ್ಲ ಇರೋದರಿಂದ ಇದಕ್ಕೆ ನಾವು ಮಾರ್ಪಾಟುಗಳನ್ನು ಮಾಡಿಕೊಡ್ಬೇಕೆ. ಲೋಕ ತುಂಬ ಬದಲಾವಣೆ ಕಂಡಿರ್ತಕ್ಕಂಥದ್ದು. ಹಿಂದೆ ನಮ್ಮ ಧರ್ಮ ಹುಟ್ಟಿದಂತಹ ಕಾಲದಲ್ಲಿ ಇದ್ದಂತಹ ಪರಿಸರ ಅಲ್ಲ ಈಗ ಜಗತ್ತು. ಒಂದು ಮೊಬೈಲ್ ಇಟ್ಕೊಂಡು ನಮ್ಮ ಬ್ರಹ್ಮಾಂಡವನ್ನೇ ನಮ್ಮ ಎಲ್ಲ ಅವಲೋಕಿಸುವ ಅನುಕೂಲಗಳು ಪ್ರಾಪ್ತವಾಗಿರುವ ವೈಜ್ಞಾನಿಕ ಆವಿಷ್ಕಾರಗಳ ಬೆಳಕಿನಲ್ಲಿ ನಾವೆಲ್ಲ ನಮ್ಮ ಬದುಕನ್ನು ಅರಳಿಸ್ಕೊಳ್ತಾ ಇರುವ ಕಾಲಘಟ್ಟದಲ್ಲಿ ಈ ನಿರ್ಗ್ರಂಥ ಮನೆಗಳು, ಭಟ್ಟಾರಕರು, ಮಠಗಳು ಇವುಗಳೆಲ್ಲ ಏನಾದರೂ ಬದಲಾವಣೆಗಳು ಆಗಬೇಕೆ, ಇದನ್ನು ಚಿಂತನೆ ಮಾಡಬೇಕಾದಂಥ ಒಂದು ಸಂದರ್ಭವನ್ನು ಕೂಡ ನಾವು ಹೇಳುತ್ತಿದ್ದೇವೆ. ಇದನ್ನು ಬೇರೆ ಸ್ಥಳದಲ್ಲಿ ಇಂಥ ವಿಚಾರಗಳನ್ನು ಇಟ್ಕೊಳ್ಳೋ ಅಗತ್ಯ ಇದೆ ಎಂದು ನನ್ನ ಸಂದರ್ಭ ಬಂದರೆ ನಾನು ಮಿಲನ್ವತಿಯನ್ನು ಸೂಚಿಸಬೇಕಾದ ಅಗತ್ಯ ಇದೆ. ಇನ್ನು ನಾವು ಹೊಸ ಕಾಲದ ವಿಚಾರದಲ್ಲಿ ನಾನು ಹೇಳೋದಕ್ಕೆ ಹೊರಟಿದ್ದೆ ಅದೇನಂತಂದರೆ, ಈಗ ಪಂಪನ ಅವನು ಏನು ಹೇಳ್ಕೊಟ್ಟಿದ್ದಾನೆ ನಮಗೆ ಅಂತಂದರೆ ಮನುಷ್ಯನ ಲಕ್ಷಣಗಳನ್ನು ಹೇಳಿದ್ದಾನೆ. ಯಾಕೆಂದರೆ ಪಂಪ ಅವನಿಗೆ ಎರಡು ಧರ್ಮಗಳಲ್ಲಿ ಬಿದ್ದು ಬಂದಂಥವನು. ಅವನಿಗೆ ಅವನ ತಾಯಿ ತಂದೆ ಜೈನರಾದಂಥವರು, ಅದರ ಹಿಂದೆ ಇದ್ದವರು ಶೈವರಾಗಿದ್ದವರು, ಬ್ರಾಹ್ಮಣರಾಗಿದ್ದಂಥವರು. ಪಂಪನ ತಂದೆ ಭೀಮಪ್ಪಯ್ಯ, ತಾಯಿ ಅಪ್ಪಣಪ್ಪೆ. ಆ ಭೀಮಪ್ಪಯ್ಯ ಒಂದು ಸಂದರ್ಭದಲ್ಲಿ ಯೋಚಿಸ್ತ ಜೈನ ಮುನಿಗಳ ಉಪದೇಶವನ್ನು ಆರಿಸ್ತಾ ಇರುವ ಸಂದರ್ಭದಲ್ಲಿ, ಜೈನ ಕಾಪಿಗಳನ್ನು ಅಧ್ಯಯನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವನಿಗೆ ಅನ್ನಿಸ್ತು ನಮ್ಮದು ಜಾತಿಯೊಳೆಲ್ಲ ಉತ್ತಮದ ಜಾತಿಯ ವಿಪ್ರಕುಲಂಗೆ ನಂಬಲೇ ಮಾತು ದೊರೆ ಧರ್ಮಂ ಜೈನ ಧರ್ಮಮೆಂದು ತಜ್ಜಾತಿಯ ಉತ್ತರೋತ್ತರವೇ ಮಾಡಿ ನೆಗಳಿಸಿದ. ಜಾತಿಗಳಲ್ಲೆಲ್ಲ ಬ್ರಾಹ್ಮಣರು ನಿಜ, ಆದರೆ ಧರ್ಮಗಳಲ್ಲಿ ರಾಜಧರ್ಮ ಯಾವುದು? ಅದು ದೈವ ಧರ್ಮ. ಅದು ಅವನಿಗೆ ಚೆನ್ನಾಗಿ ಮನವರಿಕೆ ಆದ್ದರಿಂದ ಅವನು ತಜ್ಜಾತಿಯ ಉತ್ತರೋತ್ತರವೇ ಮಾಡಿ ಇನ್ನೂ ದೊಡ್ಡ ದೊಡ್ಡದಾಗಿ ಮಾಡಿಕೊಂಡು ಇನ್ನೂ ಶ್ರೇಯಸ್ಸಿನ ಪಥಕ್ಕೆ ಹೊರಡುವ ದೃಷ್ಟಿಯಿಂದ ಅವನ ಜೈನ ಧರ್ಮವನ್ನು ಸ್ವೀಕರಿಸಿದಂಥವನು. ಪಂಪನಿಗೆ ಅವನ ತಮ್ಮ ಜಿನವಲ್ಲಭ ಅಂತ ನಾವು ಹಿಂದೆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಡು ಮಾಡಿದ ಅಂತಾರಾಷ್ಟ್ರೀಯ ಇದ್ದು ಅದನ್ನು ಕೂಡ ತಮ್ಮ ಗಮನಕ್ಕೆ ತರಬಹುದು. ಅದೇನೆಂದರೆ
ಕನ್ನಡ ಮತ್ತು ತೆಲುಗು ಕನ್ನಡಕ್ಕೆ ಪಂಪ ಆದಿ ಕವಿ ಆದರೆ ಪಂಪನ ತಮ್ಮನಾದಂತಹ ಜಿನವಲ್ಲಭ ತೆಲುಗು ಭಾಷೆಗೆ ಆದಿ ಕವಿ ಪಾಡಿದ್ರೆ ಗೊತ್ತಿಲ್ಲ, ಸಾಹಿತಿಗಳಿಗೆ ಗೊತ್ತಿಲ್ಲ, ಕನ್ನಡ ವಿದ್ವಾಂಸರಿಗೆ ಗೊತ್ತಿಲ್ಲ. ಪಂಪನ ತಮ್ಮನಾದಂತಹ ಜಿನವಲ್ಲಭ ಅವನು ತ್ರಿಭಾಷಾ ವಿಶಾರದನಾಗಿದ್ದಂಥವನು. ಅವನು ಆಂಧ್ರದ ಕರೀಂನಗರ ಜಿಲ್ಲೆಯಲ್ಲಿ ಗಂಗಾಧರನ್ ತಾಲೂಕಿನಲ್ಲಿ ಕುರ್ಕ್ಯಾಲ ಅನ್ನುವ ಒಂದು ಹಳ್ಳಿ, ಆ ಹಳ್ಳಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ಪರ್ವತ ಶ್ರೇಣಿ, ಅದು ಅದಕ್ಕೆ ಹೆಸರೇನು ಅಂದರೆ ವೃಷಭಾಚಲ, ವೃಷಭಗಿರಿ. ಅಲ್ಲಿ ಪಂಪನ ಅದರ ಸುತ್ತ ಇದ್ದಂತಹ ಅಗ್ರಹಾರವನ್ನು ಹರಿಕೇಶ್ವರಿ ರಾಜ, ವೇಮುಲವಾಡದ ಚಾಲುಕ್ಯರ ಹರಿಕೇಶ್ವರಿ ರಾಜ ಅವನಿಗೆ ದಾನ ಕೊಟ್ಟಿರ್ತಾನೆ. ಬ್ರಾಹ್ಮಣದಿಂದ ಕಿತ್ತ ಅಗ್ರಹಾರವನ್ನು ಒಬ್ಬ ಜೈನ ಇವನಿಗೆ ಕೊಡಬೇಕಾದ್ರೆ ಆ ರಾಜನಿಗೆ ಎಷ್ಟು ಜೈನ ಧರ್ಮದ ಬಗ್ಗೆ ಭಕ್ತಿ ಇರಬೇಕು, ಗೌರವ ಇರಬೇಕು. ಅದಕ್ಕೆ ಲಿಖಿತ ಹೆಚ್ಚಾಗಿ ಪಂಪನ ಬಗ್ಗೆ ಅವನಿಗೆ ವಿನೂತ ಚಳುಕ್ಯ ವಂಶಪತಿ ಹರಿಕೇಸರಿ ಸಂದ ವಿಕ್ರಮಾರ್ಜುನ ವಿಜಯಕ್ಕೆ ಅದೇ ಎಂ ಇದೆಂದು ಧರ್ಮಪುರವನ್ನು ಇದ್ದ ಅವನ ಧರ್ಮಪುರ ಎನ್ನುವ ಅಗ್ರಹಾರವನ್ನ ಇದು ಅವನಿಗೆ ಕಂಡೀಷನ್ ಆಗಿ ಕೊಡ್ತಾರೆ. ಇದು ಅದೇಯ ಅಂದರೆ ಇನ್ನೊಬ್ಬರಿಗೆ ನಿನ್ನ ಮಾರ್ಟ್ಗೆ ಆಡಂಗಿಲ್ಲ, ನಿಮ್ಮ ವಂಶದಲ್ಲೇ ಅನುಭವಿಸ್ಬೇಕು, ಇದಕ್ಕೆಲ್ಲಾದರೂ ಇನ್ನೊಬ್ಬರಿಗೆ ಒತ್ತೆ ಇಡೋದೆಲ್ಲ ಮಾಡ್ಕೊಡೋದು ಅಂತ ಹೇಳಿ ಒಂದು ದೊಡ್ಡ ಅಗ್ರಹಾರವನ್ನ ಅವನಿಗೆ ಅಲ್ಲ ಕೊಟ್ಟಿದ್ದವನು. ಪಂಪನ್ನು ರಚಿಸಿದಂತ ವಿಕ್ರಮಾರ್ಜುನ ವಿಜಯ ಕೊಡ್ತಾನೆ. ಈಗ ಒಂದು ದೊಡ್ಡ ಪರಂಪರೆ ಪ್ರಾರಂಭವಾಯಿತಲ್ಲ, ಅಂತಹ ಪರಂಪರೆಯ ಹಿನ್ನೆಲೆಯಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಪಂಪ ಆಮೇಲೆ ಮೈಗೂಡಿಸ್ಬೋದು, ಅವನು ಸಂಸ್ಕೃತದಲ್ಲಿ ಕಾವ್ಯ ರಚಿಸಬಹುದಾಗಿತ್ತು, ಆದರೆ ಕನ್ನಡದ ಪ್ರೇಮದಿಂದ ಅವನು ಮತ್ತು ಜೈನ ಧರ್ಮದ ದಕ್ಷಿಣದ ಒಂದು ವ್ಯಾಪ್ತಿಯ ದೃಷ್ಟಿಯಿಂದ ಆದಿಪುರಾಣವನ್ನು ಕನ್ನಡದಲ್ಲಿ ಬರೀತಾನೆ. ಏನು ಹೇಳ್ತಾನೆ ವಿಕ್ರಮಾರ್ಜುನಿಯಿಂದ ಚಾರದ ಮನುಷ್ಯನ ಡೆಫಿನಿಷನ್, ಮನುಷ್ಯ ಅಂದರೆ ಯಾರು ಅಷ್ಟೇ ನಾನು ಅದೊಂದು ವಿವರಣೆ ನಿಲ್ಲುತ್ತೇನೆ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಬಾರ್ದು, ಊಟದ ಹೊರತು ಬರ್ತು ಹಸಿದವರು ಮುಂದೆ ಯಾವ ಭಾಷಣವೂ ರುಚಿಸೋದಿಲ್ಲ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಪಿಗೆ ನಿಪ್ಪುಗಳು ಆಧಾರವಾದ ಮಾನಸದೇ ಮಾನಸ ಅಂತವರೇನಾಗಿಯುವೇನೋ, ಹುಟ್ಟುವುದು ನಂದನದೋಳು ಮರಿದುಂಬಿಯಾಗಿ ಮೇ ಕೋಗಿಲೆಯಾಗಿ ಬನವಾಸಿ ದೇಶದೋಳು. ಈ ಬನವಾಸಿ ನೋಡಿ, ನಾಡ ಪ್ರೇಮ ವೇಷ್ಣು ಭಾಷಾ ಪ್ರೇಮ ಇವನ್ನೆಲ್ಲವನ್ನು ಕನ್ನಡಕ್ಕೆ ಬಿತ್ತಿದವರು ಯಾರು, ಕನ್ನಡವನ್ನು ಕಟ್ಟಿದವರು ಯಾರು, ಇವರು ಈ ಜೈನ ಕವಿಗಳ ಪರಂಪರೆ. ಅವರಿಗೆ ಬೇರೆ ತಮ್ಮ ತಾಯಿ ಭಾಷೆಯಾಗಿದ್ದಂತಹ ಪ್ರಾಕೃತ ಇತ್ತು, ಆದರೆ ಇಲ್ಲಿ ಬಂದಮೇಲೆ ಈ ಜನರ ಜೊತೆಯಲ್ಲಿ ಹೊಂದಿಕೊಂಡು ಇಲ್ಲಿಯ ಸಂಸ್ಕೃತಿಯ ಜೊತೆಯಲ್ಲಿ ಹಾಸು ಹೊಕ್ಕಾಗಿ ಬೆರೆತು ಕನ್ನಡವನ್ನು ಪ್ರೀತಿಸಿದರು, ಕನ್ನಡವನ್ನು ಕಟ್ಟಿದರು, ಜನಭಾಷೆಯಾದಂಥ ಕನ್ನಡವನ್ನು ರಾಜಭಾಷೆಯನ್ನಾಗಿ ಮಾಡಿದರು. ಇದು ಅವರು ಕೊಟ್ಟ ಕೊಡುಗೆ, ದೊಡ್ಡ ವಿಚಾರ. ಕನ್ನಡ ಸಾಹಿತ್ಯ, ಅದರಲ್ಲೂ ವಿಶೇಷವಾಗಿ ಅಡಗನ್ನಡ ಸಾಹಿತ್ಯ ಮೈನಸ್ ಜೈನ ಸಾಹಿತ್ಯ ಈಕ್ವಲ್ ಝೀರೋ, ಎಲ್ಲ ಕನ್ನಡ ಕವಿಗಳಿಗೆ ಕೊಟ್ಟು ಆಸ್ಕಾರ ಬೆಳೆಸಿದಂಥವ್ರು. ಆ ಪರಂಪರೆಯನ್ನು ಸ್ಮರಿಸಿಕೊಂಡು ಪಂಪ ಹೇಳ್ತಾನೆ ಮನುಷ್ಯನಿಗೆ ಜಾಗದ ಒಂದು ಜ್ಞಾನ. ನಮ್ಮಲ್ಲಿ ಚತುರ್ವಿಧ ದಾನ ಇದ್ದೇ ಇದೆ. ದಾನವನ್ನು, ದಾನದ ಮಹತ್ವವನ್ನು, ದಾನದ ವ್ಯಾಪ್ತಿಯನ್ನು, ದಾನದ ಅಗತ್ಯವನ್ನು, ಅನಿವಾರ್ಯತೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟವರೇ ಜೈನರು. ಅದರಿಂದ ಅವರು ಹೇಳ್ತಾರೆ ನಮಗೆ ಆಹಾರ ದಾನ, ಅಭಯ ದಾನ, ವೈಶ್ವತ್ಯ ದಾನ, ಶಾಸ್ತ್ರ ದಾನ ಇವುಗಳಲ್ಲಿ ನಿಂತೆದ್ದು ಬಂದಂತಹ ಚೇತನವಾದಂತಹ ಏನು ಪಂಪ ಏನು ಹೇಳ್ತಾನೆ, ಚಾಗದ ತ್ಯಾಗ ಸಂಸ್ಕೃತ ಚಾಗ ತದ್ಭವ ತ್ಯಾಗ ಗುಣ ನಮ್ಮಲ್ಲಿರಬೇಕು. ರತ್ನಾಕರ ವರ್ಣ ಏನು ಹೇಳ್ತಾನೆ, ತ್ಯಾಗದಿ ತುಸು ನಡೆ ಭೋಗದಿ ತುಸು ನಡೆ, ಎಲ್ಲರ ಒಂದು ಸಮನ್ವಯ ಇರು, ಬರೀ ಎಲ್ಲವನ್ನು ಬಿಟ್ಟು ತೊರೆದು ಹೊರಟೋಗ್ಬೇಕು ಅಂತಲ್ಲ, ಇರು ಅನುಭವಿಸು, ಚೆನ್ನಾಗಿ ಅನುಭವಿಸು, ಆದರೆ ಅದಕ್ಕೊಂದು ಮಿತಿ ಅಂತ ಇರುತ್ತೆ. ಆಮೇಲೆ ಅಪರಿಗ್ರಹ ಇತ್ಯಾದಿಗಳನ್ನು ನೀವು ಪಾಲಿಸಬೇಕಾಗುತ್ತೆ. ಚಾಗದ ನೆಕ್ಸ್ಟ್ ಭೋಗದ, ಅದರಿಂದ ತ್ಯಾಗ ಮತ್ತು ಭೋಗ, ಭೋಗ ಸಮೃದ್ಧವಾಗಿ ಈ ಲೋಕ ನಮಗೆ ಕೊಡಬಹುದಂತ ಸುಖ ಸವಲತ್ತುಗಳನ್ನು ಅನುಭವಿಸು. ನಮಗೆ ಪಂಚೇಂದ್ರಿಯಗಳಿವೆ, ಪಂಚೇಂದ್ರಿಯಗಳನ್ನು ತಡಿಸು, ತೃಪ್ತಪಡಿಸುವೇನು ಹಾಗೆ ಹೇಳಿ ಚಾಗದ ಭೋಗದ ಇವೆರಡಿದ್ದು ಸಾಲದು. ಮೂರನೇ ಗುಣ ಅದಕ್ಕೆ ಕಿರೀಟಪ್ರಾಯವಾಗಿ ಬರಬೇಕಾದ್ರು ಅಕ್ಕರದ ಅಕ್ಷರ ವಿದ್ಯೆ ಇರಬೇಕು. ಯಾವತ್ತು ಜೈನರು ಅದರಲ್ಲಿ ವಿಶೇಷವಾಗಿ ಜೈನ ಮಹಿಳೆಯರು ಅವರಿಗೆ ನೋಡಿ ಓಲೇಗಳಲ್ಲಿ ಕೆಲವು ಕಡೆ ಶಾಸನಗಳಲ್ಲಿ ಕೆಲವು ಕಡೆ ಬರ್ತಾರೆ, ತಂದೆ ತಾಯಿಗಳು ತಮ್ಮ ಮಗಳಿಗೋಸ್ಕರ ಹಸ್ತಪ್ರತಿಯನ್ನು ಬರೆಸಿ ನನ್ನ ಮಗಳಿಗೋಸ್ಕರ ಇದನ್ನು ಸಿದ್ಧಪಡಿಸಿದ್ದೀನಿ ಈ ಕಥಾ ಸಂಕಲನವನ್ನು ಅಂತ ಕೊಟ್ಟರು.
itu apa jayna tanti ke, arwe ke, aji ke, ahi ke, doska tanah cinta pergi. Jayna itu di desa dalem, sada sejarah sejuduku akhirnya melipat dia ke itu tor. Ibu tu pura, sama sensus nanti gelar bukti deh. The highest of percentage of literacy in India, ninth number one, Amel Buddhist, Amel Christian. Ya awal itu tu Christian mandir itu, Amel Buddha itu, Sikh itu itu, reverse itu kan. Jadi nama tu 97% education literacy Jains tu, matu 93% Mahila itu, nama ni. Atau ni nama Mahila ni ke, itu murni gelar itu tu lela. Beti, beti padaau, beti bacaau, makanna mulusi, makanna rul dalil ni kita agbade, makanna jayil dalil matu ceri. Cerita terkait dengan ini sendiri, namun jayana dharma udah jadi dalam wanita ini juga. Dewa setanah kita sendiri, syastra dharma kita na kota orang, nama kawin kita na udah sendiri orang. Ibu tuh nu pada milan mat mandor, baca nu pada kita ini nanti kita orang matu nektar tuh dari lalat nanti sekolah lagi. Dia tuh nama sudir kawan yang nada dawai cipta perempuan yang suksu itu agi kita kerja. Iga agi cara dah, bawa dah, akar dah, kaya dah, nanti kita kerja. Gaya pampah itu kan? Gaya dan sengkita, nada lalat itu. Percaya tu syabtu tu pura, tu syabtu ke? Adik ke? Artha vali ya, beri artha matra lah. Adik kondo bahu vali ya, adik kondo nada vali ya. Kalau syabtu itu kan hebat aja, kan sengkita kan urusan kaya kan? Adik ni sengkita, adik bahada mukhya anta hebat. Pampah ni nama kita adesha kote kan? Cara kan, boga kan, kaka kan, gaya kan, gunti ya. Kurti indre kosti, kosti indre asamli, orkestra kosti, kosti, itu adalah nana kosti, sengkita kosti, vidvajana kosti, atvajana kalto, untuk samskara itu adalah tahap karya kita, nama di, nama makarige, yukarige, untuk madariya ritiya, kosti adalah nanti setakat tahap, aduk pura mukyan tahap, antara unum, nama gay. Nama yestu itu bicara kepada nama nama kami belukut itu. Tengkarna gadis, songkijodam, boldudi, lekjodam, impananda, gayam, kivivakudam, birida malliya, kandjodam, asanda, bahosava, madadam, yene nembel, arangku samitjodam, nenemu denna mana, banawasi desa mana, entah bahagian itu, entah bicara kepada nama, bolde, fan, base kelly. Yesi room dan pun sepana kita, hengir itu agak, kengkana gadi, the gentle breeze of the south. Ye itu dakshina gadi yang khususan dulu, adab Malaya mahal itu betta gadi itu hubu gadinna, adab peribadu menunda hubun berita, adab itu dehet ke tempo, matu mugi ke impu, yuta kanta itu kengkana gadi song ke jodam, impan ada gayam kibuk madrawada, jinwetenya singita, adab nalas talas tal, nama Kasih kerana, dukka dukuan kerana, nama hari boleh. Ia, aneh kesenjatan kerana nama saya tidak kelir boleh. Ibu tu, itu adalah khususnya pada karya kerana ini part hari, nanti, nama modelnya, ceritanya, agaknya, illa, perayaan mana kasih, ia elok dengan Hindu, Belgium, desa kita, international conference, nila perlu buke, nama dibuatnya, dibuatnya itu adalah hari itu adalah fracture agaknya. Ekornya China, praktek agaknya kan? Adale, modal nasto China ni juga itu, kita sampai ni berita agak China ni tanam pun berita. Mike mau dulu kita ni, Mike ni mau kali tu. Adun getpol berat kasar. Adun dalam ni kita mesti ada ni, adun baru ada ikut kita agak ni kerana tu, karena mata ni kelihatan tu, kami keliru tu, tuh tu ada mana ni berita. Iya, asalnya. Vinashasanam Shrimat Paramagambhira Sarvad Amokha Nanchanam Jiyya Trayokya Nathasya Shasanam Vinashasanam Idhanna Samantabhadra Chayadir Kutre Akalanka Chayadir Kutre Hittare Avar Sarvad Siddhanta Vanna Hittare Haganene Kundukunda Chayadir Prakrtada Yedanne Hittare Philodhya Sabda Jeevanam Hiyam Dhammo Desinam Wadamanam Mahaviram Mandita Sabbeyinam Prakrita mana kapar do agat kerja, adanya nama jayinna nawar pura gaman supaya kege, bajane ke, untuk punarutthana, punarutjiwana, resurrection mana potret itu, adu bada,
ನಮ್ಮ ಹೆಣ್ಮಕ್ಳ ಬಾಯಲ್ಲೇ ಅವ್ರು ಮಾತಾಡಿದ್ರೆ ಚಂದ, ಅದನ್ನು ಸಂಗೀತ ಹಾಡಿದರೆ ಇನ್ನೂ ಚಂದ, ನೃತ್ಯ ಮಾಡ್ತಾ ಹಾಡಿದ್ರೆ ಅಯ್ಯೋ ಅದ್ಭುತ ಯಕ್ಷಪದಗಳು. ಆದ್ದರಿಂದ ಅಂತಹ ರೀತಿಯಲ್ಲೇ ನಾವು ಸ್ವಾತಂತ್ರ್ಯವನ್ನು ಮತ್ತೆ ಇಟ್ಕೊಳ್ಳೋ ಇದೆ, ಅದು ಬೇರೆ ಸಂದರ್ಭದಲ್ಲಿ ಹೇಳೋಣ. ನನ್ನ ಮಾತನ್ನು ಕೇಳಿದ ತಮಗೆಲ್ಲರಿಗೂ ಅವರು ಪೂರ್ವಕವಾದಂತಹ ಕೃತಿಗಳು ಕೃತಜ್ಞತೆಗಳು. ಜೈ ಜಯೇಂದ್ರ. ಕನ್ನಡ ನಾಡು ನುಡಿ, ಕನ್ನಡ ಸಂಸ್ಕೃತಿ ಪರಂಪರೆ, ಬಹುಶಃ ಇವುಗಳಿಗೆ ಜೈನ ಧರ್ಮ ಕೊಟ್ಟಷ್ಟು ಕೊಡುಗೆಯನ್ನ ಯಾವ ಸಮುದಾಯ ಕೂಡ ನೀಡಿಲ್ಲ ಹೇಳುವುದು ನಮ್ಮೆಲ್ಲರಿಗೆ ತಿಳಿದಿರುವ ವಿಚಾರ. ಇದನ್ನ ಬಹಳ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅಷ್ಟೇ ಸುಂದರವಾಗಿ ತಮ್ಮ ಶಿಖರ ಉಪನ್ಯಾಸದ ಮೂಲಕ ಪ್ರಸ್ತುತಪಡಿಸಿದ್ದಾರೆ ಇವತ್ತಿನ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿರುವಂತಹ ಶ್ರೀಯುತ ಹಂಪಾ ನಾಗರಾಜಯ್ಯನವರು. ಇಂಥ ಒಂದು ಸುಂದರವಾದ ಮಾತುಗಳು, ಸಂಪದ್ಭರಿತವಾದ ಮಾತುಗಳು, ಸಾಹಿತ್ಯದಿಂದ ಸಂಪದ್ಭರಿತವಾದಂತಹ ಮಾತುಗಳನ್ನು ಆಡಿದ್ದಕ್ಕೋಸ್ಕರ ನಮಗೆ ಮೂಡಬಿದ್ರೆ ಜಯಮಿಲನ್ನ ಪರವಾಗಿ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಬಹುಶಃ ಈ ವೇದಿಕೆಯಿಂದ ಒಂದು ನನ್ನದೊಂದು ಬೇಡಿಕೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ, ವೈಯಕ್ತಿಕ ಮತ್ತು ಸಮುದಾಯದ ಉದ್ದೇಶದಿಂದ. ಬಹುಶಃ ಇವತ್ತು ಜೈನ ಧರ್ಮ ಹೇಳುವಂಥದ್ದು ಬಹಳ ದೊಡ್ಡ ಪರಂಪರೆ ಇದೆ, ಬಹಳ ದೊಡ್ಡ ಇತಿಹಾಸ ಇದೆ. ಆದರೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ಗೊಂದಲಗಳು, ಉದಾಹರಣೆಗೆ ಜೈನ ಧರ್ಮದ ಸ್ಥಾಪಕ ವೃಷಭದೇವನು ಅಥವಾ ಜೈನ ಧರ್ಮದ ಸ್ಥಾಪಕ ವರ್ತಮಾನ ಮಹಾವೀರ ಅಂದರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತದ್ದು, ಇದೆಲ್ಲ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಬಹುಶಃ ಡಾಕ್ಟರ್ ಅಂಬಾ ನಾಗರಾಜಯ್ಯ ಅವರ ನೇತೃತ್ವದಲ್ಲಿ ಜೈನ ಧರ್ಮದ ಇತಿಹಾಸ ಹೇಳುವಂತಹ ಒಂದು ಗ್ರಂಥ ಬರಬೇಕು. ತುಂಬಾ ಗ್ರಂಥಗಳು ಬಂದಿದ್ದಾರೆ, ಅದನ್ನು ಹಾಗೆ ಇರಬಾರ್ದು. ನನ್ನ ದೃಷ್ಟಿಯಲ್ಲಿ ಜೈನ ಧರ್ಮದ ಇತಿಹಾಸ ಹೇಳುವಂತ ಗ್ರಂಥ ಇರಬೇಕು, ಅಂಬಾ ನಾಗರಾಜಯ್ಯನವರ ನೇತೃತ್ವ ಇರಬೇಕು, ಅನೇಕ ವಿದ್ವಾಂಸರದಲ್ಲಿ ಸೇರಿರಬೇಕು. ಯಾವುದು ಸರಿ ಯಾವುದು ತಪ್ಪು, ಚಾರಿತ್ರಿಕವಾದ ವಿಶ್ಲೇಷಣೆ ಮೂಲಕ ಜನಸಾಮಾನ್ಯರಿಗೆ ಮುಟ್ಟುವಂತ ಒಂದು ಗ್ರಂಥ ಬರಬೇಕು. ಯಾಕೆಂದ್ರೆ ಇವತ್ತು ನಾವು ಭಾರತ ಭರತನಿಂದ ಭಾರತ ಅಂತ ಹೇಳ್ತೇವೆ, ಸ್ವತಃ ವಿಷ್ಣು ಪುರಾಣ ಹೇಳಿದೆ, ಭಾಗವತ ಪುರಾಣ ಹೇಳಿದೆ, ಇದನ್ನು ದಾಖಲಿಸಬೇಕು. ನನ್ನಂತವರು ಒಂದು ಸಾಮಾನ್ಯರು ದಾಖಲಿಸೋದಕ್ಕೆ ಮಹತ್ವ ಇಲ್ಲ, ವರ್ಷ ಅಂಬ ನಾಗರಾಜಯ್ಯನವರು ದಾಖಲಿಸಿದ್ರೆ ಅದಕ್ಕೆ ಖಂಡಿತ ಮಹತ್ವ ಸಿಗ್ತದೆ. ಹಾಗಾಗಿ ಅಂತ ಒಂದು ಮಹತ್ಕಾರ್ಯ ಅಂಬ ನಾಗರಾಜಯ್ಯನ ಆಗ್ಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಮನದಾಸೆ ಅಂತ ಹೇಳುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ಭಾಷಣ ನಡೆಯುತ್ತಿದೆ. ಬಹುಶಃ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ಮೂಡುಬಿದ್ರೆ ಜಯಮಿಲನ್ ಸ್ಥಾಪನೆಯಾಗುವಾಗ ಸ್ಥಾಪಕ ಕಾರ್ಯದರ್ಶಿಯಾಗಿ ಮನೆ ಮನೆಗೆ ಹೋಗಿ ಕೆಲಸ ಮಾಡಿದರು. ಬಹುಶಃ ಗುಣಪಾಲ ಕಣಂಬರು ಅಂತ ಹೇಳಿದ್ರೆ ಮೂಡುಬಿದ್ರೆ ಜೈನ ಪದವಿ ಪೂರ್ವ ಕಾಲೇಜಿನಲ್ಲಿ ಬಹಳ ದೀರ್ಘಾವಧಿಗೆ 3 ದಶಕಕ್ಕಿಂತ ಹೆಚ್ಚು ಕಾಲ ಕನ್ನಡ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಆನಂತರ ಪ್ರಾಚಾರ್ಯರಾಗಿ ಅವರು ನಿವೃತ್ತಿಯನ್ನು ಹೊಂದಿದವರು. ಒಂದು ಸುಂದರವಾದ ಕಟ್ಟಡ ನಿರ್ಮಾಣ ಆಗಬೇಕು ಅದರ ಹಿಂದೆ ಇದ್ದಂಥವರು. ತಮ್ಮೆಲ್ಲರಿಗೂ ಗೊತ್ತಿದೆ ಜೈನ ಧರ್ಮದ ಪ್ರಭಾವ ದೈವಾರಾಧನೆಯ ಮೇಲೆ ಎಷ್ಟಾಗಿದೆ ಅಂತೇಳಿ. ಜೈನರ ಪ್ರಭಾವದಿಂದ ದೈವಗಳು ಅಸುರ ಕ್ರಿಯೆಯಿಂದ ದೇವಕ್ರಿಯೆಗೆ ಪರಿವರ್ತನೆಯಾದವು ಅನೇಕ ಕಡೆಗಳಲ್ಲಿ. ಅದೇ ರೀತಿ ಇವತ್ತು 180 ಕಡೆಯಲ್ಲಿ ಕಂಬಳದ ಕೋಣಗಳು ನಡೀತವೆ, 180 ಕಂಬಳದ ಕೋಣಗಳು ಒಂದು ಕಡೆ ಭಾಗವಹಿಸುತ್ತವೆ. ಅಂತಹ ಕಂಬಳ ನಡೆಯುವಂತಹ ಸ್ಥಳದಲ್ಲಿ ಅಹಿಂಸಾತ್ಮಕವಾಗಿ ಕಂಬಳ ನಡಿಬೇಕು ಹೇಳುವಂತಹ ಒಂದು ಶಿಸ್ತನ್ನು ಅಳವಡಿಸಿದವರು ಯಾರು ಕೇಳಿದ್ರೆ ಅದು ನಮ್ಮ ಗುಣಪಾಲ ಕಣಂಬರು. ಹಾಗಾಗಿ ಅವರ ನಾಯಕತ್ವ ಏನು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಒಮ್ಮೆ ಕಂಬಳದ ಕಣಕ್ಕೆ ನಾವು ಹೋಗಬೇಕು ಅಂತ ಒಂದು ನಾಯಕತ್ವವನ್ನು ಕೊಟ್ಟವರು. ಅವರ ಊರಿನ ಶಿಲ್ಲಾಡಿನಲ್ಲಿಯೂ ಕೂಡ ಅವರು ನಡೆಸಿದಂತಹ ಶಾಲೆಯ ಕಾಲೇಜಿನ ಕೆಲಸಗಳನ್ನು ನಾವು ನೋಡಿದ್ದೇವೆ, ಅಥವಾ 20 ಬಸದಿ ಪಂಚ ಕಲ್ಯಾಣದ ಮುಖ್ಯಸ್ಥರಾಗಿ ಅವರು ನಡೆಸಿದಂತಹ ಕಾರ್ಯಕ್ರಮಗಳನ್ನು ನೋಡಿದ್ದೇವೆ. ಅಂತಹ ಗುಣಪಾಲ ಕಣಂಬವರು ಇದೀಗ ಈ ಸಮಾರಂಭದಲ್ಲಿ ಅಧ್ಯಕ್ಷ ಹಿನ್ನೆಲೆಯಲ್ಲಿ ಮಾತನಾಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅಧ್ಯಕ್ಷ ಅದುವೇ ಭಾವಿಸಿ ಓದುವ ಕೂಡಿಬ ಆದರಿಂದ ಭವ್ಯ ಕೋಟಿಗೆ ನಿರಂತರ ಸೌಖ್ಯ ಮನೆಯಲ್ಲಿ ಆನದತ್ತಿರದ ಬೆನ್ ಆ ಸರಸ್ವತಿಯ ಮಾಡಿಕೆ ಕೆಮಗಿಲಿ ವಾಗ್ವಿಲಾಸ ಎಂಬುದಾಗಿ ಮಹಾಕವಿ ಪಂಪ ತನ್ನ ಆದಿಪುರಾಣದ ಪ್ರಾರಂಭದಲ್ಲಿ ಹೇಳಿದಂತಹ ಕಥೆ ಇವತ್ತು ಆ ಸರಸ್ವತಿಯನ್ನು ನೆನಪಿಸುವುದರೊಂದಿಗೆ ಗುರುಗಳಾದಂತಹ ಪಂಪ ನಾಗರಾಜಯ್ಯನವರ ವಿದ್ವತ್
Saraswati is nothing but the symbol of knowledge. Saraswati itu nyanyi sangkia datri da. Auriku guru saman bladanta, apa nagra aja orang guru kuda ini sih, nana marah aja. Bangun deh. Ipete ini urusan. Untuk samsete, putraku itu berdoa marah. Kacchi berusuk berada berdoa. Ipete ini jangan adegan lagi, karya sendiri lagi waktu kiri jadi pasti sidre. Prajaha, ini samsete, orang rupi sidre, orang jiji deh. Auralli, sama virusnya bukanan, anu anta gunamanu, kandi tuh aja orang baru kini lagi, anusta nama orang lagi, mandi dengan orang baru seperti, anu, dewa rajin kiri, perasaan anu ini seperti berkat dia orang itu, untuk esok orang mau orang, jadi ini orang itu mudah bintre lagi, karena mau mandi itu mau makan, anu mudah bintre lagi, baras bersih lagi, tetapi ini orang ini mudah bintre ya suksma dia bagian ini. Ia awalnya binama terbentuk aja, yang lalunya berusir orang swasta ini dinaik, yang ini lalu taruh disebut pun teri, andina, dawara kalau kita prachara lagi tanpa surgi ya, ini orang sih kita tidak tila, awalnya netral tuh tapi, prasanya yang lalu asyik jawab bantah tuh, mudah itu cerita mana, kurdi pihaknya orang tuh, mana mana itu tinggal kala. Utama utama hari ini, lalu di sini, kuri yang lalu di sini, hatpal wajib ini nama desa ini, atyanta itu jangan seperti yang kami lakukan, jadi jangan kami lakukan kita yang patah, rasa mata dari itu pun agak sulit. Bangunlah, nama cuma kali kau ini, matiam dah beri ekarik kami, yang lebih sih nama sulit. Yesus orang perindah ini, ibu tu percaya, nama beri kelu tanda. Iwaraj sehingga orang ini tanya, ini mulu betul ke berbagai kadar esok orang mau kuda untuk kerana, nama kali itu nanti nama science kita bersor. Bahasa mertua ada tak? Apanya asal berbagai kita kah? Tak esok orang mau kuda ini, tak pembaca orang mau kuda ini. Yoga yoga orang aji iwaraj yoga mulu betul ke nama kali sih berbagai. Orang esok kita bantu, iya, ini mulu betul ke matra nama jaya samaj ke. Sekolah, sektor ke itu, kelasan perayaan atau entah, sekolah seperti yang mau, utkah ke, kerja berusaha. Adik utkah ke, nana orang berada pada isan dalam tali, nenek support. Inilah nama jayi melana. Rajatam mau coba acar sebaik mula gaya kerja, ampa nak kerja jayi lor, mak terstab. Sir, nahu. Nama jenis lain nama projek tu istimewa juga dia nak beli pun tanda kan, perasaan orang yang chamber nanti nama mata itu, birahu malu untuk berada nama orang ini, nama jenis nama ni kalau wihara malu untuk asalnya berdiri, yaudah cari aja kerjanya, yaudah animat dia ramanya, bagi malu berbeda tanda peristiwa ini, akarannya kaki berdua ini yang kita akan percis malu. Alih bandu muni bhavanam itu nama nirmana apa? Biar ya awak kudubiu berada nama jayi melainna, untuk sasmana wala itu asmara jadi. Terlebih itu madali aja berang kali itu pada mada jadi itu nama. Pertama meeting nanti nama center pemain. Ya udah tu, kalau kudubiu berada. Nana, ini berikir ini nama ye. Nana hati bishwasan kudubiu berada. Indah itu mundur, mundur untuk dina. Ia rajut mahasiswa dari ke indah itu untuk matu. Beliau ini lagi suktu ada tentang jaga orang bodi. Ini melalui sahaja dina. Untuk sunder ada tentang adik eh, unik lagi eh, wastawik mereka ada tentang asalnya universiti atau garden universiti ini. Jelal, kita mereka dalam netto agamasti yang mau kandi tak mati be. Adalah jawab tadi yang mau. Nane bentuk bentuknya monta, kami swasta dan juga untuk memberikan. Jelas emailer sahkar juga, emailer sahkar juga. Ibu tu, nama lirik nampak peramu mari pun, adnan bos juga, ipat bos juga juga. Nane monta samasye, edrai. Ia jaga klien hasil itu. Kadang-kadang ya, atau ekre istilah wadang cah jaga ke,
ಎಷ್ಟಿರುವಾಗ ನಾನು ಸ್ವಲ್ಪ ಅಲ್ಲಿ ಓದಿದ್ದರಿಂದ ನನಗೆ ನೆನಪಂತದ್ದು ವೀರರಾಣಿ ಹಬ್ಬ. ಹತ್ತೆಕರೆ ಜಾಗಕ್ಕೆ ನಾವು ಹೆಸರಿಸಿದ್ದು ವೀರರಾಣಿ ಹಬ್ಬಕ್ಕ ಸಂಸ್ಕೃತಿ ಗ್ರಾಮ. ಅಲ್ಲಿ ಗೋಡೆ ಇವತ್ತು 16 ವರ್ಷಗಳ ನಂತರ ಹಬ್ಬಕ್ಕೆ ನಮ್ಮ ಪ್ರತಿಮೆ ಪ್ರತಿಷ್ಠಾಪನೆ ಆಯಿತು. ನಾನು ಇದನ್ನು ಉಪಸ್ಥಿತಿಯಾಗಿ ಹೇಳ್ತೇನೆ ಅನಿತಾ ನಮ್ಮ ವಿದ್ಯಾರ್ಥಿ, ಆದರೆ ರಿಲಿಜಿಯನ್ ಇಸ್ ನಥಿಂಗ್ ಬಟ್ ವೇ ಆಫ್ ಲೈಫ್. ಧರ್ಮ ಅಂದರೆ ಏನು ಅಂತ ಕೇಳಿದರೆ ಅದು ಬದುಕಿನ ರೀತಿ. ಜಾತಿ ಜೈನನಾಗಿ ಜನಿಸಿದವ ನೀತಿ ಜೈನನಾಗಬೇಕಾದಂಥ ರೀತಿ ನೀತಿಗಳು ಯಾವುವು ಅನ್ನೋದನ್ನು ಸಂಗೀತ, ಸಾಹಿತ್ಯ, ಭಜನೆ ಇವೆಲ್ಲದರ ಮೂಲಕ ಮಾನಸಿಕವಾದಂತಹ ಪರಿವರ್ತನೆ, ಮಾನಸಿಕವಾದಂತಹ ಪರಿವರ್ತನೆ, ಭಾವನಾತ್ಮಕವಾದಂತಹ ಸಂಬಂಧ ಎಲ್ಲಿತ್ತು ಈ ಜೈನನ್ನು ಈ ಒಂದು ಪರಿಕ್ರಮವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಟೀಕೆಗಳು ಬಂದೇ ಬರ್ತವೆ. ಆ ಸಂದರ್ಭದಲ್ಲೆಲ್ಲ ನೇತೃತ್ವವನ್ನು ವಹಿಸುವವರು ಮಾಡ್ತು ಯೋಚನೆ ಮಾಡಬೇಕಾದ ಒಂದೇ ಒಂದು ರೀತಿಯಲ್ಲಿ ಒಂದು ಪೂಜ್ಯರು ಹೇಳಿದ ಹಾಗೆ ಜೈನಂಗೆ ವಿಸ್ಮಯ ನಾಸ್ತಿ, ಇನ್ನೊಂದು ಆಗದವರ ಅಡಿಗೊತ್ತದೆ ಆಶೀರ್ವಾದ. ಜೈನಂದ್ರೆ ಅದು ಬಲಹಾರ ಮಾಡಿಕೊಳ್ಳಬಾರದು. ಮತ್ತೊಂದು ಇನ್ನೊಂದು ನಾವು ಇನ್ನೂ ನೆನಪು ಮಾಡ್ತೇವೆ, ನಮ್ಮ ಜೈನನ್ನು ಪ್ರಾರಂಭ ಮಾಡುವಾಗ ಒಂದು ನಿಯಮ ಮಾಡಿದ್ವಿ, ಒಂದೇ ಒಂದು ಸ್ವೀಟ್ ಒಂದು ಗೋಧಿಯ ವಸ್ತು ಇರಬೇಕು, ಯಾಕಂದ್ರೆ ರಾತ್ರಿ ಉಪಹಾರ ಮಾಡಿದ್ದವರಿಗೋಸ್ಕರ. ಮತ್ತೆ ಯಾವುದೇ ಕಾರಣಕ್ಕೂ ಯಾರೇ ಸ್ಪಾನ್ಸರ್ ಆದರೂ 2 ಸ್ವೀಟ್ಗೆ ಅವಕಾಶ ಇಲ್ಲ, ಯಾಕಂದ್ರೆ ಜೈನರು ಕೂಡ ಫಲಾರ ಮಾಡ್ತಾರೆ. ಒರೆಯಲ್ಲಿ ಅವರೇನ ಕಾಂಪಿಟೀಷನ್ ಸ್ಟಾರ್ಟ್ ಆಗ ಮುಚ್ಚಿ ಒಬ್ಬರಲ್ಲಿ ಮತ್ತೊಬ್ಬರು ಸ್ಪರ್ಧೆ ಹಾಕೋದು ಬೇಡ. ಆಗ ಕೆಲವರು ಎನಿಸಿದ್ದೆ ಹೇಳಿದ್ದು ಕೇಳಿದ್ದೆ ನಾನು ಕೊರಪುನಗ ಇಂಗ್ಲಿಪ್ಪನಗ ಮೇಲ್ನ ಇದೆಯ ರೆಸ್ಟ್ರಿಕ್ಷನ್ ಕೊಡುವವರು ನಾವಿರುವಾಗ ಅದನ್ನು ನಿಯಂತ್ರಿಸುವುದಕ್ಕೆ ಇವರು ಯಾರು ಕೇಳಿದವರು ಇದ್ದಾರೆ, ಕೇಳಿಸಿಕೊಂಡು ಇದ್ದೇನೆ. ಆದರೆ ತಣ್ಣೀರನ್ನಾದರೂ ಆರಿಸಿ ಕುಡಿಬೇಕು ಅನ್ನುವಂಥ ಬಹಳದೊಡ್ಡ ಮಾತು ಬದುಕಿನಲ್ಲಿ ಸದಾ ನಾನು ಅನೇಕ ಹಂತದಲ್ಲಿ ಅನುಷ್ಠಾನ. ಇವತ್ತು ವನಿತಾ ಅವರು ಅವರಿಗೆ ಒಂದು ರೀತಿಯಲ್ಲಿ ಅವರ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಕಾರಣ ಅವರು ಬೆಳೆದುಕೊಂಡ ರೀತಿ. ಯಾಕಂದರೆ ಅಪ್ಪಕ್ಕನ ಏನು ಸಂಸ್ಕೃತಿ ಇದೆ, ಪೋರ್ಚುಗೀಸರ ವಿರುದ್ಧ ಅವತ್ತು ಹೋರಾಡಿ ಸ್ವಾತಂತ್ರ್ಯದ ಮೊದಲ ಕಹಳೆ ಉಂಟಿದ ಮಹಿಳೆ ವೀರರಾಣಿ ಅಪ್ಪಕ್ಕ. ಇವತ್ತು ಅದು ಕ್ರಾಂತಿಕಾರಿ. ನಮ್ಮಲ್ಲಿ ಏನು ಇದೆ ಆರಂಭ ಹಿಂಸೆ ವಿರೋಧಿ ಹಿಂಸೆ ಎಲ್ಲಿ ಅದು ಶಾಸ್ತ್ರದಲ್ಲಿ ನಾನು ಹೇಳುವಾಗಿಲ್ಲ. ಆದರೆ ಇವತ್ತು ಮಾನಸಿಕವಾಗಿ ಅದೊಂದು ಯಾವುದೋ ರಕ್ತಗತವಾಗಿ ಆಗೋಣ ಅವರಲ್ಲಿ ಬಂದಿದೆ. ಅದಕ್ಕೆ ಸರಿಯಾದಂಥ ವೇದಿಕೆಯೂ ಸಿಕ್ಕಿದೆ. ಸುರೇಂದ್ರ ಕುಮಾರ್ ಅಂತವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆದರೆ ಮಾನಸಿಕವಾಗಿ ಒಂದು ವ್ಯವಸ್ಥೆಯನ್ನು ಒಂದು ಹಂತಕ್ಕೆ ತಲುಪಿಸಬೇಕು ಅನ್ನುವಂಥ ಕನಸು ಕಾಣುವುದಿಲ್ಲ. ಉತ್ತಮ ಕನಸುಗಾರನಾಗಿ ಆ ಕನಸನ್ನು ಮನಸ್ಸಾಗಿ ಮಾಡುವಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಪ್ರಾಯಶಃ ಈಗೂ ಹೇಳ್ತಾ ಇದ್ದಾರೆ 1,500 ಮಂದಿ ಈ ಜನಭಜನೆಯಲ್ಲಿ ಭಾಗವಹಿಸಿದ್ದು ಎಷ್ಟು ಉತ್ಸಾಹದಿಂದ ಹೋಗ್ತಾ ಇದ್ದಾರೆ. ಇವತ್ತು ನಾನು ಗ್ರಾಮೀಣಾಭಿವೃದ್ಧಿಯಲ್ಲಿ ನೋಡ್ತೇನೆ, ಯಾರಾದರೂ ಕೇಳಿ ಎಂಕ್ಲಗಿನಿ ಗ್ರೂಪದ ಮೀಟಿಂಗ್ ಉಂಟು, ವೇದಿಕೆ ಹತ್ತಲಿಕ್ಕೆ ಬರ್ತಿರಲಿಲ್ಲ, ಭಾಷಣ ಮಾಡಲಿಕ್ಕೆ ಕಲ್ತಾರೆ. ಯಾಕೆಂದ್ರೆ ಅವಕಾಶಗಳು ಮನುಷ್ಯನನ್ನು ತಿದ್ದಿ ತಿಳುವ ಅದರೊಟ್ಟಿಗೆ ಸಮರ್ಥವಾದ ನಾಯಕತ್ವ ಕ್ರೆಡಿಟ್ ಅಂಡ್ ಬ್ಲೇಮ್ ಗೋಸ್ ಟು ದ ಕ್ಯಾಪ್ಟನ್. ಅದು ಯಶಸ್ಸು ಬಂದರೂ ಮುಖಂಡನಿಗೆ ಹೋಗ್ತದೆ, ಟೀಕೆ ಬಂದರೂ ಮುಖಂಡನಿಗೆ ಹೋಗ್ತದೆ. ಟೀಕೆ ಬಂದಾಗ ಅದನ್ನು ನಮ್ಮ ಆಶೀರ್ವಾದ ತಿಳ್ಕೊಂಡಾಗ ಮಾತ್ರ ನಾವು ತಿದ್ದಿ ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಈ ಬಗ್ಗೆ ನಾನು ಹೆಚ್ಚು ಮಾತಾಡಿದೆ. 25 ಜನ ಅಧ್ಯಕ್ಷರು ಅಥವಾ ಸ್ವಲ್ಪ ಕಡಿಮೆ ಇದ್ದರೆ ಕೂಡ ನಾನು ಜೈನ್ ಮಿಲನ್ನ ಸೆಕ್ರೆಟರಿಗೆ ಯಾವಾಗಲೂ ನನ್ನ ಭಾಷೆಯಲ್ಲಿ ಇದ್ದಿದ್ದೆ, ಸೆಕ್ರೆಟರಿ ಆಫ್ ಜೈನ್ ಮಿಲನ್ ಇಸ್ ಡಿಗ್ನಿಫೈಡ್ ಕ್ಲಾರ್ಕ್. ಯಾಕಂದರೆ ಅವರಿಗೆ ಅಷ್ಟು ಕರೆಸ್ಪಾಂಡೆನ್ಸ್ ಇರ್ತದೆ, ಅವರನ್ನು ಸಂಪರ್ಕ ಮಾಡುತ್ತದೆ, ಎಲ್ಲ ಕಡೆಗೆ ಅದನ್ನು ಕಳಿಸಿಟ್ಟಿರ್ತದೆ. ಮಂಗಳೂರು ವಲಯದಲ್ಲಿ ನಮ್ಮ ಮೂಡುಬಿದಿರೆ ಜೈನ್ ಮಿಲನ್ಗೆ ಒಳ್ಳೆಯ ಸ್ಥಾನ ಇದೆ. ನನಗೆ ನಡೀತಿದೆ ಭಾಷೆ ಸಂಜಯ್ ಅಂತ ಕುಮಾರ್ ಅಧ್ಯಕ್ಷತೆಯಲ್ಲಿ ಅಂಡಾರಗೋಳ ತಾಲೂಕಿನ ಅಧ್ಯಕ್ಷ ಕಾರ್ಯದರ್ಶಿತ್ವದಲ್ಲಿ ನಮ್ಮ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಮೊದಲನೆಯ ವಲಯ ಸಮ್ಮೇಳನ ನಡೆದಾಗ ಪ್ರಾಯಶಃ ಎಲ್ಲರೂ ಮುಗಿನ ಮೇಲೆ ಕೈ ಇಟ್ಟಿದ್ದಾರೆ. ಅಷ್ಟು ವ್ಯವಸ್ಥಿತವಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಅದ್ದೂರಿಯಾಗಿ ಆ ಸಮ್ಮೇಳನ ನಡೆದಿತ್ತು. ಅದು ಖಂಡಿತವಾಗಿಯೂ ಕೂಡ
ಮುಂದಿನ ಎಲ್ಲ ಸುದರ್ಶನ ಅವರು ಹೇಳಿದ ಹಾಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪ್ರೇರಣೆ ಆಗಿದೆ. ಇನ್ನೊಂದು ನೆನಪಿಸಲೇಬೇಕಾದಂತ ಘಟನೆ ದಾವಣಗೆರೆ ನಮ್ಗೆ ಯಾವಾಗಲೂ ಜೈ ಮೇಲನ್ ಮೂಡಿದ್ರೆವರೆಗೂ ಶಾಲೆ ಗ್ರಾಮದವರೆಗೂ ಬಹಳ ಸ್ಪರ್ಧೆ. ಅವರು ಫಸ್ಟ್ ಬಂದ್ರೆ ನಾವು ಸೆಕೆಂಡ್, ನಾವು ಫಸ್ಟ್ ಬಂದ್ರೆ ಅವ್ರು ಸೆಕೆಂಡ್ ಇದ್ದೀವಿ. ಹಾಗಂತೇಳಿ ವಲಯ ಸಮ್ಮೇಳನ ದಾವಣಗೆರೆಯಲ್ಲಿ ನಾವು ಪ್ರಶಸ್ತಿ ಸ್ವೀಕಾರ ಸಮಾರಂಭ ಅಲ್ಲಿ ಕೋಲ ಎಲ್ಲ ಇತ್ತು. ಸುರೇಂದ್ರ ಕುಮಾರನ್ನು ಒಂದ್ಸಲ ನಿಲ್ಲಿಸಿ ಕೂರಿಸಿದ್ದೇವೆ ನಾವು ಊದಲ ಪ್ರಶಸ್ತಿ. ಹಿಂದೆ ಬರುವ ಸರ್ಕಾರಿ ಬಸ್ ಬಂದುಗಳು ನಾವು ಇವತ್ತೆಲ್ಲ ನಿಮ್ಮ ಮುಂದೆ ನಿಂತಿದ್ದೇವೆ ಅಂತಾದರೆ ಪ್ರಾಯಶಃ ಆ ಭಗವಂತನ ದಯೆ ಇತ್ತು ಅಂತ ಕಾಣ್ತದೆ. ಗೌರ್ಮೆಂಟ್ ಬಸ್ ಇತ್ತು, ಮುಳ್ಳೂರು ಘಾಟಿಯಲ್ಲಿ ಇಳಿತಾ ಇರುವಾಗ ಮೇಲಿಂದಲೇ ಬ್ರೇಕ್ ಫೇಲ್ ಆಯಿತು. ಎಲ್ಲರಿದ್ದೇವೆ, ಎಲ್ಲರೂ ಇದ್ದೇವೆ, ಆದರೆ ನಮ್ಮಲ್ಲಿ ನಾಲ್ಕು ಜನ ಯುವಕರಿದ್ದೆ. ಅವ್ರು ಹೇಳಿದ್ರು ಇನ್ನು ಬದುಕುವ ಆಸೆ ಇಲ್ಲ, ರೈಟ್ ಸೈಡ್ಗೆ ಹೋದರೆ ಅದು ಸಂಪೂರ್ಣವಾಗಿ ಪುಡಿಪುಡಿ ಆಗ್ತದೆ, ಎಡಗಡೆಗೆ ಇಟ್ಬಿಡು, ಏನಾದರೂ ಆಗಲಿ ಅಂತ ಧೈರ್ಯ ಮಾಡಿ ಆದರೂ ಒಂದು ಎರಡು ಮೂರು ಕಿಲೋಮೀಟರ್ ಬಂದು ಎದುರು ಬಂದಲ್ಲ ಅದೇ ಒಂದು ಎರಡು ಕಡೆಯಲ್ಲಿ ಹೊಡೆದು ಕೊನೆಗೆ ಬಂದು ಒಂದು ಬಂಡೆಗೆ ಅಲ್ಲಿ ಯಾವುದೂ ಇರಲಿಲ್ಲ. ಪುಣ್ಯಕ್ಕೆ ಮೊಬೈಲ್ ಸಂಖ್ಯೆ ಇದ್ದಿರ್ತಾರೆ. ಅಲ್ಲಿಂದ ದೂರವಾಣಿಗೆ ನಮ್ಮ ಬಜಗುಳಿಯ ಮಾವಿಯರಿಗೆ ಫೋನ್ ಮಾಡಿ ಅಲ್ಲಿಂದ ವಾಹನ ಎಲ್ಲ ಬಂದ ನಂತರ ಒಂದು ಹದಿನಾಲ್ಕು ದಿವಸ ಆಗುವಾಗ ಎಲ್ಲ ಭಾಗವಹಿಸಿದವರೆಲ್ಲರೂ ಸೇರಿ ಗುರುವಸದಿಯ ಪಾರ್ಶ್ವನಾಥ ಸ್ವಾಮಿಗೆ ಕ್ಷೀರಾಭಿಷೇಕ ಪೂಜೆ ಎಲ್ಲ ಮಾಡಿಸಿ ತನ್ನದೇ ಎನ್ನುವಂಥ ವಿಷಯ ನಾನು ಯಾಕೆಂದರೆ ಇದನ್ನು ನೆನಪಿಸಿಕೊಳ್ಳುವುದು. ಕೆಲವೊಂದು ಸಂದರ್ಭದಲ್ಲಿ ನಾವು ನಿರೀಕ್ಷಿಸಿದೆಯುವಂಥ ಘಟನೆಗಳು ಇಂಥ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಆ ಹುಡುಗರಲ್ಲಿದ್ದಂಥ ಆತ್ಮಬಲ, ನಿನ್ನ ಆತ್ಮಬಲ ಒಂದು ನಿನಗೆ ಬೆಂಬಲ. ಈ ರೀತಿಯಲ್ಲಿ ಅನೇಕ ವರ್ಷಗಳ ಕಾಲ ಅನೇಕ ಜನ ಕಟ್ಟಿದ್ದಾರೆ, ಆದರೆ ಜೈಮಿಲನ್ ಬೆಳೆದಕ್ಕಿಂತ ಹೆಚ್ಚಾಗಿ ಅಧ್ಯಕ್ಷರು ಕಾರ್ಯದರ್ಶಿ ಕೋಶಾಧಿಕಾರಿಗಳು ಬೆಳೆದಿದ್ದಾರೆ. ಯಾಕಂದ್ರೆ ಒಂದು ವ್ಯವಹಾರ ಜ್ಞಾನ ಅನುಭವ ಸಂಪತ್ತಿಗಿಂತ ಮಿಗಿಲಾದ ಸಂಪತ್ತು ಇಲ್ಲದಂತೆ ವ್ಯವಹಾರ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನ ಇಲ್ಲದೆ ಈ ಎರಡನ್ನೂ ಪಡ್ಕೊಳ್ಳುವುದಕ್ಕೆ ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ, ಪ್ರಜರಿಗೆ ಎಲ್ಲರಿಗೂ ಕೂಡ ಅದು ಸಾಧ್ಯವಾಗಿದೆ ಎಂದು ಭಾವಿಸಿ ನವಿರಾಜ್ಯವರು ಈ 25ನೇ ವರ್ಷದ ಇದು ಯೋಗ ಬಾಕಿ ಎಲ್ರಿಗೂ ಸಿಗುವುದಿಲ್ಲ. ಹಿಂದಿನವರು ಸಿಗಲಿಲ್ಲ, ಮುಂದಿನವರು ಸಿಗುವುದಿಲ್ಲ. ಇನ್ನು 25 ವರ್ಷ ಆಗಿ 50ನೇ ವರ್ಷ ಆಗುವಾಗ ನಾವು ಯಾರು ಇರುವುದಿಲ್ಲ. ನಾವು ಇಲ್ಲಿದ್ದವರಲ್ಲ, ನಮಗೀಗ 76, ಅದಕ್ಕೆ 25 ಸೇರಿಸಿದರೆ 101 ಆಗ್ತದೆ. ಎಷ್ಟು ದಿವಸ ಆರೋಗ್ಯ ಇರ್ತದೆ ಅಷ್ಟು ದಿವಸ ಆಗುತ್ತೇವೆ. ಆದರೆ ಈ ಯೋಗ ಬಾಕಿಯ ನವಿರಾಜ್ ಜೈನವರ ತಂಡಕ್ಕೆ ಸಿಕ್ಕಿದೆ. ಜಯರಾಜ್ ಕಂಬಳಿಯವರು ರಾತ್ರಿಯಲ್ಲಿ ಕೆಲಸ ಮಾಡಿದರು. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಕನಸು ಕಂಡಿದ್ದಾರೆ. ನಾನು ಎಷ್ಟೋ ಸಲ ನನ್ನಲ್ಲಿ ಬಂದಾಗ ಅವರಿಗೆ ಸ್ವಲ್ಪ ಮುಖ ಕಪ್ಪು ಮಾಡಿಕೊಂಡು ಮಾತಾಡಿದ್ದೀರಿ, ಇದೆಲ್ಲ ಈ ರೀತಿ ಮಾಡುವಂಥದ್ದೆಲ್ಲ ಈ ರೀತಿ ಹೋದರೆ ಮಾತ್ರ ಆಗ್ತದೆ ಅಂತ ಕೂಡ ಅವರ ಹತ್ರ ಆತ್ಮೀಯವಾಗಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀರಿ. ಒಟ್ಟಿನಲ್ಲಿ ಎಲ್ಲರೂ ಸೇರಿ ಈ ಶಿಕ್ಷಣ ಸಂಸ್ಥೆ ಎಲ್ಲಿ ಮೀಟಿಂಗ್ ಮಾಡಬೇಕು ಅನ್ನುವಾಗ ನಮ್ಮಲ್ಲಿ ಸ್ವಾರ್ಥವೂ ಖರ್ಚಿಯೂ ಕೂಡ ಕಡಿಮೆ ಆಗಿದೆ. ಒಳ್ಳೆಯ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು. ಯುವರಾಜ್ ನಂತರ ರಶ್ಮಿತಾ ಅವರಂತಹ ಒಂದು ಕ್ಯಾರ್ಟೇಕರ್ಸ್ ಇಲ್ಲಿ ಬಿಟ್ಟರೆ ಅವರು ಖಂಡಿತ ನಮ್ಮ ಒಳ್ಳೆಯ ಸಮ್ಮೇಳನದ ಯಶಸ್ಸಿಗೂ ಒಂದು ಮುಖ್ಯ ಕಾರಣ ಈ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದರಿಂದ ಪ್ರಾಯಶಃ ಎಲ್ಲರೂ ಹೋಗ್ತಾರೆ. ನಾನು ಭಾವಿಸಿಕೊಂಡಿದ್ದೇನೆ ಈ ಸಂದರ್ಭದಲ್ಲಿ ನವಿರಾಜ್ ಮತ್ತು ತಂಡಕ್ಕೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ. 25 ವರ್ಷಗಳಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೆದಿವೆ. ಆ ಎಲ್ಲ ಚಟುವಟಿಕೆಗಳಿಗೆ ಕಾರ್ಯಕರ್ತರಾದವರು ಶ್ರಮಿಸಿದವರು ಮುಂದೆಯೂ ಕೂಡ ನಾವು ಯಾವುದೇ ಸಮಸ್ಯೆಗಳು ಬರಲಿ, ಯಾಕಂದರೆ ಸಮಸ್ಯೆಗಳು ಇರುವಂಥ ಸಹಜ. ಪ್ರಾಬ್ಲಮ್ಸ್ ಆರ್ ಟು ಫೇಸ್ ಆ್ಯಂಡ್ ಟು ಸಾಲ್ವ್, ನಾಟ್ ಟು ಎಸ್ಕೇಪ್. ಸಮಸ್ಯೆಗಳಿರುವುದು ಎದುರಿಸುವುದಕ್ಕೆ, ಪರಿಹರಿಸಿಕೊಳ್ಳುವುದಕ್ಕೆ, ಪಲಾಯನಕ್ಕೆಲ್ಲ ಅನ್ನುವಂಥ ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಒಗ್ಗೂಡಿ ಮಾಡೋಣ. ಮುಂದೆ ಮೂಡುಬಿದ್ರಿ ಎಲ್ಲ ಹಂತದಲ್ಲಿಯೂ ಕೂಡ ಧರ್ಮಕ್ಕೆ ಸಮಸ್ಯೆಗಳು ಬಂದಾಗ ನಾವು ಒಂದೇ ಮಾತನ್ನು ಹೇಳುವುದಾದರೆ ಪಂಪ ನಾಗರಾಜಯ್ಯವರು ನೆನಪಿಸಿಕೊಂಡು ನಮ್ಮ ದಶರಕ್ಷಣ ಪರ್ವದಲ್ಲಿರುವಂತಹ ಕ್ಷಮಾ ವೀರಸ್ಯ ಭೂಷಣಂ
ಕ್ಷಮಾ ಗುಣ ಇರುವಂತಹದ್ದು ಪರಾಕ್ರಮದ ಒಂದು ಸಂಕೇತ ಆಗಿರಬೇಕು, ಹೇಳಿಗಳ ಲಕ್ಷಣವಾಗಿ ಇರಬಾರದು. ಧರ್ಮಕ್ಕೆ ಏನಾದರೂ ಸಂಕಷ್ಟಗಳು ಬಂದಾಗ ನಾವೆಲ್ಲ ಎದ್ದು ನಿಂತು ಒಟ್ಟಿನಿಂದ ಹೋರಾಡಿ ನಮ್ಮ ಧರ್ಮವನ್ನು ರಕ್ಷಿಸುವಂತಹ ಕೆಲಸ ಮಾಡಬೇಕು. ಕಾರಣ ಮುಂದಿನ ದಿನಗಳಲ್ಲಿ ಒಂದು ಹಂತ ಬರಬಹುದು, ಕೆಲವು ಜೈಲು ಬಿಂದುಗಳು ಈ ವಾದಗಳೆಲ್ಲ ಬಹಳಷ್ಟು ಕಡೆಯಲ್ಲಿ ಅವಕಾಶವಾದ ಹಾಗೆ ನಡೀತಾ ಇದೆ. ಅದಕ್ಕೆಲ್ಲ ನಾವು ಸ್ಪಂದಿಸಬೇಕು ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮ 25 ವರ್ಷ ನನಗೆ ಬಹಳ ಖುಷಿಯಾಗಿ ನಾನು ನೋಡ್ತಾ ಇದ್ದೇನೆ. ಬೇಂದ್ರೆಯವರು ಹೇಳಿದಂತ ಒಂದು ಮಾತನ್ನು ನೆನಪಿಸಿಕೊಳ್ತಾ ನಾಲಿಗೆಗೆ ನಿಲ್ಲದ ನುಡಿಗಳು, ನುಡಿಗಳಿಗೂ ನಿಲ್ಲದ ಭಾವವು, ಅಂತಹ ಒಂದು ಆತ್ಮತೃಪ್ತಿಯಿಂದ ಸಂತೋಷದಿಂದ ಸಹಕರಿಸಿದ ಎಲ್ರಿಗೂ ಮತ್ತೊಮ್ಮೆ ಒಂದಿಷ್ಟ ವೇದಿಕೆಯಲ್ಲಿರುವ ಎಲ್ಲ ಯಾರ ಹೆಸರನ್ನು ನಾನು ಹೇಳಿಲ್ಲ, ಆದರೆ ಎಲ್ಲರೂ ಕೂಡ ಸಮಾಜದ ಸಂರಕ್ಷಕರು ಅನ್ನುವಂತಹ ಒಂದೇ ಒಂದು ಮಾತಿನೊಂದಿಗೆ ನನ್ನ ನಾಲ್ಕು ಮಾತುಗಳು. ಅಧ್ಯಕ್ಷೀಯ ನುಡಿಯ ಮೂಲಕ 25 ವರ್ಷಗಳ ಹಿಂದಿನ ನಮ್ಮ ನೆನಪನ್ನ ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿದ್ದಾರೆ ಪ್ರೊಫೆಸರ್ ಮುನಪಾಲ ಕಡಂಬ ಅವರು. ಅವರಿಗೆ ತಮ್ಮೆಲ್ಲ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.